हरे कृष्ण ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ತಿಕ ದಾಮೋದರ ಮಾಸದಲ್ಲಿ ಇಂದು ಗೋವರ್ಧನ ಗೋಪೂಜಾ ಮಹೋತ್ಸವದಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಗೋವರ್ಧನ ಪೂಜೆ ಗೋಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಸಂಬಂಧದಲ್ಲಿ ಇವತ್ತಿನ ಗೋವರ್ಧನ ಪೂಜೆ ಮಹಿಮೆಗಳನ್ನು ಕೇಳಲು ಪ್ರಯತ್ನ ಮಾಡೋಣ ಶ್ರೀಮದ್ ಭಾಗವತ ಪುರಾಣ ದಶಮಸ್ಕಂದದ 24ನೇ ಅಧ್ಯಾಯದಲ್ಲಿ ಗೋವರ್ಧನ ಲೀಲೆ ವಿವರಿಸಲಾಗಿದೆ ಅದರ ಒಂದು ಶ್ಲೋಕ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಹೇಳಿ ಕೃಷ್ಣಸ್ತು ಅನ್ಯತಮಂ ರೂಪಂ ಗೋಪ ವಿಪ್ರಂಬಣಂ ಗತಃ ಶೈಲೋ ಅಸ್ಮೀತಿ ಬ್ರುವನ್ ಭೂರಿ ಬಲಿಂ ಆದದ್ बृहद वपुहु कृष्णस्तु अन्यतमं रूपं गोप विश्रम्भणं गतः शैलो अस्मीति ब्रुवन् भूरी बलिम् आदद् बृहद् वपुः ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನಾನೇ ಗೋವರ್ಧನ ನನ್ನನ್ನು ಆರಾಧಿಸಿ ಅನ್ನುವ ಮಾತನ್ನು ಶ್ರೀ ಕೃಷ್ಣ ಪರಮಾತ್ಮ ವೃಂದಾವನ ನಿವಾಸಿಗಳಿಗೆ ಘೋಷಣೆ ಮಾಡ್ತಾ ಇದ್ದಾರೆ ಸೋ ವೃಂದಾವನದಲ್ಲಿ ಇರುವಂತಹ ವಿಶಾಲವಾದಂತಹ ದಿವ್ಯವಾದಂತಹ ಪರ್ವತ ಗೋವರ್ಧನ ಅದು ಸ್ವಯಂ ಕೃಷ್ಣನೇ ಇದರ ಹಿಂದೆ ಕಥೆಗಳಿದೆ ಗರ್ಗ ಸಂಹಿತ ಅನ್ನುವಂತಹ ಗ್ರಂಥ ಗರ್ಗ ಮುನಿಗಳು ಬರೆದಂತಹ ದಿವ್ಯವಾದ ಗ್ರಂಥ ಇದರಲ್ಲಿ ಹೇಳಲಾಗಿದೆ ಗೋಲೋಕ ವೃಂದಾವನದಲ್ಲಿ ಗೋಲೋಕ ವೃಂದಾವನ ವೈಕುಂಠ ಲೋಕದಲ್ಲಿರುವಂತಹ ಶ್ರೇಷ್ಠವಾದಂತಹ ಲೋಕ ಸಕಲ ಜಗತ್ತಿನ ಮೂಲವಾದಂತಹ ಸ್ಥಾನ ಗೋಲೋಕ ವೃಂದಾವನ ರಾಧಾ ಹಾಗೂ ಕೃಷ್ಣ ಹಾಗೂ ಅನೇಕ ಶುದ್ಧ ಆತ್ಮರು ದಿವ್ಯ ರೂಪದಲ್ಲಿ ರಾಧಾ ಹಾಗೂ ಕೃಷ್ಣರ ಆರಾಧನೆ ಮಾಡ್ತಾರೆ ವೃಂದಾವನದ ಸಮಯದಲ್ಲಿ ರಾಧಾರಾಣಿ ಕೃಷ್ಣನಿಗೆ ಹೇಳ್ತಾಳಂತೆ ನಮಗೆ ಎಲ್ಲ ರೀತಿಯ ಆನಂದ ನೀವು ನಮಗೆ ನೀಡಿದ್ದೀರಾ ಅದರ ಜೊತೆಯಲ್ಲಿ ಒಂದು ಆಸೆ ಇದೆ ದಯವಿಟ್ಟು ಪೂರೈಸಿ ಕೃಷ್ಣ ರಾಧಾರಾಣಿಗೆ ಹೇಳ್ತಾನೆ ನೀನೇನು ಹೇಳ್ತೀಯ ಅದನ್ನು ನಾನು ನೀಡ್ತೀನಿ ನೀನು ಆದೇಶ ಮಾಡೋ ಅಷ್ಟೇ ಅದನ್ನು ನಾನು ನಿಮಗೆ ಕೊಡ್ತೀನಿ ಏನು ಬೇಕು ನಿಮಗೆ ನಿಮ್ಮ ಆಸೆಗಳೇನು ಹೇಳಿ ಅಂತ ಆಗ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ ನಮ್ಮ ಒಂದೇ ಒಂದು ಪ್ರಾರ್ಥನೆ ಇಲ್ಲಿ ಗೋಲೋಕ ವೃಂದಾವನದಲ್ಲಿ ಒಂದು ದಿವ್ಯವಾದಂತಹ ಸ್ಥಾನ ಇಲ್ಲಿ ನಾವು ರಾಸಲೀಲೆಯನ್ನು ಇನ್ನೂ ಸಂತೋಷದಿಂದ ಆನಂದದಿಂದ ಅನುಭವಿಸಲಿಕ್ಕೆ ಒಂದು ಸುಂದರವಾದಂತಹ ಜಾಗವನ್ನು ನೀನು ಪ್ರಕಟ ಮಾಡು ಅಂತ ರಾಧಾರಾಣಿ ಪ್ರಾರ್ಥನೆ ಮಾಡ್ಕೊತಾರೆ ಆಗ ಕೃಷ್ಣ ಪರಮಾತ್ಮ ತನ್ನ ಹೃದಯದಿಂದ ಅಗ್ನಿ ಹಾಗೂ ಜಲದ ಒಂದು ಮಿಶ್ರಣದಿಂದ ಒಂದು ಸಣ್ಣ ವಸ್ತುವನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಅದನ್ನು ಕೆಳಗೆ ಇಟ್ಟಾಗ ಅದು ವಿಶಾಲವಾಗಿ ಬೆಳೆಯುತ್ತಾ ಹೋಗುತ್ತೆ ಎಷ್ಟು ಬೆಳೆಯುತ್ತೆ ಅಂತ ಹೇಳಿದ್ರೆ ಸುಮಾರು 8 ಕೋಟಿ ಮೈಲಿ ಅಗಲ 4 ಕೋಟಿ ಉದ್ದ ಹಾಗೂ ಮತ್ತೆ 8 ಕೋಟಿ ಎತ್ತರ ಈ ಥರ ವಿಶಾಲವಾದಂತಹ ಒಂದು ಪರ್ವತ ಅಲ್ಲಿ ತುರಂತವಾಗಿ ಪ್ರಕಟವಾಗುತ್ತೆ ನಾನಾ ರೀತಿಯ ಸುಂದರವಾದಂತಹ ಹೂಗಳು ಮರಗಳು ಪಕ್ಷಿಗಳು ಗುಹೆಗಳು ಹೀಗೆ ನಾನಾ ರೀತಿಯ ಆನಂದ ಪ್ರದಾನ ಮಾಡುವಂತಹ ಒಂದು ದಿವ್ಯವಾದಂತಹ ಪರ್ವತ ಅಲ್ಲಿ ಪ್ರಕಟವಾಗುತ್ತೆ ಅದೇ ಗೋವರ್ಧನ ಶಿಶಿ ಗೋವರ್ಧನಕ್ಕೆ ಸೊ ಗೋವರ್ಧನ ಕೃಷ್ಣನ ಹೃದಯ
ಕೃಷ್ಣ ಹೃದಯದಲ್ಲಿ ಏನಿದೆ? ರಾಧಾರಾಣಿಗೋಸ್ಕರ ಪ್ರೀತಿ, ದಿವ್ಯವಾದಂತಹ ಪ್ರೀತಿ, ತನ್ನ ಭಕ್ತಳಿಗೆ ಇರುವಂತಹ ಪ್ರೀತಿಯ ಒಂದು ಪ್ರತಿರೂಪವೇ ಗೋವರ್ಧನ ಪರ್ವತ. ಸೊ ಯಾವಾಗ ಕೃಷ್ಣ ಆ ಗೋಲೋಕ ವೃಂದಾವನದಿಂದ ಈ ಭೌತಿಕ ಜಗತ್ತಿಗೆ ಪ್ರಕಟವಾಗ್ತಾನೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ, ಭಕ್ತರಿಗೆ ಆನಂದ ಕೊಡ್ಲಿಕ್ಕೋಸ್ಕರ, ಭಕ್ತರ ರಕ್ಷಣೆಗೋಸ್ಕರ ಭಗವಂತ ತನ್ನ ಗೋಲೋಕ ವೃಂದಾವನದ ನಿವಾಸಿಗಳನ್ನು ಕರ್ಕೊಂಡು ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಆಗ ರಾಧಾರಾಣಿ ಕೇಳ್ತಾಳಂತೆ, ಹೇ ಕೃಷ್ಣ, ಇಲ್ಲಿ ಎಷ್ಟು ಆನಂದ ಇದೆ, ಯಮುನಾ ನದಿ ಇದೆ, ಗೋವರ್ಧನ ಪರ್ವತ ಇದೆ, ಭೂಲೋಕದಲ್ಲಿ ಇದೆಲ್ಲ ನಮ್ಗಿರೋದಿಲ್ಲ ಅಲ್ಲ, ಇದು ಕೂಡ ಬಂದರೆ ಮತ್ತು ನಾನು ಬರ್ತೀನಿ ಅಂತ ರಾಧಾರಾಣಿ ಕೇಳ್ಕೊತಾಳೆ. ಕೃಷ್ಣ ಹೇಳ್ತಾನೆ, ಸರಿ, ಇಲ್ಲಿ ಗೋಲೋಕದಿಂದ ಏನೆಲ್ಲ ಇದೆ ಅದರ ಒಂದು ಸಣ್ಣ ಪ್ರತಿಬಿಂಬ ಭೂಲೋಕದಲ್ಲೂ ಕೂಡ ನಾನು ಪ್ರಕಟ ಮಾಡ್ತೀನಿ. ಅದರಿಂದ ಭೂಲೋಕದಲ್ಲೂ ಕೂಡ ನಾವು ಬೃಂದಾವನಕ್ಕೆ ಹೋದಾಗ ಡೆಲ್ಲಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಮಥುರಾ ವೃಂದಾವನ ಪ್ರದೇಶ ಇದೆ. ಭೂಲೋಕದಲ್ಲಿದ್ದರೂ ಕೂಡ ಅದು ಭೂಲೋಕದ ಭಾಗ ಅಲ್ಲ, ಬದಲಾಗಿ ಅದು ವೈಕುಂಠ ಲೋಕದ ಗೋಲೋಕ ವೃಂದಾವನದ ಭಾಗ. ಕೃಷ್ಣ ಪರಮಾತ್ಮ ಬಂದಾಗ ಸಮಸ್ತ ಜಾಗ, ಆ ವೃಂದಾವನ ದಿವ್ಯವಾದಂತಹ ವೈಕುಂಠದ ಸ್ಥಾನ ಇಲ್ಲೂ ಕೂಡ ಪ್ರಕಟವಾಗುತ್ತೆ. ಹಾಗೆಯೇ ಕೃಷ್ಣ ಅವನ ದಿವ್ಯವಾದಂತಹ ಸ್ಥಳ ವೃಂದಾವನ ಹಾಗೂ ಅವನ ನಿಕಟವಾದಂಥ ಭಕ್ತಾದಿಗಳು ಶ್ರೀಮತಿ ರಾಧಾರಾಣಿ ಎಲ್ಲರೂ ಕೂಡ ಇಲ್ಲಿ ಪ್ರಕಟವಾಗ್ತಾರೆ. ನಮ್ಮಂಥ ಬದ್ಧ ಜೀವಿಗಳಿಗೆ ಒಂದು ಅವಕಾಶ ತಿಳಿಲಿಕ್ಕೆ, ನಾವು ವೈಕುಂಠ ಲೋಕಕ್ಕೆ ಹೋದರೆ ಅಲ್ಲಿ ನಮಗೇನು ಆನಂದ ಅನುಭವ ಆಗುತ್ತೆ, ಅಲ್ಲಿ ಹೇಗಿರ್ತಾರೆ, ಅಲ್ಲಿ ಭಾವನೆಗಳೇನು, ಭಕ್ತರ ಭಾವನೆ ಹೇಗಿರುತ್ತೆ ಕೃಷ್ಣ ಪರಮಾತ್ಮನ ಜೊತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಈ ಭೌತಿಕ ಜಗತ್ತಲ್ಲಿ ಪ್ರಕಟನಾಗ್ತಾನೆ. ಸೊ ಇಲ್ಲಿ ಪ್ರಕಟವಾಗಬೇಕಾದ್ರೆ ಅದಕ್ಕೊಂದು ಲೀಲೆ ಇದೆ, ಹೇಗೆ ಗೋವರ್ಧನ ಭೂಲೋಕದಲ್ಲಿ ಪ್ರಕಟವಾದ ಅಂತ. ಒಂದಾನೊಂದು ಸಮಯದಲ್ಲಿ ಈ ಭೂಲೋಕದಲ್ಲಿ ನವದ್ವೀಪಗಳಿದೆ, 9 ದ್ವೀಪಗಳು, 9 ಸಮುದ್ರಗಳು. ಅದರಲ್ಲಿ ಒಂದು ದ್ವೀಪದ ಹೆಸರು ಶಾಲ್ಮಲಿ ದ್ವೀಪ ಅಂತ. ನಾವಿರುವಂತಹ ಈ ಭೂಮಿ ಅರ್ಥ ಅಂತ ಏನು ಹೇಳ್ತೀವಿ, ಇದು ಜಂಬೂ ದ್ವೀಪ, ಇದನ್ನು ಜಂಬೂ ದ್ವೀಪ ಅಂತ ಶಾಸ್ತ್ರ ಹೇಳುತ್ತೆ. ಇದಲ್ಲದೆ ಬೇರೆ ಲೋಕಗಳಿದೆ, ಬೇರೆ ದ್ವೀಪಗಳಿದೆ. ಶಾಲ್ಮಲಿ ದ್ವೀಪದಲ್ಲಿ ಅಲ್ಲಿ ಒಂದು ಪರ್ವತ ರಾಜ, ಪರ್ವತಗಳಿಗೂ ಒಬ್ಬ ದೇವತಾ ಪ್ರತಿನಿಧಿ ಇರ್ತಾನೆ. ಅದು ಕಲ್ಲು ಬಂಡೆ ಥರ ಕಾಣಬಹುದು, ಅಂದರೆ ಅದಕ್ಕೊಂದು ದೇವತೆ ಇರ್ತಾರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ. ಹಾಗೆ ದ್ರೋಣಾಚಲ ಅನ್ನುವಂತಹ ಪರ್ವತ ರಾಜ, ಅವನಿಗೆ ಒಂದು ಮಗುವಾಗತ್ತೆ, ಅವನೇ ಗೋವರ್ಧನ. ದ್ರೋಣಾಚಲ ಕೂಡ ತಪಸ್ಸೆ ಮಾಡಿರ್ತಾನೆ ಭಗವಂತನಿಗೋಸ್ಕರ, ನಿಮ್ಮ ಹಾಗೆ ಒಂದು ಮಗ ಬೇಕು ಅಂತ. ಸೊ ಹಾಗೆಯೇ ಅವರ ಮನೆಯಲ್ಲಿ ಗೋವರ್ಧನ ಪ್ರಕಟವಾಗ್ತಾನೆ. ಸೊ ಗೋವರ್ಧನ ಒಂದು ರೀತಿಯಲ್ಲಿ ಮನುಷ್ಯನ ಹಾಗೆ ರೂಪ ಕೂಡ ಇರುತ್ತೆ, ಅದರ ಜೊತೆಯಲ್ಲಿ ಒಂದು ದೊಡ್ಡ ವಿಶಾಲವಾದಂಥ ಪರ್ವತದ ರೂಪವೂ ಕೂಡ ಇರುತ್ತೆ. ಆ ಪರ್ವತದಲ್ಲಿ ನಾನಾ ರೀತಿಯ ಸುಂದರವಾದಂತಹ ಮರಗಳು, ತರತರಹದ ಪಕ್ಷಿಗಳು, ಹೂವುಗಳು, ಹಣ್ಣುಗಳು, ಇದೆಲ್ಲವೂ ಕೂಡ ಅನೇಕ ಗುಹೆಗಳು, ಇದೆಲ್ಲ ಕೂಡಿ ಅದ್ಭುತವಾಗಿತ್ತು ಆ ಪರ್ವತ. ತುಂಬ ಪ್ರೀತಿಯಿಂದ ದ್ರೋಣಾಚಲ ತನ್ನ ಮಗನ ನೋಡ್ಕೋತಾ ಇರ್ತಾನೆ. ಒಂದು ಸಮಯದಲ್ಲಿ ಸತ್ಯಯುಗದಲ್ಲಿ ಪುಲಸ್ತ್ಯ ಮುನಿಗಳು ಬರ್ತಾರೆ. ಪುಲಸ್ತ್ಯ ಮುನಿಗಳು ಹೀಗೆ ಲೋಕ ಸಂಚಾರ ಮಾಡ್ತಾ ಈ ಶಾಲ್ಮಲಿ ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ನೋಡ್ತಾರೆ ಎಂತಹ ಅದ್ಭುತವಾದಂತಹ ಪರ್ವತ, ಏನೆಲ್ಲ ಅದ್ಭುತವಾದಂತಹ ವೃಕ್ಷಗಳಿದೆ, ಹೂಗಳಿದೆ, ಪ್ರಾಣಿಗಳಿದೆ, ಎಂತಹ ಸುಂದರವಾದಂತಹ ವಾತಾವರಣ ಇದೆ ತಪಸ್ಸೆ ಮಾಡಲಿಕ್ಕೆ. ಅದರಿಂದ ಅವರು ಹೋಗಿ ದ್ರೋಣಾಚಲನ ಕೇಳ್ಕೊತಾರೆ, ನಾನು ಕಾಶಿಯಲ್ಲಿ ನಿವಾಸ ಮಾಡ್ತಾ ಇರುವಂಥದ್ದು, ಅರೆ ಕಾಶಿಯಲ್ಲಿ ಏನು ಪರ್ವತಗಳಿಲ್ಲ, ಆದರೆ ಈ ಗೋವರ್ಧನ ತುಂಬ ಸುಂದರವಾಗಿದೆ, ತಪಸ್ಸೆ ಮಾಡಲಿಕ್ಕೆ ಒಳ್ಳೆಯ ಜಾಗ, ದಯವಿಟ್ಟು ಗೋವರ್ಧನವನ್ನು ನನ್ನ ಜೊತೆ ಕಳಿಸ್ಕೊಡಿ, ನಾನು ಇದನ್ನು ತಗೊಂಡು ಹೋಗಿ ಕಾಶಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತೀನಿ ಅಂತ. ದ್ರೋಣಾಚಲ ಭಯಭೀತನಾಗ್ತಾನೆ, ದುಃಖವಾಗುತ್ತೆ, ಮಗನ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಅರೆ ಭಯ, ಋಷಿಗಳು ಕೇಳಿದನ್ನು ಕೊಡಲಿಲ್ಲ ಅಂತ ಹೇಳಿದೆಲ್ಲ ಶಾಪ ಹಾಕ್ಬಿಡ್ತಾರೆ. ಋಷಿಗಳಿಗೆ ತೃಪ್ತವಾದರೆ ಋಷಿಗಳು ಆಶೀರ್ವಾದ ಮಾಡ್ತಾರೆ ಅಂತ ದುಃಖದಿಂದ ಗೋವರ್ಧನನ್ನು ಕಳಿಸ್ಕೊಡ್ತಾರೆ. ಅಂದರೆ ಗೋವರ್ಧನ ತಲೆಯಲ್ಲಿ ಬೇರೆ ಏನೋ ಯೋಚನೆಗಳು ನಡೀತಾ ಇತ್ತು, ಯಾಕಂದರೆ ಗೋವರ್ಧನ ಪ್ರಕಟವಾಗಿದ್ದೆ,
ಕೃಷ್ಣನ ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ. ಅದರಿಂದ ಗೋವರ್ಧನ ಹೇಳ್ತಾನೆ, ಆಯಿತು ಪುಲಿಸ್ತಮ್ಮನಿಗಳು ನನ್ನ ಜೊತೆ ಬರ್ತೀನಿ, ನನ್ನನ್ನು ಎತ್ಕೊಂಡು ಹೋಗಿ, ಕೈಯಲ್ಲಿ ಎತ್ಕೊಂಡು ಹೋಗಿ, ಆದರೆ ನೀವು ಎಲ್ಲಿ ಇಡಬೇಕು ಅಂತಿದ್ದೀರಾ ನೀವು ಅಲ್ಲೇ ಇಡಬೇಕು, ನೀವೆಲ್ಲಿ ಇಡ್ತೀರಾ ನಾನು ಅಲ್ಲಿ ಸ್ಥಾಪಿತ ಆಗ್ಬಿಡ್ತೀನಿ, ಮತ್ತೆ ನನ್ನನ್ನು ಕದರ್ಸ್ಲಿಕ್ಕೆ ಆಗೋದಿಲ್ಲ ಅಂತ. ಆಯಿತು ಅಂತ ಹೇಳಿ ಪುಲಸ್ತ್ಯ ಮುನಿಗಳು ಗೋವರ್ಧನನ್ನು ಶಾಲ್ಮಲಿ ದ್ವೀಪದಿಂದ ಕಾಶಿಯ ಕಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಬರ್ತಾ ಭಗವಂತನ ಒಂದು ಇಚ್ಛೆಯಿಂದ ಪುಲಸ್ತ್ಯ ಮುನಿಗಳಿಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಆತುರತೆ ಆಗತ್ತೆ. ಆಗ ಏನು ಮಾಡೋದು, ಆಗ ಅವರು ವೃಂದಾವನದ ಕಡೆ ದಾಟ್ತಾ ಇರ್ತಾರೆ, ವೃಂದಾವನ ಸಮೀಪ ಬಂದಿರ್ತಾರೆ, ಅಲ್ಲಿ ಹೋಗಬೇಕು. ಸೊ ಏನು ಮಾಡೋದು, ಗೋವರ್ಧನ ಕೈಲಿ ಇಟ್ಕೊಂಡಿದ್ದಾರೆ, ಅದರಿಂದ ಅದನ್ನು ತುರಂತವಾಗಿ ಅಲ್ಲಿಟ್ಟು ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ಹೋಗಿ ಬರೋಷ್ಟರಲ್ಲಿ ಗೋವರ್ಧನ ಅಲ್ಲಿ ಸ್ಥಾಪನೆ ಆಗ್ಬಿಡ್ತಾರೆ, ವಿಶಾಲವಾಗಿ ಅಲ್ಲಿ ಬೆಳೆದು ಕೂತ್ಕೊಂಡ್ಬಿಡ್ತಾರೆ. ಪೊಲೀಸ್ ಮನೆಗಳು ವಾಪಸ್ ಬರ್ತಾರೆ, ಇಲ್ಲೆಲ್ಲ ನೀನು ಸ್ಥಾಪನೆ ಆಗಬೇಕಾಗಿರೋದು, ನೀನು ಸ್ಥಾಪನೆ ಆಗಬೇಕಿರೋದು ಕಾಶಿಯಲ್ಲಿ, ಕಾಶಿಯಲ್ಲಿ ಇರಲಿಕ್ಕೆ ನಾನು ಕರ್ಕೊಂಬಂದಿನಿ, ಇಲ್ಲೇ ಹಾಕ್ಬಿಟ್ರೆ ಹೇಗೆ, ಗೋವರ್ಧನ ಹೇಳ್ತಾನೆ ಬರೋದಿಲ್ಲ, ನಾನು ಮುಂಚೆನೆ ಷರತ್ತು ಹಾಕಿದ್ದೆ, ನಿಂಗೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ಎಲ್ಲಿರ್ತೇನೆ ನಾನು ಸ್ಥಾಪನೆ ಆಗ್ಬಿಡ್ತೀನಿ, ಎಲ್ಲಿರ್ತೇನೆ ಇಲ್ಲೇ ಸ್ಥಾಪನೆ ಆಗ್ಬಿಡ್ತೀನಿ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಪುಲಸ್ತ ಮನೆಗಳು ತುಂಬ ಕೋಪ ಬಿಡುತ್ತೆ, ಎಷ್ಟು ಕಷ್ಟಪಟ್ಟು ಶಾಲ್ಮಲಿ ದ್ವೀಪದಿಂದ ಇಲ್ಲಿ ತನಕ ಕರ್ಕೊಂಬಂದೆ, ಅದರಿಂದ ನೀನು ಪ್ರತಿ ದಿವಸ ಒಂದು ಸಾಸಿವೆ ಕಾಳಷ್ಟು ಮುಳುಗೋಗ್ಬಿಡಬೇಕು ಅಂತ ಹೇಳಿ ಶಾಪ ಹಾಕ್ತಾರೆ. ಗೋವರ್ಧನ ಭೂಲೋಕದಲ್ಲಿ ಶುರುವಿನಲ್ಲಿ ಪ್ರಕಟವಾದಾಗ ಅವನು ಸುಮಾರು 115 ಕಿಲೋಮೀಟರ್ ಉದ್ದ ಇದ್ದ, 115 ಕಿಲೋಮೀಟರ್ ಉದ್ದ, 72 ಅಡಿ ಅಗಲ, 29 ಕಿಲೋಮೀಟರ್ ಎತ್ತರ ಇದ್ದ. ಯಾವಾಗ ಇದು ಸತ್ಯಯುಗದಲ್ಲಿ, ಸತ್ಯಯುಗದಲ್ಲಿ ಸ್ಥಾಪನೆಯಾದಾಗ ಇಷ್ಟು ವಿಶಾಲವಾದಂಥ ಪರ್ವತ ವೃಂದಾವನದಲ್ಲಿ ಸ್ಥಾಪನೆಯಾಗಿತ್ತು. ಅರೆ ಪುಲಸ್ತ್ಯ ಮನೆಗಳು ಶಾಪ ಹಾಕಿರೋ ಕಾರಣ ಸತ್ಯಯುಗದಿಂದ ತ್ರೇತಾಯುಗ ದ್ವಾಪರ ಯುಗ ಮುಗಿದು ಕಲಿಯುಗದಲ್ಲಿ ಕೇವಲ 80 ಅಡಿ ಎತ್ತರ ಇದೆ ಅಷ್ಟೆ, 80 ಅಡಿ ಎತ್ತರ ಇದೆ, ಸುಮಾರು 24 ಕಿಲೋಮೀಟರ್ ಸುತ್ತ ಪರಿಕ್ರಮ ಮಾರ್ಗಗಳಿದೆ. ಇನ್ನೂ 10,000 ವರ್ಷಗಳು ಈ ಗೋವರ್ಧನ ಕಾಣಿಸ್ಕೊಳ್ಳುತ್ತೆ. 10,000 ವರ್ಷ ಆದಮೇಲೆ ಸಂಪೂರ್ಣವಾಗಿ ಅದು ಭೂಮಿಯ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಕಲಿಯುಗದಲ್ಲಿ, ಕಲಿಯುಗ ಮುಂದೆ ಮುಂದೆ ಹೋಗ್ತಾ ಇದ್ದಾಗೆ ಏನೆಲ್ಲ ಒಳ್ಳೆಯದಿದೆ, ನದಿಗಳು, ಇಂತಹ ದಿವ್ಯವಾದಂತಹ ಪರ್ವತಗಳು, ತೀರ್ಥಕ್ಷೇತ್ರಗಳು ಎಲ್ಲವೂ ಕೂಡ ಅದೃಶ್ಯವಾಗ್ಬಿಡುತ್ತೆ, ಕೇವಲ ದುಷ್ಟಜನ ಪಾಪಗಳು ಮಾತ್ರ ಉಳ್ಕೋತಾರೆ. ಆದ್ದರಿಂದ ಯಾರಿಗೆಲ್ಲ ಅಂತಹ ಪಾಪದ ಪರಿಸ್ಥಿತಿನ ತಪ್ಪಿಸ್ಬೇಕು ಅಂತ ಆಸೆ ಇದೆಯೋ ಅವರು ಈಗಲೇ ಭಗವಂತನ ಸ್ಮರಣೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಅವತರಿಸಿ, ಸ್ವಯಂ ರಾಧ ಹಾಗೂ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ನಮಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸಿ 4 ನಿಯಮಗಳನ್ನು ಪಾಲನೆ ಮಾಡಿ ಭಗವದ್ಗೀತಾ ಭಾಗವತ ಅಧ್ಯಯನ ಮಾಡಿ ಭಕ್ತರ ಸಂಘದಲ್ಲಿ ಅಧಿಕೃತವಾದಂಥ ಗುರುಗಳನ್ನು ಸ್ವೀಕಾರ ಮಾಡಿ ಅವರ ಸೇವೆಯನ್ನು ಮಾಡಿ ಇದೇ ಜನ್ಮದಲ್ಲಿ ಮರಳಿ ಭಗವಂತನ ಧಾಮಕ್ಕೆ ಹೋಗಿ ಅಂತ ನಮಗೆ ಅತ್ಯಂತ ದಿವ್ಯವಾದಂತಹ ಕೃಪೆ ಕೊಟ್ಟಿದ್ದಾರೆ. ನಾವು ಈ ಅವಕಾಶವನ್ನು ಸ್ವೀಕಾರ ಮಾಡಿಕೊಂಡು ಹರಿಯ ನಾಮಸ್ಮರಣೆ ಮಾಡಬೇಕು. ಹಾಗೂ ಎಲ್ಲಿ ತನಕ ಎಲ್ಲ ತೀರ್ಥಕ್ಷೇತ್ರಗಳಿದೆ, ವೃಂದಾವನ, ಬದರಿನಾಥ, ಜಗನ್ನಾಥಪುರಿ, ರಾಮೇಶ್ವರ, ದ್ವಾರಕಾಧೀಶ, ಎಲ್ಲ ಸ್ಥಳಗಳಿಗೆ ಹೋಗಬೇಕು, ಅವರ ದರ್ಶನ ಮಾಡ್ಕೋಬೇಕು, ಮನಸ್ಸಲ್ಲಿ ಆ ಚಿಂತನೆಯನ್ನು ನಾವು ಇಟ್ಕೋಬೇಕು, ಅವರ ಲೀಲೆಗಳನ್ನು ಕೇಳಬೇಕು. ಶ್ರವಣ, ಭಗವಂತನ ನಾಮ, ಭಗವಂತನ ಲೀಲೆಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಹೃದಯ ಶುದ್ಧೀಕರಣ ಆಗುತ್ತೆ. ನಮ್ಮ ಹೃದಯದಲ್ಲಿ ಎಲ್ಲ ಭೌತಿಕ ವಿಷಯಗಳು ಕೇಳಿ 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 ಕೇವಲ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ಭಯ, ಆತಂಕಗಳಿಂದ ತುಂಬಿದೆ. ಇಂತಹ ಒಂದು ವಾತಾವರಣದಲ್ಲಿ ನಾವು ರಾಧಾಕೃಷ್ಣರ ಆರಾಧನೆ ಶುದ್ಧ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ನಾವು ಭಗವಂತನ ನಾಮ ಜಪ ಮಾಡ್ತೀವಿ, ಅವನ ಲೀಲೆಗಳನ್ನು ಶ್ರವಣ ಮಾಡ್ಕೋತೀವಿ, ಆ ಲೀಲೆಗಳನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತೀವಿ, ಆಗ ನಮ್ಮ ಮನಸ್ಸು, ಹೃದಯ ಎಲ್ಲ ರೀತಿಯ ಕಲ್ಮಶಗಳಿಂದ ಮುಕ್ತವಾಗುತ್ತೆ. ಹಾಗೂ ಕೃಷ್ಣನ ಮೇಲೆ ದಿವ್ಯ ಪ್ರೇಮ ಅದು ಉತ್ಪನ್ನ ಆಗುತ್ತೆ. ಯಾವಾಗ ನಮ್ಮ ಹೃದಯದಲ್ಲಿ ಭಗವಂತನಿಗೋಸ್ಕರ ಪ್ರೇಮ ಉತ್ಪನ್ನ ಆಗುತ್ತೆ, ನಮ್ಮ ಈ ಸಂಸಾರ, ಈ ಭೌತಿಕ ಸಂಸಾರ ಒಂದು ನಾಶ ಆಗುತ್ತೆ, ಹಾಗೂ ದಿವ್ಯವಾದಂತಹ ಸಂಸಾರ ಕೃಷ್ಣನ ಜೊತೆ ಅದು ಪುನರ್ಸ್ಥಾಪನೆ ಆಗುತ್ತೆ. ಇಲ್ಲಿ ಸತ್ಯಯುಗದಲ್ಲಿ ಗೋವರ್ಧನ ಬಂದು ಇಲ್ಲಿ ಪ್ರಕಟನಾದ,
ಕಾಲಕ್ರಮೇಣ ತ್ರೇತ ಅನಂತರ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಪ್ರಕಟನಾಗ್ತಾನೆ, ನಾನಾ ರೀತಿಯ ಲೀಲೆಗಳನ್ನು ಮಾಡ್ತಾನೆ, ನಾನಾ ಅಸುರನ ಸಂಹಾರ ಮಾಡ್ತಾನೆ. ಏಳು ವರ್ಷ ಆಗಿದ್ದಾಗ, ಕೃಷ್ಣ ಏಳು ವರ್ಷ ಆಗಿರಬೇಕಾದ್ರೆ ಒಂದು ದಿವಸ ನೋಡ್ತಾನೆ ಆ ಊರಿನಲ್ಲಿ ವೃಂದಾವನದಲ್ಲಿ ಎಲ್ಲ ನಿವಾಸಿಗಳು ದೊಡ್ಡ ಅಡುಗೆ ಮಾಡ್ತಾ ಇದ್ದಾರೆ. ವಿಜೃಂಭಣೆಯಿಂದ ನಾನಾ ರೀತಿಯ ಸಿಹಿ ತಿಂಡಿಗಳು, ದೊಡ್ಡ ಹಬ್ಬ ಆಚರಣೆ ಆಗ್ತಾ ಇದೆ. ದೊಡ್ಡ ದೊಡ್ಡ ಹಂಡೆಗಳಲ್ಲಿ ನೈವೇದ್ಯಗಳನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಆಗ ತನ್ನ ತಂದೆ ನಂದ ಮಹಾರಾಜನ ತೊಡೆ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ ಏನೆಲ್ಲ ನಡೀತಾ ಇದೆ ಅಂತ. ಏಳು ವರ್ಷದ ಹುಡುಗ ಹಾಗೆ ಮುಗ್ಧವಾಗಿ ಕೇಳ್ತಾನೆ, ತಂದೆ ಏನು ಇವತ್ತು ವಿಶೇಷ, ಇವತ್ತು ಎಷ್ಟೊಂದು ದೊಡ್ಡ ಹಬ್ಬ ನಡೀತಾ ಇದ್ದಲ್ಲ, ಏನು ಕತೆ ಇವತ್ತು ಹೇಳು ಅಂತ. ನಂದ ಮಹಾರಾಜ ಹೇಳ್ತಾನೆ, ನಾವು ಈ ದಿವಸ ಇಂದ್ರ ಪೂಜೆ ಮಾಡ್ತಾ ಇದ್ವಿ. ಕೃಷ್ಣ ಕೇಳಿದ, ಇಂದ್ರನ ಪೂಜೆ ಯಾಕೆ ಮಾಡಬೇಕು ಅಂತ, ಯಾಕೋಸ್ಕರ ಇಂದ್ರ ಪೂಜೆ ಮಾಡ್ತೀವಿ? ತಂದೆ ನಂದ ಮಹಾರಾಜ ತುಂಬ ಮುಗ್ಧವಾಗಿ ಹೇಳ್ತಾನೆ, ಇವತ್ತಿನ ತಂದೆ ತಾಯಿ ಥರ ಅಲ್ಲ, ಇವತ್ತಿನ ತಂದೆ ತಾಯಿಗೆ ಗೊತ್ತಿಲ್ಲ ಏನಕ್ಕೆ ಏನು ಪೂಜೆ ಮಾಡ್ತೀವೋ, ದೀಪಾವಳಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ವಿ, ನಮ್ಮ ತಾತ ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾ ಇದ್ರು, ನೀನು ಮಾಡಬೇಕು. ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಇದನ್ನು ಬಿಟ್ಟು ಬಿಡ್ತಾರೆ. ತಂದೆ ತಾಯಿಗೆ ನಾವು ಏನು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ, ಯಾಕೆ ವ್ರತಗಳನ್ನು ಮಾಡ್ತೀವಿ, ಇದು ನಮ್ಗೆ ಏನು ಪ್ರಯೋಜನ ಇದೆ ಅಂತ ಹೇಳುವಷ್ಟು ಯೋಗ್ಯತೆ ಇಲ್ಲ. ಯಾಕಂದರೆ ಅವ್ರ ತಂದೆ ತಾಯಿಂದ ಅವರು ತಿಳ್ಕೊಳ್ಳಿಲ್ಲ, ಸ್ವತಃ ತಾವು ಕೂಡ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ. ಗ್ರಂಥಗಳಿದೆ, ಭಗವದ್ಗೀತೆ ಇದೆ, ಭಾಗವತ ಇದೆ, ಕೂತ್ಕೊಂಡು ಓದ್ಬೋದು, ಆದರೆ ಕೇವಲ ದುಡ್ಡು, ಮನೆ, ಕಾರು ಇದೆಲ್ಲೇ ಚಿಂತನೆ ಮಾಡ್ತಾ ಮಾಡ್ತಾ ಆಚಾರಗಳು ತಿಳ್ಕೊಳ್ಳೋಕೆ ಕೃತಕವಾಗಿ ಮಾಡ್ತಾ ಇದ್ದಾರೆ ಹೊರತು ಆಚಾರಗಳ ಹಿಂದೆ ಇರೋ ಸಾರಾಂಶ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಸುಮ್ಮನೆ ಒಂದು ಹಬ್ಬ ಮಾಡ್ತಾರೆ, ಬಟ್ಟೆಗಳು ಹಾಕೋತಾರೆ, ಆಭರಣಗಳು ಹಾಕೋತಾರೆ, ಅಲ್ಲಿ ಇಲ್ಲಿ ಮನೆ ಮನೆಗೆ ಸುತ್ತಾಡ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಫಿಲಮ್ಗೆ ಹೋಗ್ತಾರೆ. ಇದು ಹಬ್ಬ. ಹಬ್ಬ ಅಂದರೆ ಯಾವುದೋ ಫಿಲಮ್ ರಿಲೀಸ್ ಆಗಿರುತ್ತೆ ಹೊಸದಾಗಿ, ಹೋಗಿ ಅಲ್ಲಿ ಹೋಗೋದು ಬರೋದು ಆನಂದ ಮಾಡಿ ಇದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅರೆ, ಹಬ್ಬದ ಉದ್ದೇಶ ನಾವು ಭಗವಂತನ ಚಿಂತನೆ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಆ ವಿಶೇಷವಾದ ದಿನಗಳಲ್ಲಿ ಭಗವಂತನ ಅಸೀಮವಾದ ಕೃಪೆ ಇರುತ್ತೆ. ಆ ದಿವಸ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡೋದ್ರಿಂದ, ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ಅದು ಜಾಸ್ತಿ ಫಲವನ್ನು ಕೊಡುತ್ತೆ, ಪಾಪಗಳನ್ನು ನಾಶ ಮಾಡುತ್ತೆ, ಹಾಗೂ ಭಗವಂತನನ್ನು ನೋಡುವಂಥ ಅವಕಾಶ ನಮಗೆ ಕೊಡುತ್ತೆ. ನಂದ ಮಹಾರಾಜ ಪ್ರೀತಿಯಿಂದ ಹೇಳ್ತಾನೆ, ಹೇ ಕೃಷ್ಣ, ನಾವು ಇಂದ್ರ ಪೂಜೆ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ, ಇಂದ್ರ ಮಳೆಯ ದೇವತೆ, ಮಳೆಗೆ ರಾಜ ಅವನು. ನಾವು ಇದನ್ನೆಲ್ಲ ಅವನಿಗೆ ನೈವೇದ್ಯ ಕೊಟ್ಟರೆ ಇಂದ್ರ ತೃಪ್ತನಾಗ್ತಾನೆ, ಇಂದ್ರ ಮಳೆ ಸುರಿಸ್ತಾನೆ, ಮಳೆಯಿಂದ ಬೆಳೆ ಆಗುತ್ತೆ, ಬೆಳೆಯಿಂದ ಅನ್ನ ಸಿಗುತ್ತೆ, ಹುಲ್ಲು ಸಿಗುತ್ತೆ, ಅದರಿಂದ ಆಕಳುಗಳು ಹುಲ್ಲನ್ನು ತಿನ್ಬೋದು, ಹಾಲು ಕೊಡುತ್ತೆ, ಅದರಿಂದ ಧಾನ್ಯಗಳು, ಹಾಲು, ತುಪ್ಪ, ಮೊಸರು ತಿಂದು ನಾವು ಆರೋಗ್ಯವಾಗಿರ್ಬೋದು, ಸಂತೋಷವಾಗಿರ್ಬೋದು. ಆದ್ದರಿಂದ ನಾವು ಈ ದಿನ ಇಂದ್ರನಿಗೋಸ್ಕರ, ಅವನು ಮಳೆ ಸುರಿಸೋದಕ್ಕೋಸ್ಕರ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ನಂದ ಮಹಾರಾಜ ಕೃಷ್ಣನಿಗೆ ಹೇಳ್ತಾನೆ. ಸತ್ಯ ಅದು, ದೇವಾನ್ದೇವತೆಗಳು 33 ಕೋಟಿ ದೇವಾನ್ದೇವತೆಗಳಿದ್ದಾರೆ ಈ ಭೌತಿಕ ಜಗತ್ತನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ. ಕೃಷ್ಣ ಭಗವಂತ ಸಕಲ ಜಗತ್ತು ಒಡೆಯ, ಈ ಭೌತಿಕ ಜಗತ್ತು ನಿಯಂತ್ರಣ ಮಾಡಲಿಕ್ಕೋಸ್ಕರ ಹಾಗೂ ಎಲ್ಲ ಜೀವಿಗಳಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕೊಡಲಿಕ್ಕೋಸ್ಕರ ಭಗವಂತ ಕೃಷ್ಣ 33 ಕೋಟಿ ದೇವಾನ್ದೇವರನ್ನು ನೇಮಿಸಿದ್ದಾರೆ. ಸೂರ್ಯದೇವ, ಚಂದ್ರದೇವ, ಅಗ್ನಿದೇವ, ಭೂದೇವತೆ, ಎಲ್ಲ ನಾನಾ ರೀತಿಯ ದೇವಾನ್ದೇವತೆಗಳು, ನಾನಾ ರೀತಿಯ ಶಾಖೆಗಳು. ಹೇಗೆ ಸರ್ಕಾರ ಇದೆ, ಸರ್ಕಾರಕ್ಕೆ ಒಂದು ದೇಶದ ಸರ್ಕಾರದ ಹೆಡ್ ಯಾರು, ಪ್ರೆಸಿಡೆಂಟ್ ಇರ್ತಾರೆ. ಆದರೆ ಆ ಸರ್ಕಾರದಲ್ಲಿ, ಆ ದೇಶದಲ್ಲಿ ನಾನಾ ರೀತಿಯ ರಾಜ್ಯಗಳಿರುತ್ತೆ, ತಾಲೂಕುಗಳಿರುತ್ತೆ, ಜಿಲ್ಲೆಗಳಿರುತ್ತೆ, ಅದಕ್ಕೋಸ್ಕರ MLAಗಳಿರ್ತಾರೆ, MPಗಳಿರ್ತಾರೆ, ಕಾರ್ಪೊರೇಟರ್ ಇರ್ತಾರೆ. ಹೀಗೆ ಒಬ್ಬ ಪ್ರೆಸಿಡೆಂಟ್ ತನ್ನ ಒಂದು ಸರ್ಕಾರದ ಮೂಲಕ ದೇಶದ ಎಲ್ಲ ಪ್ರಜೆಗಳನ್ನು, ಕೋಟ್ಯಾಂತರ ಪ್ರಜೆಗಳನ್ನು ನೋಡ್ಕೋತಾರೆ. ಹಾಗೆ ಕೃಷ್ಣ ಪರಮಾತ್ಮ ಜಗತ್ತಿಗೆ ಒಬ್ಬನೇ ಒಬ್ಬ ಒಡೆಯ, ಅವನ ಅಧೀನದಲ್ಲಿ 33 ಕೋಟಿ ದೇವಾನ್ದೇವತೆಗಳು ಎಲ್ಲ ಜೀವಿಗಳಿಗೆ, ಭೌತಿಕ ಜಗತ್ತ ಎಲ್ಲ ಜೀವಿಗಳಿಗೆ ನಾನಾ ರೀತಿಯ ಸೌಲಭ್ಯಗಳು ನೀಡ್ತಾ ಇದ್ದಾರೆ. ಸೊ ಹೀಗೆ ಹೇಳಿದಾಗ ಕೃಷ್ಣನದ್ದು ಬೇರೆ ಚಿಂತನೆ ಇತ್ತು. ಇಂದ್ರ ದೇವತೆಗಳ ರಾಜ, ಮಳೆಗೆ ಒಡೆಯ, ಆದರೆ ಅವನೇನಾಗಿದ್ದ, ಅಹಂಕಾರ ಆಗ್ಬಿಟ್ಟಿದ್ದ. ಆ ಸ್ಥಾನದಲ್ಲಿ ಅವನು ಆಳ್ವಿಕೆ ಮಾಡ್ತಾ 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 ಕ್ರಮೇಣವಾಗಿ ಏನಾಗ್ಬಿಟ್ಟಿದ್ದ, ತಾನು ಕೃಷ್ಣನ ಅಧೀನದಲ್ಲಿರುವಂತಹ ದೇವತೆ ಅನ್ನೋದು ಮರ್ತೋಗ್ಬಿಟ್ಟ. ಯಾಕಂದರೆ ಅಂತಹ ಶಕ್ತಿಯಲ್ಲಿ ಸ್ಥಾನ ಗೌರವ ಪಡೆದಾಗ, ಐಶ್ವರ್ಯ ಇದ್ದಾಗ ಏನಾಗುತ್ತೆ, ಮನಸ್ಸು ಭ್ರಮಿತವಾಗ್ಬಿಡುತ್ತೆ. ಜಗತ್ತಿಗೆ ನಾನೇ ಒಡೆಯ, ನನಗಿಂತ ದೊಡ್ಡವನ ಬೈದಾನೆ ಅನ್ನೋದು ಮರ್ತೋಗ್ಬಿಡುತ್ತೆ. ಹಾಗೆ ಇಂದ್ರ ಆ ರೀತಿ ಮರ್ತೋಗ್ಬಿಟ್ಟ. ಅದರಿಂದ ತನ್ನ ಒಂದು ಅಹಂಕಾರದ ಶಕ್ತಿಯಲ್ಲಿ ಮೆರೀತಾ ಇದ್ದ, ಅಮೃತ ಕುಡಿತಾ ಇದ್ದ, ಅಪ್ಸರ ಜೊತೆ ನಿದ್ರೆ ಮಾಡ್ತಾ ಇದ್ದ,
ಸೊ ಹೀಗೆ ತನ್ನ ಕರ್ತವ್ಯಗಳು ಏನು ತನ್ನ ಕೃಷ್ಣನ ಭಕ್ತ ಭಕ್ತಿ ಮಾಡಬೇಕಂತ ಭಾವನೆ ಮರ್ತೋಗ್ಬಿಟ್ಟಿತು ಅಂದರೆ ಕೃಷ್ಣನ ಉದ್ದೇಶ ಏನು ಪರಿತ್ರಾಣಾಯ ಸಾಧುನ ಭಕ್ತರ ರಕ್ಷಣೆ ಭಕ್ತರು ಅಕಸ್ಮಾತ್ ಆಗಿ ದಾರಿ ತಪ್ಪಿದ್ರು ಕೂಡ ಕೃಷ್ಣ ಭಕ್ತರನ್ನು ಕಳಿಸಿ ಹೇಳ್ಕೋತಾನೆ ತಪ್ಪನ್ನು ತಿದ್ದಿಸ್ತಾನೆ ತಿರ್ಗ ಸರಿಪಡಿಸ್ತಾನೆ ಇದು ಕೃಷ್ಣನ ಕೃಪೆ ಕೃಷ್ಣ ಯೋಚನೆ ಮಾಡ್ದ ಇಂದನಿಗೆ ಸ್ವಲ್ಪ ಅಹಂಕಾರ ಬಂದ್ಬಿಟ್ಟಿದೆ ಅಹಂಕಾರ ಸರಿಪಡಿಸ್ಬೇಕು ಅಹಂಕಾರ ಒಳ್ಳೇದಲ್ಲ ಭಕ್ತಿಗೆ ಅದರಿಂದ ಕೃಷ್ಣ ತನ್ನ ತಂದೆಗೆ ಕರ್ಮ ಮೀಮಾಂಸಾ ಬೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಯಾವುದು ಮಾಡಬೇಕು ಆ ಸತ್ಯವನ್ನು ಬಿಟ್ಟು ಬೇರೆ ರೀತಿ ಬೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ಹೇಳ್ತಾನೆ ನೋಡು ತಂದೆ ಜಗತ್ತೆಲ್ಲ ಯಾವುದು ನಡೀತಾ ಇದೆ ಅಂತ ಹೇಳಿದ್ರೆ ಕರ್ಮದಿಂದ ನಡೀತಾ ಇದೆ ಜಗತ್ತನ್ನು ನಿಯಂತ್ರಣ ಮಾಡೋದು ಕರ್ಮ ನಾವೇನು ಕೆಲಸ ಮಾಡ್ತೀವಿ ಅದ್ರ ಪ್ರಕಾರ ನಮಗೆ ಫಲ ಸಿಗುತ್ತೆ ನಾವು ಪೂರ್ವದಲ್ಲಿ ಏನೋ ಮಾಡಿರ್ತೀವಿ ಕರ್ಮ ಮಾಡಿರ್ತೀವಿ ಅದ್ರ ತಕ್ಕ ಹಾಗೆ ನಮಗೊಂದು ಜನ್ಮ ಸಿಕ್ಕಿರುತ್ತೆ ನಾವು ಈ ದಿವಸ ಕೆಲಸ ಮಾಡಿದ್ರೆ ನಮಗೆ ಊಟ ಸಿಗುತ್ತೆ ಕೆಲಸ ಮಾಡಿದ್ರೆ ಊಟ ಸಿಗೋದಿಲ್ಲ ಈ ಸಕಲ ಜಗತ್ತು ನಡೀತಾ ಇರೋದು ಕರ್ಮಗಳಿಂದ ಮೂರು ಗುಣಗಳಿದೆ ಸತ್ಯ ಏನು ಸಾತ್ವಿಕ ಗುಣ ರಾಜಸಿಕ ಗುಣ ತಾಮಸಿಕ ಗುಣ ಸೊ ಈ ಗುಣಗಳಿಂದ ನಾನಾ ರೀತಿಯ ಸೃಷ್ಟಿಯಾಗುತ್ತೆ ಕರ್ಮವೇ ಅಲ್ಲ ಕರ್ಮದಿಂದ ಎಲ್ಲೋ ಉತ್ಪನ್ನ ಆಗುತ್ತೆ ಕರ್ಮ ಎಲ್ಲೋ ನಿಯಂತ್ರಣ ಮಾಡುವಂಥದ್ದು ಅಕಸ್ಮಾತ್ ಆಗಿ ಯಾರು ಭಗವಂತ ಅಂತ ಇದ್ರೂ ಕೂಡ ಅವನು ಕೂಡ ಈ ಕರ್ಮದ ನಿಯಮಕ್ಕೆ ಒಳಗಾಗ್ತಾನೆ ಅವನು ಇದರ ಪ್ರಕಾರ ನಡೀಲೇಬೇಕು ಕರ್ಮವೇ ಎಲ್ಲ ಕಾಯಕವೇ ಕೈಲಾಸ ಅನ್ನುವಂಥ ಬೋಧನೆ ಮಾಡಿದ್ರು ಅನೇಕರಿಗೆ ಇದಿಷ್ಟ ಈ ಭೌತಿಕ ಇವತ್ತಿನ ದಿವಸಗಳಲ್ಲೂ ಜನರಿಗೆ ನಂಬಿಕೆ ಇಲ್ಲ ಭಗವಂತನ ಮೇಲೆ ನಂಬಿಕೆ ಇಲ್ಲ ಎಲ್ಲ ಇದೇ ಹೇಳೋದು ಯಾಕೆ ಗುಡಿಗೆ ಹೋಗ್ತೀರಾ ಯಾಕಲ್ಲಿ ಏನೋ ಅಭಿಷೇಕ ಮಾಡ್ತೀರಾ ಹಾಲು ಸುರಿಸ್ತೀರಾ ಇದು ಬದಲು ಕರ್ಮ ಮಾಡಿ ನಿಮ್ಮ ಕೆಲಸ ಮಾಡಿ ಯಾರಿಗೂ ಸ್ವಲ್ಪ ದಾನ ಮಾಡಿ ಅಲ್ಲಿ ಹೋಗಿ ಹಾಲು ಸುರಿಯೋ ಬದಲು ಅಲ್ಲಿ ಯಾರೋ ಬಡ ಮಕ್ಕಳು ಇರ್ತಾರೆ ಯಾರು ಅನಾಥಾಶ್ರಮ ಇರುತ್ತೆ ಅಲ್ಲಿ ಹೋಗಿ ಅವರು ಕೊಡಿ ಅವರಿಗೆ ದಾನ ಮಾಡಿ ಹೀಗೆ ಬೋಧನೆ ಮಾಡ್ತಾರೆ ಅಂದರೆ ನಾಸ್ತಿಕರು ಸಾಮಾಜಿಕವಾಗಿ ಒಳ್ಳೆದಿದ್ದರೂ ಕೂಡ ಸಮಾಜಕ್ಕೆ ಒಬ್ಬ ಒಡೆಯಾಗಿದ್ದಾನೆ ಸೃಷ್ಟಿಕರ್ತ ಇದ್ದಾನೆ ಮರ್ತು ಹೋಗ್ಬಿಟ್ರೆ ಆ ಸಮಾಜ ವಿನಾಶಕ್ಕೆ ಕಾರಣ ಅದರಿಂದ ಅಂದರೆ ಭಗವಂತನ ಸೇವೆ ಯಾವಾಗ ಮಾಡ್ತೀವಿ ಭಗವಂತ ಆರಾಧನೆ ಆಗುತ್ತೆ ಭಗವಂತನ ಸೇವೆ ಆಗುತ್ತೆ ಸಮಾಜ ಸೇವೆಯೂ ಸೇರುತ್ತೆ ಯಾಕಂದರೆ ಭಗವಂತ ಜಗತ್ತಿಗೆ ಸೃಷ್ಟಿಕರ್ತ ಭಗವಂತನ ಸೇವೆ ಮಾಡಬೇಕಾದ್ರೆ ಜಗತ್ತಿನ ಎಲ್ಲ ಸೃಷ್ಟಿಯ ಸೇವೆ ಕೂಡ ಆಗುತ್ತೆ ಹೇಗೆ ಮರದ ಬುಡಕ್ಕೆ ನೀರು ಹಾಕಿದಾಗ ಆ ನೀರು ರೆಂಬೆ ಕೊಂಬೆ ಹಣ್ಣು ಎಲ್ಲ ಕಡೆ ಹೋಗುತ್ತೆ ನೀವು ಕೇವಲ ಎಲೆಗೆ ಹಾಕಿದ್ರಿ ಅಥವಾ ಹಣ್ಣಿಗೆ ಹಾಕಿದ್ರಿ ಏನಾಗುತ್ತೆ ಕಾಲಕ್ರಮೇಣ ಮರ ಒಣಗಿ ನಾಶ ಆಗುತ್ತೆ ಮರಕ್ಕೆ ಎಲ್ಲಿ ನೀರು ಹಾಕಬೇಕು ಬುಡಕ್ಕೆ ನೀರು ಹಾಕಬೇಕು ಹಾಗೆಯೇ ನಾವು ಸೇವೆ ಮಾಡಬೇಕು ಅದು ಶುರುವಾಗೋದು ಭಗವಂತನಿಂದ ಭಗವಂತನ ಸೇವೆ ಮಾಡಿದಾಗ ಭಗವಂತನ ಅಂಶಗಳಾದಂತಹ ದೇವಾನ್ದೇವತೆಗಳು ಪ್ರಕೃತಿ ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳಿದೆ ಎಲ್ಲರ ಸೇವೆಯು ಕೂಡ ಅದರಲ್ಲಿ ಸೇರಿಕೊಳ್ಳುತ್ತೆ ಆದರೆ ಕೃಷ್ಣ ಈಗ ಇಂದ್ರನಿಗೊಂದು ಪಾಠ ಕಲಿಸ್ಲಿಕ್ಕೋಸ್ಕರ ಇಂತಹ ಒಂದು ನಾಸ್ತಿಕವಾದಂತಹ ಬೋಧನೆಯನ್ನು ಮಾಡ್ತಾನೆ ಅದು ಸತ್ಯ ಅಲ್ಲ ಆದರೆ ಆ ಒಂದು ಕ್ಷಣಕ್ಕೆ ಈ ರೀತಿ ಬೋಧನೆ ಮಾಡ್ತಾನೆ ಕರ್ಮವೇ ಅಲ್ಲ ಅದರಿಂದ ನಾವು ಕರ್ಮವನ್ನೇ ಅನುಸರಿಸಬೇಕು ಆಗ ನಂದ ಮಹಾರಾಜ ಹಾಗೂ ಎಲ್ಲ ನಿವಾಸಿಗಳು ಕೃಷ್ಣನ ಮೇಲೆ ಪ್ರೀತಿಯಿಂದ ಕೃಷ್ಣ ಮೇಲೆ ಪ್ರೀತಿಯಿಂದ ಕೃಷ್ಣ ಏನು ಹೇಳ್ತಾನೆ ಅದನ್ನು ಮಾಡ್ತೀವಿ ಅಷ್ಟು ಆಕರ್ಷಣೆ ಇತ್ತು ಕೃಷ್ಣನ ಮಾತುಗಳಲ್ಲಿ ಯಾಕೆಂದರೆ ಸ್ವಯಂ ಭಗವಂತನ ವಾಣಿ ಭಗವಂತನ ಅಷ್ಟು ಮುದ್ದಾಗಿದ್ದ ಹಾಗೂ ಅವನ ಮಾತುಗಳು ಅಷ್ಟು ಗಂಭೀರತೆಯಿಂದ ಇತ್ತು ಅವನು ಹೇಳಿದಂತಹ ಮಾತುಗಳು ಕೇಳಿ ಅವ್ರಿಗನ್ಸ್ ಹೌದು ಇದು ಸತ್ಯ ಆದರೂ ಸತ್ಯವೋ ಕೆಲವು ಜನ ಸತ್ಯವೋ ಇಲ್ವೋ ಅದು ಮುಖ್ಯ ಅಲ್ಲ ಕೃಷ್ಣನಿಗೆ ಹೇಳ್ತಾ ಇದ್ದಾನಲ್ಲ ಕೃಷ್ಣನ ಖುಷಿ ಸಿಗುತ್ತಲ್ಲ ನಾವು ಮಾಡ್ತೀವಿ ಅದರಿಂದ ಒಂದು ರೀತಿಯಲ್ಲಿ ಏನಾಯಿತು ದೇವಾನ್ದೇವತೆಗಳ ಆರಾಧನೆ ಬಿಟ್ಟು ಭಗವಂತನ ಮಾತುಗಳನ್ನು ಕೇಳುವಂಥ ಮನಸ್ಥಿತಿಗೆ ಬಂತು ಒಂದು ರೀತಿ ದೃಷ್ಟಿಯಿಂದ ತಿರಸ್ಕಾರ ಆದರೂ ಕೂಡ ಇಲ್ಲವರು ಏನು ಮಾಡ್ತಾ ಇದ್ದಾರೆ ಕೃಷ್ಣನ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅದರಿಂದ ಅವರ ಒಂದು ಮಾರ್ಗ ಸರಿಯಾಗುತ್ತೆ ಕೃಷ್ಣ ಹೇಳ್ತಾನೆ ನಮಗೆ ನಿಜವಾಗಿ ಎಲ್ಲಿಂದ ಆಹಾರ ಸಿಗ್ತಾ ಇದೆ ನಮಗೆ ಆಹಾರ ಸಿಗ್ತಾ ಇರುವಂಥದ್ದು ಈ ಬೆಟ್ಟದಿಂದ ಗೋವರ್ಧನ ಪರ್ವತ ಗೋವರ್ಧನ ಪರ್ವತದ ಮೇಲೆ ಎಷ್ಟು ಹಸಿರು ಹಸಿರು ಹುಲ್ಲುಗಳಿದೆ ಎಷ್ಟೋ ಸುಂದರವಾದಂತಹ ವೃಕ್ಷಗಳಿದೆ ಹಣ್ಣುಗಳಿದೆ ಎಲೆಗಳಿದೆ ಇದರಿಂದ ನಮ್ಗೆ ಆಹಾರ ಸಿಗ್ತಾ ಇದೆ ಆ ಹುಲ್ಲುಗಳಿಂದ ಆಕಳದನ್ನು ತಿಂದು ಅದರಿಂದ ಅವರು ತುಂಬ ಅಮೃತವಾದಂತಹ ಹಾಲನ್ನು ನೀಡ್ತಾ ಇದ್ದಾರೆ ಅದರಿಂದ ನಾವು ನಿಜವಾಗಿ ಯಾರಿಗಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಈ ಗೋವರ್ಧನಕ್ಕೋಸ್ಕರ ಎಲ್ಲವೂ ಕೂಡ ಕರ್ಮಗಳಿಂದ ನಡೆಯುತ್ತೆ ನಾವು ಏನು ಪಾಲನೆ ಮಾಡಬೇಕು ವರ್ಣಾಶ್ರಮ ಧರ್ಮ ಪಾಲನೆ ಮಾಡಬೇಕು ಇದು ಜಗತ್ತಿನ ನಿಯಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಹೀಗೆ ಪ್ರತಿಯೊಬ್ಬರು ಅವರವರ ಒಂದು ಕರ್ಮಗಳನ್ನು ಸರಿಯಾಗಿ ಮಾಡ್ತಾ ಇದ್ರೆ
ಆಗ ಇಂದ್ರನು ಕೂಡ ಮಳೆ ಸುರಿಸಲೇಬೇಕು ಯಾಕಂದ್ರೆ ಅದು ಕರ್ಮದ ನಿಯಮ ಕರ್ಮವೇ ಎಲ್ಲ ಅಂದ್ರೆ ನಾವು ಕರ್ಮಗಳ ಪ್ರಕಾರ ಈ ಎಲ್ಲ ಕೊಡ್ತಾ ಇರುವಂತಹ ಗೋವರ್ಧನ ಪರ್ವತಕ್ಕೆ ಆಕಳಿಗೆ ನಾವು ಪೂಜೆ ಮಾಡಬೇಕು ಸುಮ್ಮನೆ ಇಂದ್ರನಿಗೆ ಯಜ್ಞದಲ್ಲಿ ಸುಮ್ಮನೆಲ್ಲಿ ಸೂರ್ಯ ಬಂದು ಯಜ್ಞಕ್ಕೆ ಹಾಕೋ ಬದಲು ನಾವು ಇದನ್ನು ಗೋವರ್ಧನ ನೀಡೋಣ ಅಂತ ಹೇಳಿ ಹೇಳ್ತೇನೆ ಎಲ್ಲರೂ ಒಪ್ಪಿಕೊಂಡ್ಬಿಡ್ತಾರೆ ಆಯ್ತು ಕೃಷ್ಣ ನೀನು ಹೇಳಿದ ಹಾಗೆ ನಾವು ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಹೆಂಗೆ ಆಚರಣೆ ಮಾಡಬೇಕು ಎಲ್ಲರೂ ಇನ್ನೂ ಸಿಹಿ ತಿಂಡಿಗಳನ್ನು ಹಾಲುಗಳಿಂದ ನಾನಾ ರೀತಿಯ ತಿಂಡಿಗಳನ್ನು ಮಾಡಿ ದೊಡ್ಡ ದೊಡ್ಡ ಹಂಡೆಯಲ್ಲಿ ಮಾಡಿ ನಂತರ ಬ್ರಾಹ್ಮಣರನ್ನು ಕರೆಸಿ ವೇದ ಮಂತ್ರವನ್ನು ಜಪ ಮಾಡಿಸಿ ನಂತರ ಬ್ರಾಹ್ಮಣರಿಗೆ ಭೋಜನ ಕೊಡಿಸಿ ಬ್ರಾಹ್ಮಣರ ಸೇವೆ ಮಾಡಿ ಕೆ ಕೃಷ್ಣನ ಹೆಸರು ಗೋಬ್ರಾಹ್ಮಣ ಹಿತಾಯ ಚ ಕೃಷ್ಣನಿಗೆ ಯಾರಿಷ್ಟ ಗೋವುಗಳು ಹಾಗೂ ಬ್ರಾಹ್ಮಣರು ಯಾಕೆಂತೆ ಅವರು ಕೃಷ್ಣ ಸೇವೆ ಸದಾ ತೊಡಗಿರ್ತಾರೆ ಅದನ್ನು ಮೊದಲು ಬ್ರಾಹ್ಮಣರಿಂದ ವೇದ ಮಂತ್ರವನ್ನು ಉಪಚಾರ ಮಾಡಿ ಯಜ್ಞಗಳನ್ನು ಆಚರಣೆ ಮಾಡಿಸಿ ನಂತರ ಅವರಿಗೆ ಚೆನ್ನಾಗಿ ಭೋಜನ ಮಾಡಿಸಿ ಆನಂತರ ಬ್ರಾಹ್ಮಣರಿಗೆ ತಿನ್ನಿಸಿದ ಮೇಲೆ ಗೋವುಗಳಿಗೆ ತಿನ್ನಿಸಿ ಗೋವುಗಳಿಗೆ ಒಳ್ಳೆ ಹುಲ್ಲುಗಳು ತಿನ್ನಿಸಿ ಆನಂತರ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಕೊಡಿ ನಾಯಿಗಳಿಗೆ ನಾಯಿ ತಿನ್ನುವಂಥ ವ್ಯಕ್ತಿ ಅಂದರೆ ಯಾರನ್ನೂ ಬಿಡಬೇಡಿ ಈ ಜಾತಿ ಆ ಜಾತಿ ಅವನ ಮೇಲ್ ಜಾತಿ ಕೀಳು ಜಾತಿ ಅಂತಲ್ಲ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಆಹಾರವನ್ನು ಕೊಡಿಸಿ ಎಲ್ಲರಿಗೂ ಸಮೃದ್ಧವಾಗಿ ತಿನ್ನಿಸಿ ಆನಂತರ ನಾವು ಎಲ್ಲ ಆ ನೈವೇದ್ಯ ಏನು ಮಾಡಿದ್ವಿ ಅದನ್ನು ಗೋವರ್ಧನ ಪರ್ವತಕ್ಕೆ ನಾವು ಅರ್ಪಣೆ ಮಾಡೋಣ ಹಾಗೂ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕೋಣ ಅಂತ ಹಾಗೆಯೇ ಎಲ್ಲ ನಿವಾಸಿಗಳು ಬ್ರಾಹ್ಮಣರಿಗೆ ಯಜ್ಞಗಳು ಮಾಡಿಸಿ ಅವರಿಗೆ ಭೋಜನ ಮಾಡಿಸಿ ಗೋವುಗಳಿಗೆ ಪೂಜೆ ಮಾಡಿಸಿ ಎಲ್ಲರೂ ಎತ್ತಿನ ಬಂಡಿ ಏರಿ ಗೋವರ್ಧನನ ಪರಿಕ್ರಮ ಮಾಡಲಿಕ್ಕೆ ಶುರು ಮಾಡ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಕೀರ್ತನೆ ಮಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಹರ್ಷದಿಂದ ಖುಷಿಯಿಂದ ಏನು ಸಂಕಟ ಅಲ್ಲ ಹಬ್ಬ ಆಚರಣೆ ಮಾಡಬೇಕಾದ್ರೆ ಖುಷಿ ಇರಬೇಕು ಏನಪ್ಪ ಹಬ್ಬ ಬಂದ್ಬಿಡ್ತು ತಿಂಡಿ ಮಾಡಬೇಕು ಅದು ಮಾಡಬೇಕು ಇಷ್ಟೊಂದು ಶ್ರಮ ಪಡಬಾರ್ದು ಖುಷಿಯಿಂದ ಮಾಡಬೇಕು ಹಬ್ಬ ಯಾಕೆ ಸಂಕಟ ಆಗ್ತಾ ಇದೆ ಇವಾಗ ಎಲ್ಲರೂ ಹೆಣ್ಣುಮಕ್ಕಳ ಕೆಲಸ ಏನು ಮನೆಯಲ್ಲಿದ್ದು ಅಡುಗೆ ಮಾಡೋದು ನೋಡ್ಕೊಳ್ಳೋದು ಇದೆಲ್ಲ ಅವ್ರ ಕೆಲಸ ಈಗ ಅವರು ಕೂಡ ಆಚೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಡ್ಯೂಟಿಗೆ ಹೋಗ್ತಾರೆ ಬೆಳಗಿನ ಸಾಯಂಕಾಲ ದುಡಿದು ಮಾಡಿ ಹಬ್ಬ ದಿವಸನೂ ಕೂಡ ಕೆಲಸ ಮಾಡಬೇಕು ಅನ್ನೋ ಸುಸ್ತಾಗ್ಬಿಡ್ತಾರೆ ಆದರೆ ಇದು ಕರ್ತವ್ಯ ಪುರುಷರ ಕರ್ತವ್ಯ ಹೋಗಿ ಆಚೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಮನೆಗೆ ತರುವಂಥದ್ದು ಹೆಣ್ಣು ಮಕ್ಕಳ ಕರ್ತವ್ಯ ಅವರ ಧರ್ಮ ಮನೆಯಲ್ಲಿ ಎಲ್ಲ ರೀತಿ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ಸೀತರದ ತಿಂಡಿಗಳನ್ನು ಆಚರಣೆ ಮಾಡುವಂಥದ್ದು ತಯಾರಿ ಮಾಡುವಂಥದ್ದು ಭಗವಂತನಿಗೆ ನೈವೇದ್ಯ ಹಚ್ಚುವಂಥದ್ದು ಗಂಡನಿಗೆ ಮಕ್ಕಳಿಗೆ ಪ್ರೀತಿನ ತಿನ್ನಿಸುವಂಥದ್ದು ಹೀಗೆ ಇದ್ದಾಗ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಸಂಬಂಧಗಳು ಉಳಿಯುತ್ತೆ ಸೊ ಯಾವಾಗ ಇದನ್ನು ಬಿಟ್ಟು ಎಲ್ಲರೂ ಹಣ ಹಣ ಅಂತ ಹೋಗ್ತಾರೆ ಯಾವ ಮನೆ ಸಂಸಾರ ಒಡೆದು ನುಚ್ಚುನವರಾಗಿ ಹೋಗುತ್ತೆ ಅದರಿಂದ ಸಮಾಜವು ಕೂಡ ಒಡೆಯುತ್ತೆ ಅದರಿಂದ ಪ್ರತಿಯೊಬ್ಬರು ಅವರವರ ಕೆಲಸಗಳನ್ನು ಮಾಡಬೇಕು ಅವರ ಧರ್ಮಗಳನ್ನು ಪಾಲನೆ ಮಾಡಬೇಕು ಕೃಷ್ಣ ತೋರಿಸ್ಕೊಡ್ತಾ ಇದೆ ಸೊ ಹೀಗೆ ಎಲ್ಲ ಸ್ತ್ರೀಯರು ಎಲ್ಲ ಪುರುಷರು ಸೇರಿ ಚೆನ್ನಾಗಿ ಅಡುಗೆ ಮಾಡಿ ನೈವೇದ್ಯ ಹಚ್ಚಿ ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಹಾಕ್ಕೊಂಡು ಶುಭ್ರವಾದಂಥ ವಸ್ತ್ರಗಳನ್ನು ಹಾಕ್ಕೊಂಡು ಕೀರ್ತನೆ ಮಾಡುತ್ತಾ ಉತ್ಸಾಹದಿಂದ ಪ್ರದಕ್ಷಿಣೆ ಹಾಕ್ತಾರೆ ಆನಂತರ ಗೋವರ್ಧನ ಪರ್ವತಕ್ಕೆ ದೊಡ್ಡ ದೊಡ್ಡ ಹೆಂಡೆಗಳಾಗಿ ಹೆಂಡೆಗಳಲ್ಲಿ ಅವರು ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ ಕೃಷ್ಣ ಪರಮಾತ್ಮ ಅವರ ವಿಶ್ವಾಸ ಇನ್ನೂ ಸುದೃಢಗೊಳಿಸ್ಲಿಕ್ಕೋಸ್ಕರ ಇನ್ನು ನಾವು ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಇದು ಅಧಿಕೃತವಾದ ತೋರಿಸ್ಲಿಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ ಈ ಸಣ್ಣ ಬಾಲಕ 7 ವರ್ಷದ ಕೃಷ್ಣ ಅಲ್ಲಿ ವಿಶಾಲವಾಗಿ ಬೆಳೆದು ಬಿಡ್ತಾನೆ ದೊಡ್ಡದಾಗಿ ಆ ಪರ್ವತದಲ್ಲಿ ಇನ್ನೊಂದು ರೂಪದಲ್ಲಿ ವಿಶಾಲವಾಗಿ ಬೆಳೆದು ಅದೇನೆಲ್ಲ ಅರ್ಪಣೆ ಮಾಡಿದ್ದಾರೆ ಅದೆಲ್ಲ ತಗೊಂಡು ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಸೊ ಎಲ್ರಿಗೂ ತುಂಬ ಖುಷಿಯಾಗ್ಬಿಡುತ್ತೆ ಇಷ್ಟು ವರ್ಷ ನಾವು ಇಂಧನಿಗೋಸ್ಕರ ಯಜ್ಞ ಮಾಡಿದ್ರೆ ಯಾವತ್ತೂ ಇಂಧನ ಬರಲಿಲ್ಲ ಅಂದರೆ ನಾವಿವತ್ತು ಗೋವರ್ಧನ ಪೂಜೆ ಮಾಡಿದಾಗ ಗೋವರ್ಧನ ನಮ್ಮ ಎಲ್ಲ ನೈವೇದ್ಯ ತಿಂತಾ ಇದ್ದಾನೆ ಅಂತ ಹೇಳಿ ಎಷ್ಟು ಖುಷಿಯಾಗ್ಬಿಡುತ್ತೆ ಅಲ್ವಾ ಇವಾಗ ನಾವು ಕೂಡ ನೈವೇದ್ಯ ಹಚ್ಚಿದಾಗ ನೈವೇದ್ಯ ಹಚ್ತೀವಿ ಆಮೇಲೆ ತೊಗೊಂಡ್ಬಿಡ್ತೀವಿ ಅದೇ ವಿಗ್ರಹ ಅಥವಾ ಫೋಟೋ ತೊಗೊಂಡು ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ ಅನ್ಸುತ್ತೆ ಖುಷಿಯಾಗಲ್ಲ ಭಯಾಗಿ ಬೇಜಾರು ಪಡ್ಕೊಂಡ್ಬಿಡ್ತಾರೆ ಏ ನಾನು ಅಷ್ಟು ಮಾಡಿಲ್ಲ ತಿನ್ಬಿಟ್ಟ ನಾನೇನು ತಿನ್ನು ತಿರುಗಾ ಅಡುಗೆ ಮಾಡಬೇಕಲ್ಲ ಅಂತ ಅವ್ರು ಆ ರೀತಿ ಅಂದ್ಕೊಳ್ಳಿಲ್ಲ ತಿಂದ್ರು ಕೂಡ ನಾವು ತಿರುಗಾ ಅಡುಗೆ ಮಾಡಲಿಕ್ಕೆ ತಯಾರಿ ಇದ್ರಷ್ಟು ಶಕ್ತಿ ಇತ್ತು ಅವರಲ್ಲಿ ಖುಷಿಯಿಂದ ಅವರು ಕೃಷ್ಣ ತಿಂತಾ ಇದ್ದಾನೆ ಅದು ಗೋವರ್ಧನ ತಿಂತಾ ಇದ್ದಾನೆ ಅಂತ ಹೇಳಿ ಗೋವರ್ಧನ ರೂಪದಲ್ಲಿ ಕೃಷ್ಣ ಅಲ್ಲೂ ಇದ್ದಾನೆ ಕೃಷ್ಣ ಇಲ್ಲೂ ಇದ್ದಾನೆ ಅವ್ರಿಗೆ ಗೊತ್ತಾಗಲಿಲ್ಲ ಇದೇ ಕೃಷ್ಣ ಅಲ್ಲಿದ್ದಾನೆ ಅಂತ ಅದೇ ಕೃಷ್ಣನೇ ಇನ್ನೊಂದು ಸ್ವರೂಪದಲ್ಲಿ ನಾರಾಯಣನ ಸ್ವರೂಪದಲ್ಲಿ ಬಂದು ಅವನು ಅದನ್ನೆಲ್ಲ ತಿನ್ಲಿಕ್ಕೆ ಶುರು ಮಾಡಿ ತುಂಬ ಸಂತೋಷ ಆಗ್ಬಿಡುತ್ತೆ ಇಂತಹ ಅದ್ಭುತವಾದಂತಹ ಇದು ಎಲ್ಲರೂ ಮತ್ತೆ ವಾಪಸ್ ಬರ್ತಾರೆ
ಅರೆ ಏನು ಅದ್ಭುತ ಏನು ನಡೀತು ಅಂತ ಹೇಳಿದ್ರೆ ಆ ಭಗವಂತ ಅದೆಲ್ಲ ತಿಂದರೂ ಕೂಡ ಮತ್ತೆ ಅವರು ಪಾತ್ರೆಗಳನ್ನು ವಾಪಸ್ ತಂದಾಗ ಅದರಲ್ಲಿ ತಿರ್ಗಾ ಆಹಾರಗಳು ಹಾಗೇ ಇತ್ತು ಅಂದರೆ ಭಗವಂತ ತಿಂದು ತನ್ನ ಪ್ರಸಾದವಾಗಿ ಮತ್ತೆ ಅದನ್ನು ವಾಪಸ್ ಕೊಟ್ಟೆ ಕೃಷ್ಣನಿಗೆ ನಮ್ದೆಲ್ಲ ತಿನ್ನಬೇಕು ಅಂತ ಅವನಿಗೆ ಆಸೆ ಇಲ್ಲ ಕೃಷ್ಣನಿಗೆ ಏನು ಬೇಕಾಗಿದೆ ನಮ್ಮಲ್ಲಿರುವಂಥ ಭಾವನೆ ಯಾವ ಭಾವನೆಯಿಂದ ನಾವು ಭಗವಂತನ ಸೇವೆ ಮಾಡ್ತಾ ಇದ್ದೀವೋ ಭಕ್ತಿ ಭಗವಂತ ಅಪೇಕ್ಷೆ ಮಾಡ್ತಾನೆ ನಾವು ನೈವೇದ್ಯ ಹಚ್ಚಿದಾಗ ನಾವು ಭಾವನೆಯಿಂದ ಹೇ ಕೃಷ್ಣ ನಮ್ಮ ಶಕ್ತಿಯನುಸಾರ ನಾವಿದನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ಇದೆಲ್ಲ ನಿಂದೆ ನೀನೇ ಕೊಟ್ಟಿರುವಂಥದ್ದು ಅನ್ನ ಬೇಳೆ ಹಾಲು ತುಪ್ಪ ನೀನೇ ಕೊಟ್ಟಿರುವಂಥದ್ದು ನಿಂದನ್ನೇ ಹಿಂದಕ್ಕೆ ನಾವು ಅರ್ಪಣೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನಮ್ಮನ್ನು ಈ ಕರ್ಮಗಳಿಂದ ಈ ಸಂಸಾರದ ಮುಕ್ತಿಗೊಳಿಸಿ ನಮ್ಮನ್ನು ನಿಮ್ಮ ಪಾದಗಳ ಆಶ್ರಯ ಇಟ್ಟುಕೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ನೈವೇದ್ಯವನ್ನು ಹಚ್ಚಬೇಕು ಹೀಗೆ ಕೃಷ್ಣ ಪರಮಾತ್ಮ ಭಾವನೆಗಳನ್ನು ಸ್ವೀಕಾರ ಮಾಡಿ ಆಶ್ರಯ ಮಾಡಿದಾಗ ಆ ನೈವೇದ್ಯ ಏನು ಹಚ್ಚಿರ್ತೀವಲ್ಲ ಅದು ಪ್ರಸಾದ ಆಗುತ್ತೆ ಹಾಗೆ ತಿಂದಾಗ ಏನಾಗುತ್ತೆ ಅಂದರೆ ಪಾಪ ಇರುತ್ತೆ ನಾವೇನು ಅಡುಗೆ ಮಾಡ್ತೀವಿ ಅದರಲ್ಲಿ ಪಾಪ ಇರುತ್ತೆ ಅದಕ್ಕೆ ಭೋಗ ಅಂತೀವಿ ಅಂದರೆ ಕೃಷ್ಣ ಅದನ್ನು ಸ್ವೀಕಾರ ಮಾಡಿದಾಗ ಅದರಲ್ಲಿರುವ ಕಲ್ಮಶಗಳನ್ನು ತೆಗೆದು ಅದರಲ್ಲಿ ಪ್ರಸಾದವಾಗಿ ಕೊಡ್ತಾನೆ ಆ ಪ್ರಸಾದ ಬೇರೆಯಲ್ಲ ಭಗವಂತ ಬೇರೆಯಲ್ಲ ಯಾವಾಗ ನಾವು ಅಡುಗೆ ಪ್ರಸಾದವನ್ನು ತಿಂತೀವಿ ನಮ್ಮ ಮನಸ್ಸು ಹೃದಯ ನಮ್ಮ ಚಟುವಟಿಕೆಗಳು ಎಲ್ಲವೂ ಕೂಡ ಪಾಪದಿಂದ ಮುಕ್ತವಾಗುತ್ತೆ ಹಾಗೂ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಉತ್ಪನ್ನ ಆಗುತ್ತೆ ಸೊ ಹೀಗೆ ಆ ಗೋವರ್ಧನ ವೃಂದಾವನದ ನಿವಾಸಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿ ತುಂಬ ಆನಂದವಾಗಿದ್ದರು ಎಲ್ರಿಗೂ ಆನಂದ ಇತ್ತು ಒಬ್ಬನಿಗೂ ಮಾತ್ರ ಆನಂದ ಆಗಲಿಲ್ಲ ಅದು ಇಂದ್ರ ಎಲ್ಲರೂ ದೂತರು ಇಂದ್ರನ ದೂತರು ಹೋಗಿ ಹೇಳ್ತಾರೆ ಇಷ್ಟು ವರ್ಷ ನಿನಗೋಸ್ಕರ ವೃಂದಾವನ ಹೆಸರುಗಳು ನೈವೇದ್ಯ ಅರ್ಪಣೆ ಮಾಡಿ ಯಜ್ಞಗಳು ಮಾಡ್ತಾ ಇದ್ರು ಇವತ್ತು ಯಾವುದೊಬ್ಬ ಸಣ್ಣ ಹುಡುಗ ಏನೋ ಹೇಳ್ದ ಅಂತ ಹೇಳಿ ಅದನ್ನು ಗೋವರ್ಧನಕ್ಕೆ ಅರ್ಪಣೆ ಮಾಡಿಬಿಟ್ಟು ಗೋವರ್ಧನ ಅದನ್ನು ತಿಂದುಬಿಟ್ಟ ಹಿಂಗೇನು ಸಿಗಲಿಲ್ಲ ಇವತ್ತು ಇದನ್ನು ತುಂಬ ಸಿಟ್ಟು ಬರುತ್ತೆ ಎಷ್ಟು ಅಹಂಕಾರ ಇವರಿಗೆ ನಾನು ಮಳೆ ಕೊಟ್ಟು ನನ್ನಿಂದ ಆಹಾರ ಪಡೆದು ನನಗೆ ನೈವೇದ್ಯ ಕೊಡದೆ ಯಾವುದೋ ಸಣ್ಣ ಹುಡುಗ ಏನೋ ಹೇಳ್ದ ಅಂತ ಹೇಳಿ ಅವ್ರ ಮಾತು ಕೇಳ್ತೀರಾ ತುಂಬ ಸಿಟ್ಟು ಬರುತ್ತೆ ಇದನ್ನು ಮೊದಲನೇ ಅಹಂಕಾರ ಇತ್ತು ತನ್ನ ಶಕ್ತಿ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಸಂವರ್ತಕ ಅಂತ ಮೋಡಗಳನ್ನು ಕರೀತಾರೆ ಮೋಡಗಳಲ್ಲಿ ನಾನಾ ರೀತಿಯ ವಿಧಗಳ ಮೋಡಗಳಿದೆ ಕೆಲವೊಂದು ಬೆಳ್ಳಗಿರುತ್ತೆ ಕೆಲವೊಂದು ಕಪ್ಪಗಿರುತ್ತೆ ಕೆಲವು ಮಳೆ ಬರುತ್ತೆ ಕೆಲವು ಮಳೆ ಬರೋದಿಲ್ಲ ಈ ಸಂವರ್ತಕ ಅನ್ನುವಂಥದ್ದು ಪ್ರಳಯ ಕಾಲದಲ್ಲಿ ಬರುವಂತಹ ಒಂದು ಮಳೆ ಒಂದು ಮೋಡ ಪ್ರಳಯ ಅಂತ ಹೇಳಿದಾಗ ಹೆಂಗಿರುತ್ತೆ ಅದು ಹನಿ ಹನಿಯಾಗಿ ಮಳೆ ಬೀಳೋದಿಲ್ಲ ಅದು ದೊಡ್ಡ ದೊಡ್ಡ ಆನೆಯ ಸೊಂಡಲಷ್ಟು ದಪ್ಪ ಅಷ್ಟು ದೊಡ್ಡ ನೀರು ಬೀಳುತ್ತೆ ನದಿನೇ ಸುರಿದಂಗೆ ಆಗುತ್ತೆ ಆ ರೀತಿ ಮೋಡಗಳು ಅದನ್ನು ಕರೀತಾನೆ ವೃಂದಾವನವನ್ನು ಮುಳುಗಿಸ್ಬಿಡು ಅಂತ ಆದೇಶ ಕೊಡ್ತಾರೆ ಸಮರ್ಥಕ ಪರ್ವತ ಮೋಡಗಳು ಬರುತ್ತೆ ವೃಂದಾವನದ ಮೇಲೆ ಮಳೆ ಸುರಿಲಿಕ್ಕೆ ಶುರು ಆಗುತ್ತೆ ನದಿಗಳು ಉಕ್ಕಿ ಹರಿಲಿಕ್ಕೆ ಎಲ್ಲ ಕೊಚ್ಕೊಂಡು ಹೋಗ್ಲಿಕ್ಕೆ ಶುರು ಆಗುತ್ತೆ ಎಲ್ಲ ವೃಂದಾವನ ನಿವಾಸಿಗಳು ಭಯ ಗೊತ್ತಾಗುತ್ತೆ ಇಲ್ಲಿ ಏನೋ ಇವತ್ತಾಯಿತು ಇಂದ್ರನ ಪೂಜೆ ನಡೀಲಿಲ್ಲ ಇಂದ್ರ ಕುಪಿತನಾಗಿದ್ದಾನೆ ಏನು ಮಾಡಬೇಕು ಅವರು ಇಂದ್ರನ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ ಇಂದ್ರ ಕ್ಷಮಿಸೋ ತೊಗೊಳ್ಳಿಲ್ಲ ಅವರೆಲ್ಲಿ ಓಡಿದ್ರು ಕೃಷ್ಣ ಹತ್ರ ಓಡಿದ್ರು ಕೃಷ್ಣ ನೀನು ಹೇಳಿದೆ ನಾವು ಮಾಡಿದ್ವಿ ಕೃಷ್ಣ ಕೋಪಗೊಂಡಿದ್ದಾನೆ ಇಂದ್ರ ಕೋಪಗೊಂಡಿದ್ದಾನೆ ಏನು ಮಾಡ್ಬೇಕು ನಾವು ಕೃಷ್ಣ ಹೇಳ್ತಾನೆ ನಾವೇ ಭಕ್ತ್ಯಾ ಪ್ರಣಶ್ಯತಿ ಯಾರು ನನ್ನ ಭಕ್ತಿ ಮಾಡ್ತಾರೆ ಅವ್ರು ಯಾವುದು ವಿನಾಶ ಆಗೋದಿಲ್ಲ ನನ್ನ ಮಾತು ನೀವು ಕೇಳಿದ್ದೀರಾ ಅಂದರೆ ನಿಮ್ಮ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಎಲ್ರು ಬನ್ನಿ ಆಕಳು ಎಲ್ಲರು ಕರ್ಕೊಂಬನ್ನಿ ಎಲ್ಲರೂ ನಾವೆಲ್ಲ ಗೋವರ್ಧನ ಆರಾಧನೆ ಮಾಡಿದ್ವಿ ಗೋವರ್ಧನ ನಮ್ಮ ರಕ್ಷಣೆ ಮಾಡ್ತಾನೆ ಬನ್ನಿ ಗೋವರ್ಧನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಗೋವರ್ಧನ ಪರ್ವತ ಹೋಗ್ತಾರೆ ಕೃಷ್ಣ ತನ್ನ ಕಾಲಿಂದ ಒದಿತಾನೆ ಒದ್ದಾಗ ಆ ಗೋವರ್ಧನ ಪರ್ವತ ಸುತ್ತ ಒಂದು ಬಿರುಕು ಬೆಳೆತು ಆನಂತರ ಕೃಷ್ಣ ತನ್ನ ಎಡಗೈ ಕಿರು ಬೆರಳಿಂದ ಆ ಗೋವರ್ಧನ ಪರ್ವತ ಎತ್ತಿ ಇಟ್ಕೊಂಡ್ಬಿಡ್ತಾನೆ 110 ಮೈಲಿ ಅಗಲ ಇರುವಂತಹ ಪರ್ವತ ತನ್ನ ಎಡಗೈ ಕಿರು ಬೆರಳಲ್ಲಿ ಎತ್ತು ಇಟ್ಕೊಂಡ್ಬಿಡ್ತಾನೆ ಎಲ್ಲ ಅಷ್ಟು ವೃಂದಾವನ ನಿವಾಸಿಗಳು ಆಕಳುಗಳು ಲಕ್ಷಾಂತರ ಆಕಳುಗಳು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲರೂ ಕೂಡ ಸೇರ್ಕೊಂಡ್ಬಿಡ್ತಾರೆ ಎಲ್ಲರಿಗೂ ಒಂದು ಸುಂದರವಾದ ಅವಕಾಶ ಕೃಷ್ಣನ ನೋಡ್ತಾ ನಿಂತಿದ್ದಾರೆ ಎಂತಹ ಅದ್ಭುತವಾದಂತಹ ಸನ್ನಿವೇಶ ಎಲ್ಲರಿಗೂ ಕೃಷ್ಣ ಜೊತೆ ಇರಬೇಕು ಅಂತ ಆಸೆ ಇತ್ತು ಅರೆ ಕೃಷ್ಣ ಕೆಲವೊಮ್ಮೆ ಕಾಣಿಸ್ಕೊತಾ ಇದ್ದ ಮನೇಲಿ ಮಲ್ಕೊಂಡ್ಬಿಡ್ತಾ ಇದ್ದ ಅರೆಗೆಲ್ಲರೂ ಕೂಡ ಕೃಷ್ಣ ನೋಡ್ತಾ ನಿಂತಿದ್ದಾರೆ ಮಳೆ ಸುರಿಸ್ತಾ ಇದೆ ಸುರಿಸ್ತಾ ಇದೆ 7 ದಿವಸಗಳು 7 ದಿವಸಗಳು ಹಗಲು ರಾತ್ರಿ ಮಳೆ ಸುರಿಯುತ್ತೆ ಆ ಗೋವರ್ಧನ ಪರ್ವತದ ಒಂದು ಸಣ್ಣ ಕಲ್ಲು ಕೂಡ ಬೀಳೋದಿಲ್ಲ ಒಂದು ಸಣ್ಣ ಕಲ್ಲು ಕೂಡ ಅಲ್ಲಾಡೋದಿಲ್ಲ ಇಷ್ಟು ರಕ್ಷಣೆ ಗೋವರ್ಧನ ಪರ್ವತ ಮೇಲೂ ರಕ್ಷಣೆ ಅದರ ಕೆಳಗಡೆ ನಿವಾಸಿಗಳಿಗೂ ರಕ್ಷಣೆ ಸಮರ್ಥಕ ಪರ್ವತದ ಎಲ್ಲ ಆ ಮೋಡದ ನೀರೆಲ್ಲ ಖಾಲಿಯಾಗ್ಬಿಡುತ್ತೆ ನೀರೆಲ್ಲ ಖಾಲಿಯಾಗುತ್ತೆ ಎಲ್ಲ ಸುದ್ದಿದೆಲ್ಲ ಖಾಲಿಯಾಯಿತು ಇಂದ್ರನಿಗೆ ವಿಷಯ ತಿಳಿಯುತ್ತೆ ಅವನಿಗೆ ಅನಿಸುತ್ತೆ ಓ ಏನೋ ಏನೋ ಎಡವಟ್ಟಾಗಿದೆ ಇಲ್ಲಿ ಏನೋ ಎಡವಟ್ಟಾಗೋಯ್ತು
ಪ್ರಳಯದ ಮೋಡಗಳು ನೀರು ಖಾಲಿಯಾಗೋಯ್ತು ಅಂದರೆ ಏನು, ಏನೋ ಒಂದು ಎಡವಟ್ ಆಗಿದೆ, ಆ ಹುಡುಗ ಸಾಧಾರಣ ಹುಡುಗ ಅಲ್ಲ, ಏನೋ ತಪ್ಪಾಗಿದೆ, ಏನೋ ಇದು ಭಗವಂತನಾದ ಏನೋ ಒಂದು ದಿವ್ಯವಾದಂತಹ ಲೀಲೆ ಆಗಿದೆ ಅಂತ ಹೇಳಿ ಓಡಿ ಬರ್ತಾನೆ ಕ್ಷಮೆಯಾಚನೆ ಕೇಳ್ತಾನೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ, ಕೃಷ್ಣ ದಯವಿಟ್ಟು ಕ್ಷಮಿಸು. ಜೊತೆಯಲ್ಲಿ ಸುರಭಿ ಗಾಪಿನ ಕರ್ಕೊಂಡ್ಬರ್ತಾನೆ, ಯಾಕಂದರೆ ಕೃಷ್ಣ ತುಂಬ ಕೋಪ ಇತ್ತು, ತುಂಬ ಸಿಟ್ಟು ಬಂದಿತ್ತು, ನನ್ನ ಭಕ್ತರ ಮೇಲೆ ನೀನು ಹಲ್ಲೆ ಮಾಡ್ತೀಯ ಅಂದರೆ ಕೃಷ್ಣ ತುಂಬ ಸಿಟ್ಟಿತ್ತು. ಅದರಿಂದ ಇಂದ್ರ ನೇರವಾಗಿ ಬರಲಿಲ್ಲ. ಇವಾಗ ಹೆಂಗೆ ಮಕ್ಕಳು ಕೆಲವೊಮ್ಮೆ ತಪ್ಪು ಮಾಡಿದಾಗ ತಂದೆ ಕೋಪ ಬಂದಿರುತ್ತೆ, ಆಗ ಮಗು ತಂದೆ ಮುಂದೆ ನೇರವಾಗಿ ಹೋಗೋದಿಲ್ಲ, ತಾಯಿನ ಕರ್ಕೊಂಡು ಹೋಗ್ತಾನೆ, ತಾಯಿ ಹಿಂದೆ ಉಂಚ್ಕೋತಾನೆ. ಆಯಿತು ತಾಯಿ ಹೇಳ್ತಾರೆ ಹೋಗಿ ಬಿಟ್ಬಿಡು ಅಂತ, ಹೊಡಿಯಕ್ಕೆ ಹೋಗ್ಬೇಡ. ಆಗ ತಾಯಿ ಮುಖ ನೋಡಿಕೊಂಡು ಹೆಂಡತಿ ಮುಖ ನೋಡಿ ತಂದೆ ಕೆಲವೊಮ್ಮೆ ಅವನ ಕೋಪ ಶಾಂತವಾಗುತ್ತೆ. ಹಾಗೆಯೇ ನಾವೆಲ್ಲ ಭಗವಂತನ ಮಕ್ಕಳು, ತಪ್ಪು ಮಾಡಿದೆ ಇಂದ್ರ, ತಪ್ಪು ಮಾಡಿದೆ ಅದೇ ತಾಯಿನ ಕರ್ಕೊಂಡು ಹೋದ, ಸುರಭಿ ಗೋವನ್ನು ಕರ್ಕೊಂಡು ಹೋದ. ಕೃಷ್ಣ ಸುರಭಿ ಕಂಡೆ ತುಂಬ ಕೃಷ್ಣನಿಗೆ ತುಂಬ ಪ್ರೀತಿ, ಗೋವುಗಳ ಕಂಡೆ ಪ್ರೀತಿ, ಅದಕ್ಕೆ ಕೃಷ್ಣ ಹೆಸರು ಗೋವಿಂದ. ಆಯಿತು ಮತ್ತೆ ಕ್ಷಮೆ ಆಚರಣೆ ಮಾಡ್ತಾರೆ ಇಂದ್ರ, ಕೃಷ್ಣ ಹೇಳ್ತಾನೆ ಆಯಿತು ಇದೇ ಕೊನೆ, ಇನ್ನು ಮುಂದೆ ಯಾವತ್ತೂ ವೃಂದಾನಿವಾಸಿಗಳ ಮೇಲೆ ಯಾವುದೇ ರೀತಿ ಆಕ್ರಮಣ ನೀನು ಮಾಡಬಾರದು, ಬದಲಾಗಿ ನೀನೇ ಸ್ವತಃ ಇದರ ರಕ್ಷಣೆಯನ್ನು ನೀನು ನೋಡ್ಕೋಬೇಕು, ಇದರಿಂದ ಕೆಲಸ. ಹೀಗೆ ಕೃಷ್ಣ ಪರಮಾತ್ಮ 7 ದಿವಸಗಳು ತನ್ನ ಕಿರುಬೆರಳಲ್ಲಿ ಗೋಪಿಕೃತ ಎತ್ತಿಟ್ಕೊಂಡಿದ್ದ. ಅನಂತರ ಇಂದ್ರ ಜೊತೆ ನಾನಾ ದೇವಾನದೇವತೆಗಳು ಪ್ರಕಟವಾಗ್ತಾರೆ, ಪ್ರಕಟವಾಗಿ ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ, ಕ್ಷಮೆಯಾಚನೆ ಮಾಡ್ತಾರೆ, ಗುಣಗಾನ ಮಾಡ್ತಾರೆ. ಹೀಗೆ ಅದ್ಭುತವಾದಂಥ ಲೀಲೆ ನಡೆಯುತ್ತೆ, ಅದೇ ಗೋವರ್ಧನ ಪೂಜಾ ಕಾರ್ತಿಕ ಮಾಸದ ತ್ರಯೋದಶಿಯಲ್ಲಿ. ಕಾರ್ತಿಕ ಮಾಸ ಏಕಾದಶಿ, ರಮಾ ಏಕಾದಶಿ, ನಂತರ ದ್ವಾದಶಿ, ನಂತರ ತ್ರಯೋದಶಿ ಎಂದು ಈ ಅದ್ಭುತವಾದಂಥ ಲೀಲೆ ನಡೆಯುತ್ತೆ. ಅಂತ ಯಾರೆಲ್ಲ ಈ ಲೀಲೆಯನ್ನು ಸ್ಮರಣೆ ಮಾಡ್ತಾ ಗೋವರ್ಧನನ ಆರಾಧನೆ ಮಾಡ್ತಾರೆ, ಗೋವರ್ಧನೆಗೋಸ್ಕರ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ, ಅವರ ಸಕಲ ಪಾಪಗಳು ನಾಶ ಆಗುತ್ತೆ, ಹಾಗೂ ಅವರಿಗೆ ಕೃಷ್ಣ ಪರಮಾತ್ಮ ಸಿಗ್ತಾನೆ ಅನ್ನೋದು ಗರ್ಗ ಸಂಹಿತ ಹಾಗೂ ಭಾಗವತ ಪುರಾಣದಲ್ಲಿ ವರ್ಣಿಸಲಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ದಿವಸ ಗೋವರ್ಧನ ಲೀಲೆಗಳನ್ನು ಈ ಸ್ಮರಣೆ ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಕೃಷ್ಣ ಪರಮಾತ್ಮ ಸ್ವಯಂ ಹೇಳಿದ್ದಾನೆ, ಎಲ್ಲ ನಾವು ಮಾಡಬೇಕಾದ ಪದ್ಧತಿಗಳೇನು, ಗೋವರ್ಧನ ಪೂಜೆ ಅಂತ ಹೇಳಿದ್ರೆ ಅನ್ನಕೂಟ, ನಾನಾ ರೀತಿಯ ನೈವೇದ್ಯಗಳು, ಸಿಹಿ ತಿಂಡಿಗಳನ್ನು ಮಾಡಬೇಕು, ಕೃಷ್ಣನಿಗೆ ಅರ್ಪಣೆ ಮಾಡಬೇಕು, ಗೋವುಗಳಿಗೆ ಬ್ರಾಹ್ಮಣರಿಗೆ ಆರಾಧನೆ ಮಾಡಬೇಕು, ಅವರಿಗೆ ಭೋಜನ ಕೊಡಬೇಕು, ಅನ್ನದಾನ ಮಾಡಬೇಕು, ಬ್ರಾಹ್ಮಣರಿಗೆ ದಾನ ಮಾಡಬೇಕು, ಗೋವುಗಳಿಗೆ ದಾನ ಮಾಡಬೇಕು. ಹಾಗೂ ಯಾರು ಇದನ್ನು ಮಾಡೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅರೆ ಯಾರು ಆಚರಣೆ ಮಾಡ್ತಾರೆ ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ, ಹಾಗೂ ಅವರಿಗೆ ಕೃಷ್ಣ ಪ್ರಾಪ್ತಿಯಾಗ್ತಾನೆ. ಶ್ರೀ ಗೋವರ್ಧನ ಪೂಜಾ ಹಾಕಿ ಈ ಗೋವರ್ಧನ ಪರ್ವತದ ಸಮೀಪ ಸ್ವಯಂ ಚೈತನ್ಯ ಮಹಾಪ್ರಭುಗಳು ಕೂಡ ಭೇಟಿಯಾಗಿದ್ರು. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಕೃಷ್ಣ ಹಾಗೂ ಬಲರಾಮ ಭಕ್ತಿಯ ಪ್ರಚಾರವನ್ನು ಮಾಡಿದ್ರು. ಯಾವಾಗ ಚೈತನ್ಯ ಮಹಾಪ್ರಭು ಗೋವರ್ಧನ ಪರ್ವತ ಅಲ್ಲಿ ಹೋಗ್ತಾರೆ, ಅವರು ತುರಂತವಾಗಿ ಅವರು ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಹರಿಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಗೋವರ್ಧನ ಪರ್ವತನ ಇಟ್ಕೊಂಡು ಅವರು ಅಳಲಿಕ್ಕೆ ಶುರು ಮಾಡ್ತಾರೆ, ಹಾಗೂ ಭಾಗವತ ಪುರಾಣದ ಈ ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕ ಗೋಪಿಕಾಸ್ತ್ರೀಯರು ಹೇಳುವಂತಹದ್ದು. ದಶಮಸ್ಕಂದದ 12ನೇ ಅಧ್ಯಾಯದ 21ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನ ಗುಣಗಾನ ಮಾಡ್ತಾ ಈ ಶ್ಲೋಕ ಹೇಳ್ತಾರೆ, ಅದನ್ನೇ ಚೈತನ್ಯ ಮಹಾಪ್ರಭುಗಳು ಸ್ಮರಣೆ ಮಾಡ್ಕೋತಾರೆ. ಎಲ್ಲರೂ ಹೇಳಿ, ಹಂತಾಯ ಆದ್ರೇರ್ ಅಬಲ ಹರಿದಾಸ ವರ್ಯ ಯದ್ ರಾಮಕೃಷ್ಣ ಚರಣಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹ ಗೋಗಣಯೋರ್ ತಯೋರ್ಯತ್ ಪಾನೀಯ ಸುಯವಸ ಕಂದಾರ ಕಂದಮೂಲೈಹಿ. ಇಲ್ಲಿ ಗೋಪಿಕಾಸ್ತ್ರೀಯರು ಗುಣಗಾನ ಮಾಡ್ತಾ ಇದ್ದಾರೆ, ಹೇ ಗೋವರ್ಧನ, ಗೋವರ್ಧನ ಭಗವಂತನ ಭಕ್ತರು ಕೂಡ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಭಗವಂತನ ಲೀಲೆಗಳನ್ನು ಮಾಡಲಿಕ್ಕೆ ನಾನಾ ರೀತಿಯ ವ್ಯವಸ್ಥೆಗಳನ್ನು ಗೋವರ್ಧನ ಮಾಡಿಕೊಡ್ತಾ ಇದ್ದಾರೆ. ಇಂದ ಹರಿದಾಸ ವರ್ಯ ಅವರು ಗುಣಗಾನ ಮಾಡ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಇದ್ದರು.
ಹಾಗೂ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಯಾರೆಲ್ಲ ಭಕ್ತರು ನನ್ನ ಭಕ್ತಾದಿಗಳ ಮುಂದೆ ಬರ್ತಾರೆ ಅವರೆಲ್ಲರೂ ಕೂಡ ಗೋವರ್ಧನನ ಪ್ರದಕ್ಷಿಣೆ ಹಾಕಬೇಕು ಅರೆ ಯಾರು ಗೋವರ್ಧನ ಪರ್ವತವನ್ನು ಏರಬಾರದು ಗೋವರ್ಧನ ಪರ್ವತದ ಮೇಲೆ ಒಂದು ವಿಗ್ರಹ ಇದೆ ಗೋಪಾಲ ವಿಗ್ರಹ ಅರೆ ಅದನ್ನು ನೋಡಲಿಕ್ಕೆ ಅಂತ ಪರ್ವತನ ಹತ್ತಬೇಡಿ ಕೆಳಗಡೆಯಿಂದನೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹಾಗೂ ಯಾರು ಕೂಡ ಗೋವರ್ಧನ ಪರ್ವತದ ಮಣ್ಣನ್ನಾಗಲಿ ಕಲ್ಲನ್ನಾಗಲಿ ತಗೊಂಬರಬಾರದು ಯಾಕಂದರೆ ಗೋವರ್ಧನ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಇದು ಕೇವಲ ಗುರುಗಳು ಕೊಟ್ಟರೆ ಮಾತ್ರ ಗುರುಗಳು ಭಕ್ತರಿಗೆ ತಮ್ಮ ಶಿಷ್ಯನಿಗೆ ಕೊಟ್ಟರೆ ಮಾತ್ರ ಅದನ್ನು ತಂದು ಪೂಜೆ ಮಾಡಬೇಕೇ ಹೊರತು ನಾವಲ್ಲಿ ಹೋದ ತಕ್ಷಣ ಅದನ್ನು ಎತ್ಕೊಂಡು ಜೋಬ್ಗೆ ಹಾಕ್ಕೊಂಡು ಬರಬಾರದು ಹೀಗೆ ಕೆಲವು ನಿಯಮಗಳನ್ನು ಕೊಟ್ಟಿದ್ರು ಇದಲ್ಲದೆ ಇಲ್ಲಿ ಗೋವರ್ಧನ ಪರ್ವತ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಲ್ಲಿ ನಾನಾ ರೀತಿಯ ದಿವ್ಯ ಸ್ಥಳಗಳಿದೆ ಗೋವರ್ಧನ ಪರಿಕ್ರಮ ಭಕ್ತಾದಿಗಳು ಅಲ್ಲಿ ಹೋದಾಗ ಪ್ರದಕ್ಷಿಣೆ ಸುಮಾರು 6 ತಾಸು ಆಗುತ್ತೆ ಹೋಗ್ಬರ್ಕೆ ಬೆಳಗ್ಗೆ ಶುರು ಮಾಡ್ಕೋತಾರೆ ಬೆಳಗ್ಗೆ ಶುರು ಮಾಡಿ ಮಧ್ಯಾಹ್ನ ಸಾಯಂಕಾಲ ತನಕ ಯಾರು ಎಷ್ಟು ವೇಗವಾಗಿ ಹೋಗ್ತಾರೆ ಅಷ್ಟು ವೇಗವಾಗಿ ಅದನ್ನು ಪ್ರದಕ್ಷಿಣೆ ಹಾಕಿ ಬರ್ತಾರೆ ಇನ್ನು ಕೆಲವರು ನಮಸ್ಕಾರ ಮಾಡ್ತಾ ಮಾಡ್ತಾ ಹೋಗ್ತಾರೆ ದಂಡವತ್ಸ ಆಗ್ತಾ ಹೋಗ್ತಾರೆ ದಂಡವತ್ಸ ಅಂದರೆ ಪೂರ್ಣವಾಗಿ ಅಡ್ಡಬೀಳೋದು ತಿರ್ಗಾ ಎದ್ದೊಡೆದು ತಿರ್ಗಾ ಅಡ್ಡಬೀಳೋದು ಹೀಗೆ ಎರಡು ಮೂರು ತಿಂಗಳಾಗುತ್ತೆ ಅದನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ಹೀಗೂ ಕೂಡ ಪ್ರದಕ್ಷಿಣೆ ಹಾಕ್ತಾ ಬರ್ತಾರೆ ಹಾಗೂ ಈ ಎಲ್ಲ ಸುತ್ತ ಗೋವರ್ಧನ ಸುತ್ತಮುತ್ತ ಕೃಷ್ಣ ಪರಮಾತ್ಮ ಇಲ್ಲಿದ್ದಾಗ ಇನ್ನು ಅನೇಕ ಲೀಲೆಗಳಲ್ಲಿ ನಡೆದಿತ್ತು ಎಲ್ಲ ಸುತ್ತಮುತ್ತ ಗೋವರ್ಧನ ಪರ್ವತ ಸುತ್ತ ಆ ಎಲ್ಲ ಸ್ಥಳಗಳಲ್ಲಿ ಹೋಗಿ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಬರ್ತಾರೆ ಆ ಎಲ್ಲ ಸ್ಥಳಗಳ ಬಗ್ಗೆ ಕೂಡ ಸುಮಾರು 37 ಸ್ಥಳಗಳಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸಮಯ ಇದೆಯಾ ಎಲ್ಲರತ್ರನು ಗೋವರ್ಧನ ಪರಿಕ್ರಮ ಗೋವರ್ಧನ ಪ್ರದಕ್ಷಿಣೆ ಹಾಕಬೇಕಾದ್ರೆ ಎಲ್ಲ ಸ್ಥಳಗಳ ಸ್ಮರಣೆ ಮಾಡ್ಕೋಬೇಕಂತೆ ಸ್ಮರಣೆ ಮಾಡೋಣ ಟೈಮ್ ಇದೆಯಾ ಹಸಿವಾಗ್ತಾ ಇದೆಯಾ ಮನೆಗೆ ಹೋಗ್ಬೇಕಾ ಕೇಳೋಣ ಕಾರ್ತಿಕ ದಾಮೋದರ ಮಾಸದಲ್ಲಿ ಕೃಷ್ಣ ಲೀಲೆಗಳನ್ನು ಶ್ರವಣ ಮಾಡೋದ್ರಿಂದ ಇದು 1000 ಪಟ್ಟು ಜಾಸ್ತಿ ಫಲಗಳು ಕೊಡುತ್ತೆ ಮೊದಲು ಪರಿಕ್ರಮ ಮಾಡಬೇಕಾದ್ರೆ ಹೋಗಬೇಕಾದ ಸ್ಥಾನ ಮೊದಲ ಸ್ಥಾನ ಮಾನಸಿ ಗಂಗಾ ಪರಿಕ್ರಮ ಶುರು ಆಗುತ್ತೆ ಮಾನಸಿ ಗಂಗಾ ಅನ್ನೋ ಒಂದು ಸ್ಥಳದಿಂದ ಆ ಗೋವರ್ಧನ ಪರ್ವತ ಹೇಗಿದೆ ವಿವರಿಸ್ತಾ ಇದ್ದಾರೆ ಗೋವರ್ಧನ ಪರ್ವತ ನೋಡಲಿಕ್ಕೆ ಒಂದು ನವಿಲು ಥರ ಇದೆ ಅಂತೆ ನವಿಲಿನ ತಲೆ ಶರೀರ ಮತ್ತದು ಬಾಲ ಸೊ ಹೀಗೆ ಮುಖದಿಂದ ಹೀಗೆ ಪರ್ವತ ಕಂಡು ಬರುತ್ತದೆ ಮೇಲೆ ಆಕಾಶದಿಂದ ನೋಡಿದಾಗ ನವಿಲಿನ ಹಾಗೆ ಅದು ಕಂಡು ಬರುತ್ತೆ ಆ ಶುರು ಆಗೋದೆ ಅಲ್ಲಿಂದ ಮಾನಸಿ ಗಂಗಾ ಅದು ಮುಖದ ಹತ್ರ ಇರುತ್ತೆ ಅಲ್ಲಿಂದ ನಾವು ಪ್ರದಕ್ಷಿಣೆ ಅನ್ನೋದು ಶುರು ಮಾಡ್ತೀವಿ ಸೊ ಮಾನಸಿ ಗಂಗಾ ಇದು ಹೇಗೆ ಉತ್ಪನ್ನ ಆಯಿತು ಇದು ಗಂಗೆಯೇ ಅಲ್ಲಿ ಉತ್ಪನ್ನಳಾಗಿದ್ದಾಳೆ ಇಲ್ಲಿ ಕತೆ ಇದೆ ಕೃಷ್ಣ ಇಲ್ಲಿ ಪ್ರಕಟ ಲೀಲೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಅಸುರ ಬಂದಿದ್ದ ವತ್ಸಾಸುರ ಅಂತ ಅಸುರ ಒಂದು ಕರುವಿನ ರೂಪದಲ್ಲಿ ಬಂದಿದ್ದ ಕರುವಿನ ರೂಪದಲ್ಲಿ ಬಂದು ಆ ಎಲ್ಲ ಅವನ ಸ್ನೇಹಿತರಿಗೆ ಆಕ್ರಮಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ ಆದರೆ ಕೃಷ್ಣ ಏನು ಮಾಡ್ದ ಅದನ್ನು ಸಂಹಾರ ಮಾಡಿಬಿಡ್ತ ಆದರೆ ಎಲ್ಲ ಗೋಪಾಲ ಭಾರತ ಹೇಳ್ತಾರೆ ಏನೇ ಇರಲಿ ಅದು ಕರು ರೂಪದಲ್ಲಿತ್ತಲ್ಲ ಆಕಳು ರೂಪದಲ್ಲಿತ್ತು ಅದರಿಂದ ಅದು ಗೋ ಹತ್ಯೆ ಮಾಡಿದಂತಹ ಪಾಪ ಬಂದ್ಬಿಡ್ತು ಅದರಿಂದ ಈ ಪಾಪದ ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕು ಒಂದು ಗೋ ಹತ್ಯೆ ಮಾಡಿದ್ರೆ ಎಲ್ಲ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿದ್ರೇ ಆ ಗೋ ಹತ್ಯದ ಪಾಪ ಅಂತ ಹೋಗಿರುವಂಥದ್ದು ಕೃಷ್ಣ ಯೋಚನೆ ಮಾಡ್ತಾನೆ ಇವಾಗ ಎಲ್ಲಿ ಎಲ್ಲೆಲ್ಲಿ ನದಿಗಳಂತ ಎಲ್ಲ ಹೋಗಿ ಬರೋದು ಸಪ್ತ ನದಿಗಳು ಎಲ್ಲಿ ಹೋಗಿ ಬರೋದು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ಎಲ್ಲ ಆಗತ್ತೆ ಅಂದ್ರೆ ನಾನೇ ಗಂಗಾನ ಇಲ್ಲೇ ಕರೆಸ್ತೀನಿ ಅಂತ ಹೇಳಿ ಕೃಷ್ಣ ಆ ಗಂಗಾ ನದಿಯನ್ನು ಸ್ಮರಣೆ ಮಾಡ್ತಾನೆ ಯಾವ ಕೃಷ್ಣ ಗಂಗಾ ಅಂತ ಸ್ಮರಣೆ ಮಾಡ್ತಾನೆ ಗಂಗಾಲಿ ಪ್ರಕಟವಾಗ್ಬಿಡ್ತಾನೆ ಗಂಗಾ ಪ್ರಕಟವಾಗಿ ಅಲ್ಲೊಂದು ಕುಂಡ ಆಗತ್ತೆ ಅದೇ ಮಾನಸಿ ಗಂಗಾ ಮಾನಸಿ ಗಂಗಾಗಿ ಅಂದರೆ ಕೃಷ್ಣ ಮನಸ್ಸಲ್ಲಿ ಚಿಂತನೆ ಮಾಡಿದ ತಕ್ಷಣ ಗಂಗಾ ಅಲ್ಲಿ ಪ್ರಕಟವಾದ್ವು ಅದರಿಂದ ಹೆಸರು ಬಂತು ಮಾನಸಿ ಗಂಗಾ ಅದಾದ ನಂತರ ಇನ್ನೊಂದು ಕೆಲವು ದಿವಸಗಳ ನಂತರ ನಂದ ಮಹಾರಾಜ ಅಂದರೆ ಕೃಷ್ಣನ ತಂದೆ ಅವರಿಗೆ ಒಂದು ಕತೆ ಎಲ್ಲ ಕೇಳಿಸ್ಕೋತಾರಂತೆ ಗರುಡ ಒಂದು ದಿವಸ ಒಂದು ಹಾವನ್ನು ಎತ್ಕೊಂಡು ಹೋಗ್ತಾನೆ ತಿನ್ನಲಿಕ್ಕೆ ಅಂತೇಳಿ ಎತ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅದು ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಆ ಬಾಲ ಗಂಗಾ ನದಿಗೆ ಸ್ಪರ್ಶ ಆಗುತ್ತಂತೆ ಆ ಗಂಗಾ ನದಿಗೆ ಸ್ಪರ್ಶ ಆದ ತಕ್ಷಣ ಆ ಹಾವಿನ ದೇಹದಿಂದ ಆತ್ಮ ಅದು ಹೊರಗೆ ಬಂದು ಚತುರ್ಭುಜ ವಿಷ್ಣು ರೂಪದಲ್ಲಿ ಅದು ಪ್ರಕಟವಾಗ್ಬಿಡುತ್ತೆ
ಅವಾಗ ಅದೇ ಗರುಡ ಏನು ಮಾಡ್ತಾನೆ ಆ ಜೀವಾತ್ಮನು ತನ್ನ ಬೆನ್ನಲ್ಲಿ ಕೂಸ್ಕೊಂಡು ವೈಕುಂಠ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಹಾವನ್ನು ತಿನ್ನಬೇಕು ಅಂತಿದ್ದ ಆ ಹಾವು ಗಂಗಾ ನದಿಯ ಸ್ಪರ್ಶ ಮಾಡೋದ್ರಿಂದ ಚತುರ್ಭುಜ ರೂಪ ತಗೊಂಡು ಗರುಡ ಅದನ್ನು ಭುಜದ ಮೇಲೆ ತನ್ನ ಬೆನ್ನಲ್ಲಿ ಕೂರಿಸ್ಕೊಂಡು ವೈಕುಂಠ ಲೋಕ ಕರ್ಕೊಂಡು ಹೋದ ಇನ್ನು ಅನಂತ ಮಹಾರಾಜ ಎಲ್ಲರೂ ನಾವು ಹೋಗಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಎಲ್ಲರೂ ವೃಂದಾವನ ನಿವಾಸಿಗಳು ಗಂಗಾ ನದಿಗೆ ಹೋಗಲಿಕ್ಕೆ ತಯಾರಿ ಮಾಡ್ಕೋತಾರೆ ಕೃಷ್ಣ ಹೇಳ್ತಾನೆ ಅಂತ ಯಾಕೆ ಅಲ್ಲಿ ತನಕ ಹೋಗ್ತೀರಾ ಗಂಗಾ ಇಲ್ಲೇ ಇದ್ದಾಳೆ ಮಾನಸಿ ಗಂಗಾ ಅದಕ್ಕೆ ಗಂಗೆ ಬೇರೆಯಲ್ಲ ಈ ಮಾನಸಿ ಗಂಗಾ ಬೇರೆಯಲ್ಲ ಎಲ್ಲರೂ ಬಂದು ಇಲ್ಲೇ ಸ್ನಾನ ಮಾಡಿ ಅಂತ ಆಯಿತು ಅಂತ ಹೇಳಿ ಕೃಷ್ಣನ ಮಾತುಗಳ ಪ್ರಕಾರ ಎಲ್ಲ ಬರ್ತಾರೆ ಅಂದರೆ ಮನಸ್ಸಲ್ಲಿ ಅವ್ರಿಗೆ ಏನಿರುತ್ತೆ ಅದು ಗಂಗಾ ಎಲ್ಲಿ ಇದು ಎಲ್ಲಿ ಅಂತ ಅವ್ರ ಮನಸ್ಸಲ್ಲಿ ಸ್ವಲ್ಪ ತಲಮಲ ಇರುತ್ತೆ ಯಾವಾಗ ಎಲ್ಲ ಅರುಣಾ ನಿವಾಸಗಳಲ್ಲಿ ಬರ್ತಾರೆ ಸ್ನಾನ ಮಾಡಲಿಕ್ಕೆ ಅಂತ ಬಂದಾಗ ಕೃಷ್ಣ ಮತ್ತೆ ಸ್ಮರಣೆ ಮಾಡಿದಾಗ ಆ ಮಾನಸಿ ಗಂಗಾಯಿಂದ ಗಂಗಾದೇವಿ ಪ್ರಕಟವಾಗ್ತಾಳೆ ಗಂಗಾದೇವಿ ಪ್ರಕಟವಾಗಿ ಕೃಷ್ಣನಿಗೆ ನಾನಾ ರೀತಿಯ ಸ್ತುತಿಗಳನ್ನು ಹಾಡ್ತಾ ಕೃಷ್ಣ ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಅರುಣಾ ನಿವಾಸಿಗಳಿಗೆ ಅರ್ಥ ಆಗುತ್ತೆ ಗಂಗಾ ಬೇರೆಯಲ್ಲ ಮಾನಸಿ ಗಂಗಾ ಬೇರೆಯಲ್ಲ ಅಂತ ಹೇಳಿ ತುಂಬ ಸಂತೋಷದಿಂದ ಅವರಲ್ಲಿ ಸ್ನಾನವನ್ನು ಮಾಡ್ತಾರೆ ಅನಂತರ ಇನ್ನೊಮ್ಮೆ ಎಲ್ಲ ಗೋಪಿಕಾ ಎಲ್ಲ ರಾಧಾರಾಣಿ ಹಾಗೂ ಎಲ್ಲ ಗೋಪಿಕಾ ಸ್ತ್ರೀಯರು ನಾನಾ ರೀತಿಯ ತಿಂಡಿಗಳನ್ನು ಮಡಿಕೆಯಲ್ಲಿ ಮಾಡಿಬಿಟ್ಟು ಹಾಲು ಮೊಸರು ತುಪ್ಪ ಇದೆಲ್ಲ ತಗೊಂಡು ಗಂಗಾ ನದಿನ ಪಾರ್ ಮಾಡಿ ಹೋಗಬೇಕು ಮಾನಸಿ ಗಂಗಾ ಮಾನಸಿ ಗಂಗಾ ಈಗ ಸಣ್ಣ ಕುಂಡ ಥರ ಇದೆ ಆದರೆ ಮುಂಚೆ ದೊಡ್ಡ ಹೊಳೆ ಥರ ಇತ್ತದು ಹೊಳೆ ದಾಟಬೇಕಾಗಿತ್ತು ದೋಣಿಯಲ್ಲಿ ಚೆನ್ನಲ್ಲಿ ಬಂದು ಸೇರಿರ್ತಾರೆ ಅರೆ ಯಾರು ನಾವಿಕ ಇರೋದಿಲ್ಲ ನಾವಿಕ ಯಾರು ಇರೋದಿಲ್ಲ ಹುಡುಕ್ತಾ ಇರ್ತಾರೆ ಒಬ್ಬನೇ ಒಬ್ಬ ನಾವಿಕಲ್ಲಿ ಸಿಗ್ತಾನೆ ಅವನು ಬಂದು ಹೇಳ್ತಾನೆ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಮತ್ತು ಎಷ್ಟು ಬೆಲೆ ಕಟ್ಟಬೇಕು ಎಲ್ಲ ವಾದ ಮಾಡ್ತಾರೆ ಎಲ್ಲ ಬಾರ್ಗೇನಿಂಗ್ ಮಾಡ್ತಾರೆ ಹಾಗೆ ಆಯಿತು ನಾವು ಸ್ವಲ್ಪ ಇಷ್ಟು ತಿಂಡಿಗಳನ್ನು ಮಾಡ್ತಾ ಇದ್ರೆ ಸ್ವಲ್ಪ ತಿಂಡಿಗಳನ್ನ ಕೊಡ್ತೀವಿ ಇಷ್ಟೇ ನಾವು ಕೊಡೋಕ್ಕಾಗೋದು ಆಯಿತು ಅಂತ ಹೇಳಿ ಆ ನಾವಿಕ ಎಲ್ಲ ರಾಧಾರಾಣಿ ಗೋಪಿಕಾಸನ ಕರ್ಕೊಂಡು ದೋಣಿಯನ್ನು ಹೋಗ್ತಾ ಇರ್ತಾನೆ ದೋಣಿಯನ್ನು ಹೋಗ್ತಾ ಇದ್ದಾಗೆ ಸ್ವಲ್ಪ ಸ್ವಲ್ಪ ದೂರ ಹೋದ್ಮೇಲೆ ಮಲ್ಕೊಂಡ್ಬಿಡ್ತಾನೆ ಏ ನಂಗೆ ಸುಸ್ತಾಗ್ತದೆ ನಂಗೆ ಹೋಗೋಕ್ಕಾಗಲ್ಲ ಏನು ಮಾಡಬೇಕು ತಿಂಡಿ ನಂಗೆ ತಿಂಡಿ ಹಸಿವಾಗ ತುಂಬ ಹಸಿವಾಗ್ತಾಯಿದೆ ಕೊಡು ಅಂತ ಮತ್ತೆ ಅಲ್ಲಿ ಒಂದಿಷ್ಟು ಮಡಿಕೆಗಳು ಕೊಡ್ತಾರೆ ಕೃಷ್ಣ ಅದು ಕೃಷ್ಣನೇ ಅದು ಕೃಷ್ಣನೇ ನಾವಿಕನಾಗಿ ಬಂದಿರ್ತಾನೆ ಕೃಷ್ಣ ತಿಂದುಬಿಡ್ತಾನೆ ಅನಂತರ ಸ್ವಲ್ಪ ತಿರ್ಗಾ ಸ್ವಲ್ಪ ದೋಣಿಯಲ್ಲಿ ಹೋಗ್ತಾನೆ ಅನಂತರ ಹೇಳ್ತಾನೆ ಈ ದೋಣಿ ಮುಳುಗ್ತಾ ಇದೆ ತುಂಬ ಭಾರ ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದೀರಾ ಭಾರ ಆಗಿದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲ ನಿಮ್ಮ ಕೈಯಲ್ಲಿ ಎಲ್ಲ ಮಡಿಕೇಳ್ತೀನಿ ಎಲ್ಲ ಬಿಸಾಕ್ಬಿಡಿ ನದಿಗೆ ಹಾಕ್ಬಿಡಿ ಅಂತ ಮತ್ತೇನು ಮಾಡೋದು ಜೀವ ಬಚಾವ್ ಮಾಡ್ಕೋಬೇಕಲ್ಲ ಬಿಸಾಕ್ಬಿಡ್ತಾರೆ ಮತ್ತೆ ಹೇಳ್ತಾನೆ ಇಲ್ಲ ಇನ್ನೂ ಭಾರ ಜಾಸ್ತಿ ಇದೆ ನಿಮ್ಮ ಮೈಮೇಲೆಲ್ಲ ಆಭರಣಗಳಿದೆ ಇದೆಲ್ಲ ಆಭರಣಗಳೆಲ್ಲ ಬೀಳ್ತೀನಿ ನದಿಗೆ ಬಿಸಾಕಿ ಅಂತ ಆಯಿತು ಅಂತೇಳಿ ಎಲ್ಲ ಆಭರಣಗಳು ಬಿಚ್ಚು ಬಿಸಾಕ್ಬಿಡ್ತಾರೆ ಆದರೂ ಅದು ಇನ್ನೂ ಕುಸಿತಾ ಇರುತ್ತೆ ಒಳಗಡೆ ಇನ್ನೂ ಭಾರ ಇದೆ ನಿಮ್ಮ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಬಿಸಾಕ್ಬಿಡಿ ಅಂತಾರೆ ಆಗ ಎಲ್ಲ ಗೋಪಿಕಸ್ತ್ರ ಕೋಪ ಬರುತ್ತೆ ನಾವು ನಿನ್ನೇ ಬಿಸಾಕ್ಬಿಡ್ತೀವಿ ಆ ಭಾರ ಕಡಿಮೆ ಆಗುತ್ತೆ ಹೇಳಲ್ಲ ನಾನು ದೋಣಿ ಓಡಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗ್ತಾನೆ ಮತ್ತೆ ಕೃಷ್ಣನ ಲೀಲೆಯಿಂದ ಮತ್ತೇನು ಮಾಡ್ತಾನೆ ಎಲ್ಲ ಮೋಡಗಳನ್ನು ಕರೆಸ್ತಾನೆ ಮೋಡಗಳು ಬರುತ್ತೆ ಕಪ್ಪು ಮೋಡಗಳು ಬರುತ್ತೆ ಗಾಳಿ ಬೀಸಕ್ಕೆ ಶುರು ಆಗುತ್ತೆ ಆ ನದಿ ಮೇಲೆ ಕೆಳಗೆ ಆಗುತ್ತೆ ದೋಣಿ ಮೇಲೆ ಕೆಳಗಡೆ ಹಿಂಗೆ ಅಲ್ಲಾಡಕ್ಕೆ ಶುರು ಆಗುತ್ತೆ ಆವಾಗ ಅಲ್ಲಿ ಎಷ್ಟು ಅಲ್ಲಾಡಕ್ಕೆ ಶುರು ಆಗುತ್ತೆ ರಾಧಾರಾಣಿ ಆ ನಾವಿಕನ ಪಕ್ಕನೇ ಕೂತಿರ್ತಾಳೆ ಬಿದೋಗ್ತಾಳೆ ಅಂತ ಹೇಳಿ ಆ ನಾವಿಕನನ್ನು ತಪ್ಕೋತಾಳೆ ಯಾವಾಗ ತಪ್ಕೋತಾಳೆ ಆ ಸ್ಪರ್ಶದಿಂದ ಗೊತ್ತಾಗುತ್ತೆ ಇದು ಕೃಷ್ಣ ಅಂತ ಮತ್ತೆ ತಪ್ಕೊಂಡು ಹಂಗೆ ಕೃಷ್ಣ ರಾಧಾರಾಣಿ ಗೊತ್ತಾಗುತ್ತೆ ಕೃಷ್ಣ ಅಂತ ಹೇಳಿ ತಪ್ಕೊಂಡು ಕೂತ್ಕೋತಾಳೆ ಬೇರೆ ಗೋಪಿಕಾಸನ ನೋಡ್ತಾರೆ ಯಾಕೆ ರಾಧಾರಾಣಿ ಇವನ್ ಯಾಕೆ ತಪ್ಕೊಂಡಿದ್ದಾಳೆ ಏನಿದು ಅಂತ ಕೇಳ್ತಾರೆ ರಾಧಾರಾಣಿ ಹೇಳ್ತಾಳೆ ನೋಡು ನನ್ನ ಸೊಂಟದ ನೋಡು ಸೊಂಟಲ್ಲಿ ಕೊಳಲಿದೆ ಸೊ ಇದು ಯಾವುದೋ ನಾವಿಕ ಅಲ್ಲ ಸ್ವಯಂ ಕೃಷ್ಣನೇ ಅಂತ ಹೀಗೆ ಸ್ವಲ್ಪ ಹೊತ್ತು ಮತ್ತೆ ಕೃಷ್ಣ ಎಲ್ಲ ಗೋಪಿಕಾಸ್ತಿಯನ್ನು ಕರ್ಕೊಂಡು ಅಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ದ್ವೀಪಗಳ ಜೊತೆ ವಿಹಾರ ಮಾಡಿ ವಾಪಸ್ ಬರ್ತಾರೆ ಹೀಗೆ ಮಾನಸಿ ಗಂಗಾ ಅಲ್ಲಿ ಇಂತಹ ದಿವ್ಯವಾದಂತಹ ಲೀಲೆಗಳು ನಡೆದಂತಹದ್ದು ಶ್ರೀ ಮಾನಸಿ ಗಂಗಾಕಿ ಒಂದು ಸಣ್ಣ ಕುಂಡ ಇದೆ ಅದರ ದರ್ಶನ ಮಾಡಿಕೊಂಡು ಮತ್ತೆ ಮುಂದಿನ ಸ್ಥಳಕ್ಕೆ ಹೋಗ್ತೀವಿ ಅದು ಮುಖಾರವಿಂದ ಅಂತ ಹೇಳಿದ್ರೆ ಕೃಷ್ಣ ಆ ಗೋವರ್ಧನ ಪ್ರಕಟವಾಗಿರಬೇಕಾದ್ರೆ ಅವನ ಮುಕುಟ ಇದ್ದಂತಹ ಜಾಗ ಅಂದರೆ ಆ ಗೋವರ್ಧನ ಪರ್ವತದ ತುದಿ ಆ ತುದಿ ಇದ್ದಂತಹ ಜಾಗ ಮುಖಾರವಿಂದ ಇವತ್ತು ಕೂಡ ಅಲ್ಲಿ ಹೋದಾಗ ಅಲ್ಲಿ ಗೋವರ್ಧನ ಶಿಲೆಯನ್ನು ಒಂದು ಪೂಜೆ ಮಾಡ್ತಾರೆ ಅದು ಮುಖಾರವಿಂದ ಅಂತ ಹೇಳಿ
ಅಲ್ಲಿ ಆರಾಧನೆ ಮಾಡ್ತಾರೆ. ಮತ್ತು ಮುಂದೆ ಹೋಗ್ತೀವಿ ಚಕ್ರತೀರ್ಥ ಅಂತ. ಚಕ್ರತೀರ್ಥ ಇಲ್ಲಿ ಸುದರ್ಶನ ಚಕ್ರ ನಿವಾಸ ಮಾಡುವಂತಹ ಜಾಗ. ಯಾವಾಗ ಸಂವರ್ತಕ ತುಂಬ ಭಯಂಕರವಾದ ಮಳೆ ಸುರಿಸ್ತಾ ಇರ್ತಾರೆ, ಅಷ್ಟು ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಚಳಿ ಕೂಡ ಆಗತ್ತೆ ಅಲ್ವಾ. ಅಷ್ಟು ಜೋರಾಗಿ ಮಳೆ ಬಂದರೆ, 7 ದಿವಸಗಳು ಮಳೆ ಸತ್ವ ಹೊಡಿತಾ ಇದ್ದರೆ ಜನಗೆಲ್ಲ ಚಳಿ ಆಗುತ್ತೆ. ಅದರಿಂದ ಕೃಷ್ಣ ಏನು ಮಾಡಿರ್ತಾನೆ, ಸುದರ್ಶನ ಚಕ್ರನ ಆಹ್ವಾನ ಮಾಡಿರ್ತಾನೆ. ಅದು ಅದೃಶ್ಯವಾಗಿ ಅಲ್ಲಿ ತಿರುಗ್ತಾ ಇರುತ್ತೆ. ಸುದರ್ಶನ ಚಕ್ರ ಏನು ಮಾಡ್ತಾ ಇರ್ತಾನೆ, ಅಲ್ಲಿ ಶಾಖೆ ಕೊಡ್ತಾ ಇರ್ತಾನೆ. ಚಳಿ ಆಗದೆ ಇರಲಿ ಅಂಥೇಳಿ ಆ ಗೋವರ್ಧನ ಪರ್ವತದ ಸುತ್ತ ಅವನು ಏನು ಮಾಡ್ತಾ ಇರ್ತಾನೆ, ಆ ನಿವಾಸಿಗಳಿಗೆ, ಯಾರೆಲ್ಲ ನಿವಾಸಿಗಳಲ್ಲಿ ಇದ್ದರು ಅವ್ರಿಗೆ ಯಾರಿಗೂ ಚಳಿ ಆಗದೆ ಇರೋ ಥರ ಅದು ಶಾಖೆಯನ್ನು ಬಿಡ್ತಾ ಇರುತ್ತೆ. ಅನಂತರ ಯಾವಾಗ ಗೋವರ್ಧನ ಲೀಲೆ ಮುಗಿಯುತ್ತೆ, ಆವಾಗ ಸುದರ್ಶನ ಚಕ್ರ ಆ ಗೋವರ್ಧನ ಪರ್ವತ ಪಕ್ಕನೇ ಅವನು ಕೂಡ ಅಲ್ಲೇ ನಿವಾಸ ಮಾಡ್ತಾನೆ. ಅದರಿಂದ ಅದು ಚಕ್ರತೀರ್ಥ, ಅದೊಂದು ಕುಂಡ ಇದೆ. ಹೀಗೆ ಕೃಷ್ಣ ಪರಮಾತ್ಮ ನಾನಕ್ಕೆ ವ್ಯವಸ್ಥೆಗಳು ಮಾಡಿದ್ದ, ಒಂದು ತಾನೇ ಹಿಡ್ಕೊಂಡಿದ್ದ, ಸುದರ್ಶನ ಚಕ್ರನ ಕೂಡ ಸೇವೆಗೆ ಹಾಕ್ಕೊಂಡಿದ್ದ, ಯಾವ ರೀತಿ ಅಲ್ಲ ನಿವಾಸಿಗಳಿಗೆ ಶಾಖೆ ಕೊಡುತ್ತಾರೆ. ಅನಂತ ಶೇಷನು ಕೂಡ ಬಂದಿದ್ದ, ಅಷ್ಟು ಮಳೆ ನೀರು ಸುರಿತಲ್ಲ, ಆ ಮಳೆ ನೀರು ಪರ್ವತ ಪ್ರಳಯ ಕಾಲದಲ್ಲಿ ಬಂದ ನೀರು ಅದೆಲ್ಲೋ ಹರ್ಕೊಂಡು ಹೋಗ್ತಾ ಇತ್ತು, ಎಲ್ಲರೂ ಬೇರೆ ಕಡೆ ಹರ್ಕೊಂಡು ಬೇರೆ ಎಲ್ಲೋ ಪ್ರಳಯ ಆಗ್ತಾ ಇತ್ತು. ಅದರಲ್ಲಿ ಅನಂತ ಶೇಷನ ಕರೆಸಿದ್ದ, ಅನಂತ ಶೇಷ ಎಲ್ಲ ನೀರನ್ನು ಕುಡಿತಾ ಇದ್ದ. ಅದರಿಂದ ಆ ನೀರು ಬೇರೆ ಎಲ್ಲೋ ಹೋಗಲಿಲ್ಲ. ನೀವು ಪ್ರಶ್ನೆ ಕೇಳ್ಬೋದು, ಅಷ್ಟು ಮಳೆ ಸುರಿತು, ಗುಡ್ಡದ ಮೇಲೆ ಮಳೆ ಬಿತ್ತು, ಮಳೆ ಸುರಿದು ಎಲ್ಲಿ ಹೋಯಿತು ಅಂತ. ಅದೇನಾಯಿತು, ಅನಂತ ಶೇಷ ಅದನ್ನೆಲ್ಲ ಕುಡಿದ್ಬಿಟ್ಟು. ಹೀಗೆ ಅದರ ಸಮೀಪದಲ್ಲಿ ಇನ್ನೊಂದು ಜಾಗ ಇದೆ, ಚಕಲೇಶ್ವರ ಮಹಾದೇವ ಅಂತ. ಶಿವನು ಕೂಡ ಅಲ್ಲಿ ನಿವಾಸ ಮಾಡ್ತಾನೆ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಭಗವಂತ ಶಿವ ಕ್ಷೇತ್ರ ಫಲನಾಗಿರ್ತಾನೆ. ಭಗವಂತ ಕೃಷ್ಣನ ಒಂದು ಸ್ಥಾನ, ಕ್ಷೇತ್ರವನ್ನು ರಕ್ಷಣೆ ಮಾಡುವಂತಹ ಕರ್ತವ್ಯ ಶಿವ ಮಾಡ್ತಾನೆ, ಚಕಲೇಶ್ವರ ಮಹಾದೇವ ಅಂತ. ಸೊ ಅಲ್ಲಿ ಸುಂದರವಾದಂತಹ ಲಿಂಗ ಇದೆ. ಸುಮಾರು 400 ವರ್ಷಗಳ ಹಿಂದೆ ಅಲ್ಲಿ ಸನಾತನ ಗೋಸ್ವಾಮಿಯವರು, ಚೈತನ್ಯ ಮಹಾಪ್ರಭುಗಳ ಶಿಷ್ಯಂದರು ಅಲ್ಲಿ ಹೋಗಿ ಅವರು ನಿವಾಸ ಮಾಡ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭು ಆದೇಶ ಮಾಡಿರ್ತಾರೆ, ಕೃಷ್ಣ 5000 ವರ್ಷಗಳ ಹಿಂದೆ ಪ್ರಕಟನಾಗಿ ನಾನಾ ರೀತಿಯ ಲೀಲೆಗಳನ್ನು ಮಾಡಿದ್ದ, ಆ ಸ್ಥಳಗಳೆಲ್ಲ ಅದೃಶ್ಯವಾಗ್ಬಿಟ್ಟಿತ್ತು, ಅದನ್ನು ಮುಚ್ಚೋಗ್ಬಿಟ್ಟಿತ್ತು. ಯುಗಗಳು ಬದಲಾಗ್ತಾ ಇದ್ದಾಗೆ ಸ್ಥಳಗಳು ಮುಚ್ಚೋಗ್ಬಿಡುತ್ತೆ. ಅದರಿಂದ 6 ಜನ ಗೋಸ್ವಾಮಿಗಳಿಗೆ ಆದೇಶ ಮಾಡಿದ್ದ, ನೀವು ಎಲ್ಲ ಸ್ಥಳಗಳನ್ನು ಪುನರ್ಜೀವಗೊಳಿಸಬೇಕು, ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಬರೀಬೇಕು, ಭಕ್ತಿಗೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಬರೀಬೇಕು ಅಂತ ಆದೇಶ ಮಾಡಿದ್ದೆ. ಹಾಗೆಯೇ ಆ ಎಲ್ಲ ಗೋಸ್ವಾಮಿಗಳು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅವರು ಪುನರ್ಜೀವಗೊಳಿಸ್ತಾ ಇರ್ತಾರೆ, ಹಾಗೂ ಭಕ್ತಿಗೆ ಸಂಬಂಧ ಗ್ರಂಥಗಳನ್ನು ಬರಿತಾ ಇರ್ತಾರೆ. ಹಾಗೆ ಒಬ್ಬರು ಅದರಲ್ಲಿ ಗೋಸ್ವಾಮಿ ಸನಾತನ ಗೋಸ್ವಾಮಿ, ಅವರು ಬಂದು ಇಲ್ಲಿ ಚಕ್ಲೇಶ್ವರ ಮಹಾದೇವ ಹತ್ರ ಕೂತ್ಕೊಂಡು ಅಲ್ಲಿ ಭಗವಂತನ ಧ್ಯಾನ ಮಾಡ್ತಾ, ಹಾಗೂ ಆ ಗೋವರ್ಧನ ಪ್ರದಕ್ಷಿಣೆ ಹಾಕ್ತಾ, ಹಾಗೂ ಭಕ್ತಿಗೆ ಸಂಬಂಧಪಟ್ಟ ಗ್ರಂಥಗಳನ್ನು ಬರಿತಾ ಇರ್ತಾರೆ. ಅಂದರೆ ಯಾವಾಗಲೂ ನಿವಾಸ ಮಾಡ್ತಾ ಇರ್ತಾರೆ, ತುಂಬ ಸೊಳ್ಳೆ ಕಾಟ ಇರುತ್ತೆ, ಸೊಳ್ಳೆಗಳು ತುಂಬ ಬಂದು ಕಡಿತಾ ಇರುತ್ತೆ. ಸನಾತನ ಗೋಸ್ವಾಮಿ ಏನು ಮಾಡ್ತಾರೆ, ಪಾಪ ಇಷ್ಟೊಂದು ಸೊಳ್ಳೆಗಳು ಇಲ್ಲಿ ನಿವಾಸ ಮಾಡ್ತಾ ಇದ್ದಾವೆ, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ನಾನು ಈ ಜಾಗ ಬಿಟ್ಟು ಹೊರಟೋಗ್ತೀನಿ ಅಂತ ಅವರು ತಯಾರಾಗ್ತಾರಂತೆ. ಸೊಳ್ಳೆಗಳು ಕಾಟ ಕೊಡ್ತೇನೆ, ಸೊಳ್ಳೆಗಳನ್ನ ಸಾಯಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾಡಿದ್ರು, ಸೊಳ್ಳೆಗಳಿರುತ್ತೆ, ಅವ್ರ ಪಾಡಗಳು ಇರಲಿ, ನಾನು ಬೇರೆ ಕಡೆಗೆ ಹೋಗ್ತೀನಿ ಅಂತ ಅವರು ತಯಾರು ಚಿಂತನೆ ಮಾಡಿದ್ರಂತೆ. ಆಗ ಶಿವನೇ ಗಾಬರಿ ಆಗೋಯ್ತು, ಅರೇ ಪಾಪ ಭಕ್ತರು ಬಂದು ಇಲ್ಲಿ ನಿವಾಸ ಮಾಡ್ತಾ ಇದ್ದಾರೆ, ನನ್ನ ಅತಿಥಿಗಳು ಥರ ಅವರು ಇರುವಂಥವರು, ಕೃಷ್ಣನ ಸೇವಕರು, ಇಲ್ಲಿ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿ ಶಿವ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ಅವರು ಸನಾತನ ಗೋಸ್ವಾಮಿಗೆ ಹೇಳ್ತಾರಂತೆ, ದಯವಿಟ್ಟು ನೀವು ಹೋಗಬೇಡಿ, ನಾಳೆಯಿಂದ ನಿಮ್ಗೆ ಯಾವ ಸೊಳ್ಳೆಗಳು ಕೂಡ ಕಾಟ ಕೊಡೋದಿಲ್ಲ, ದಯವಿಟ್ಟು ಇಲ್ಲೇ ಇರಿ ಅಂತ. ಅಂತ ಶಿವ ಆ ಸೊಳ್ಳೆಗಳಿಗೆ ಆದೇಶ ಮಾಡ್ತಾನೆ, ನಾಳೆಯಿಂದ ಈ ವ್ಯಕ್ತಿಗೆ ಯಾವ ರೀತಿ ಕಾಟ ಕೊಡಬಾರ್ದು, ಈ ಜಾಗದಲ್ಲಿ ನೀವು ಯಾರು ಕಾಣಿಸ್ಕೋಬಾರ್ದು ಅಂತ. ಸೊ ಇವತ್ತು ಕೂಡ ಅಲ್ಲಿ ವೃಂದಾವನದಲ್ಲಿ ಬೇರೆ ಬೇರೆ ಕಡೆ ಸೊಳ್ಳೆಗಳಿದ್ದರೂ ಕೂಡ ಚಕಲೇಶ್ವರ ಮಹಾದೇವ ಪ್ರದೇಶಕ್ಕೆ ಹೋದರೆ ಅಲ್ಲಿ ಒಂದು ಸೊಳ್ಳೆ ಕೂಡ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದೆಲ್ಲ ಭಗವಂತನ ಅದ್ಭುತವಾದ ಲೀಲೆಗಳು ನಡೆದಿದೆ, ಸ್ಥಳಗಳಿದೆ, ಶಿವ ಕೂಡ ಕೃಷ್ಣ ಸೇವೆ ಮಾಡ್ತಾನೆ ಅನ್ನುವಂಥದ್ದೆಲ್ಲ ನಮಗೆ ಪ್ರಕಟವಾಗುತ್ತೆ. ಶ್ರೀ ಶ್ರೀ ಚಕಲೇಶ್ವರ ಮಹಾದೇವಕಿ. ಅನಂತರ ಅಲ್ಲಿ ಇನ್ನೊಂದು ಮಂದಿರ ಇದೆ ಚಕ್ರತೀರ್ಥದ ಹತ್ರ, ಅದು ಹರಿದೇವ ಮಂದಿರ ಅಂತ. ಸೊ ಇದರ ಹಿಂದೆ ಕತೆ ಏನು ಅಂತ ಹೇಳಿದ್ರೆ, ಒಮ್ಮೆ ರಾಧಾರಾಣಿ ಹಾಗೂ ಗೋಪಿಕಾಸ್ತರ ಎರಡೂ ಕೂಡ ಕೃಷ್ಣನ ಭೇಟಿ ಆಗಲಿಕ್ಕೆ ಅವರಲ್ಲಿ ಸೇರಿರ್ತಾರೆ. ಅಂದರೆ ಪ್ರತಿ ದಿವಸ ಒಂದೊಂದು ಕಡೆ ಅವರು ಮಾತಾಡ್ಕೊಂಡು, ನಾಳೆ ಇಲ್ಲಿ ಬಂದು ಸೇರ್ತೀವಿ, ನಾವು ಇಲ್ಲಿ ಬಂದು ಸೇರ್ತೀವಿ. ಇವಾಗ ಹೆಂಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಾರಲ್ಲ, ಈ ವಾರ ನಾವು ಈ ಹೋಟೆಲಲ್ಲಿ ಸೇರೋಣ, ಬರೋ ದಿವಸ ಅಲ್ಲೆಲ್ಲ ಹೋಗಿ ಸೇರೋಣ.
ಸೊ ಹಂಗೆ ಇವರೆಲ್ಲ ಮಾತಾಡ್ಕೋತಾರೆ, ನಾವು ಪ್ರತಿ ದಿವಸ ಇಲ್ಲಿ ಇಲ್ಲಿ ಕಡೆ ಹೋಗಿ ಸೇರೋಣ ಅಂತ. ಹಾಗೆ ಒಂದು ಚಕ್ರ ಇಲ್ಲಿ ಚಕ್ರ ತೀರ್ಥಾರ್ಥ ಬಂದು ಸೇರೋಣ ಅಂತ ಅಲ್ಲಿ ಕೇಳ್ತಾರೆ. ಅಂದರೆ ಕೃಷ್ಣ ಬರೋದು ವಿಳಂಬ ಆಗುತ್ತೆ, ತುಂಬ ಲೇಟ್ ಆಗುತ್ತೆ ಬರೋದು. ಆವಾಗ ರಾಧಾರಾಣಿಗೆ ಇಲ್ಲ ಗೋಪಿಕಾಸ್ತ್ರೀಯರಿಗೆ ತುಂಬ ಆತಂಕ ಉಂಟಾಗುತ್ತೆ, ಕೃಷ್ಣ ಬಂದಿಲ್ಲ ಕೃಷ್ಣ ಬಂದಿಲ್ಲ ಅಂತ ಹೇಳಿ ಅವರು ಹರಿದೇವ 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 ಅಂತ ಜಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಜಪ ಮಾಡ್ತಾ ಇರ್ತಾರೆ ಆಗ ಒಂದು ವಿಗ್ರಹ ಅಲ್ಲಿ ಪ್ರಕಟವಾಗುತ್ತೆ. ಸೊ ಕೃಷ್ಣ ಅವನು ಗೋವರ್ಧನ ಪರ್ವತನ ಎತ್ತಿಟ್ಕೊಂಡಿರುವಂಥ ಒಂದು ಸುಂದರವಾದಂಥ ವಿಗ್ರಹ ಅಲ್ಲಿ ಪ್ರಕಟವಾಗುತ್ತೆ. ಸೊ ಅದೇ ಹರಿದೇವ. ರಾಧಾರಾಣಿ ಹಾಗೂ ಗೋಪಿಕಾಸ್ತ್ರೀಯರು ಹರಿದೇವ ಅಂತ ಸ್ಮರಣೆ ಮಾಡಿರೋ ಕಾರಣ ಸ್ವಯಂಭೂ ಆಗಿ ಪ್ರಕಟವಾಗಿರುವಂಥ ವಿಗ್ರಹವೇ ಹರಿದೇವ. ಸೊ ಇದರ ದರ್ಶನ ಆಗುತ್ತೆ. ಅನಂತರ ಬ್ರಹ್ಮಕುಂಡ. ಸೊ ಬ್ರಹ್ಮಕುಂಡ ಯಾವಾಗ ಇಂದ್ರ ಬಂದು ಕ್ಷಮಾಪಣೆ ಕೇಳ್ತಾನಲ್ಲ ಕೊನೆಯಲ್ಲಿ ಗೋವರ್ಧನ ಲೀಲೆ ಆದಮೇಲೆ, ಆಗ ದೇವಾನುದೇವತೆಗಳು ಬಂದು ಬ್ರಹ್ಮನ ಕೂಡ ಬಂದು ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ. ಸೊ ಅಭಿಷೇಕ ಮಾಡಿದಂತಹ ನೀರು ಅದು ಅಲ್ಲಿ ಸಂಗ್ರಹವಾಗುತ್ತೆ, ಅದು ಬ್ರಹ್ಮಕುಂಡ. ಈ ಒಂದು ಜಾಗದಲ್ಲೂ ಕೂಡ 108 ತೀರ್ಥಗಳು ಅಲ್ಲಿ ನಿವಾಸ ಮಾಡುತ್ತೆ. ಇದಾದ ನಂತರ ಮುಂದೆ ಹೋಗ್ತೀವಿ ಧಾನಗಟಿ. ಧಾನಗಟಿ ಇದು ಆ ಗೋವರ್ಧನ ಪರ್ವತ ಹೇಗೆ ನವಿಲಿನ ಆಕಾರದಿದೆ, ಸೊ ಮುಖಾರವಿಂದ ಮುಖಾರವಿಂದದಲ್ಲಿ ಮಾನಸಿ ಗಂಗಾ ಅಂದರೆ ನವಿಲಿನ ಮುಖದಲ್ಲಿ ಮಾನಸಿ ಗಂಗಾ ಆಯಿತು. ಮುಂದೆ ಶ್ಯಾಮಕುಂಡ ರಾಧಾಕುಂಡ ಅಂತಲೂ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀವಿ. ಅದರ ಕುತ್ತಿಗೆ ಕುತ್ತಿಗೆ ಇರುವಂತಹ ಜಾಗ ಇದನ್ನು ಧಾನಗಟ್ಟಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸಣ್ಣಕ್ಕಿದೆ. ನವಿಲನ ನೆನ್ಸ್ ಮಾಡ್ಕೊಂಡು ನವಿಲಿನ ಮುಖ ಆಯಿತು, ಈಗ ನಾವು ಪ್ರದಕ್ಷಿಣೆ ಹಾಕ್ತಾ ಬಂದ್ವಿ, ಇದು ನವಿಲಿನ ಕುತ್ತಿಗೆ, ಇದು ಸಣ್ಣದಾಗಿದೆ. ಇದು ಧಾನಗಟ್ಟಿ ಅಂತ ಹೇಳಿದ್ರೆ ಸೊ ಕೃಷ್ಣ ತೆರಿಗೆ ಸಂಗ್ರಹಣ ಮಾಡ್ತಾ ಇದೆ. ಅಂದರೆ ಇಲ್ಲೆಲ್ಲ ವೃಂದಾವನ ನಿವಾಸಿಗಳು ಅವರೇನು ಮಾಡ್ತಾಯಿದ್ರು, ಅವರು ಆಕಳನ್ನು ಸಾಕ್ತಾಯಿದ್ರು, ಆಕಳಿಂದ ಹಾಲು ತೆಗಿತಾಯಿದ್ರು, ಹಾಲನ್ನು ಮೊಸರು ಬೆಣ್ಣೆಯನ್ನು ಮಾಡಿ ಮಥುರಾಗೆ ಹೋಗಿ ಮಾರಾಟ ಮಾಡ್ತಾಯಿದ್ರು. ಮಥುರಾ ನಗರ ಸಿಟಿ, ಇದು ಹಳ್ಳಿ ಊರು. ಸೊ ಊರಿನ ಜನ ಏನು ಮಾಡ್ತಾಯಿದ್ರು, ಇದನ್ನೆಲ್ಲ ಹೋಗಿ ಸಿಟಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಮಥುರಾಗೆ. ಸೊ ಯಾವಾಗ ಈ ಸಣ್ಣ ಸಣ್ಣ ಗೋಪಿಕಾಸ್ತ್ರೀಯರು ರಾಧಾರಾಣಿ ಬೇರೆ ಬೇರೆ ಗೋಪಿಕೆಯರು ಕರ್ಕೊಂಡು ಹೋಗ್ತಾಯಿದ್ರು, ಅದು ಸಣ್ಣ ಜಾಗ, ಅದು ಗುಡ್ಡಗಳ ಮಧ್ಯೆ ಸಣ್ಣ ದಾರಿ ಇರುತ್ತೆ. ಅಲ್ಲಿ ಕೃಷ್ಣ ಮತ್ತು ಬೇರೆ ಬೇರೆ ಗೋಪಾಲರು ನಿಂತ್ಕೊಂಡ್ಬಿಡೋರು. ಅವ್ರು ಹೇಳೋರು, ನೀವು ಈ ಜಾಗದಿಂದ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು, ತೆರಿಗೆ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಬಿಡೋದಿಲ್ಲ. ಇಲ್ಲ ಏನು ಮಾಡ್ತಾಯಿದ್ರು, ಕಲ್ಲು ತೊಗೊಂಡು ಆ ಮಡಿಕೆಯನ್ನು ಹೊಡೆದಾಕ್ಬಿಟ್ಟು ಚೂರು ಚೂರು ಮಾಡಿಬಿಡ್ತಾಯಿದ್ರು. ಅದಕ್ಕೆ ಭಯದಿಂದ ಏನು ಮಾಡ್ತಾಯಿದ್ರು, ಎಲ್ಲ ಗೋಪಿಕಾಸ್ತೆಯರು ಏನೆಲ್ಲ ತರ್ತಾಯಿದ್ರು ಅದರಿಂದ ಸ್ವಲ್ಪ 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 ಕೃಷ್ಣನಿಗೆ ಕೊಡ್ತಾಯಿದ್ರು. ಅರೆ ಹೀಗೆ ಪ್ರತಿ ದಿವಸ ಮಾಡ್ತಾ ಇದ್ದಾಗ ಎಲ್ಲ ಸಣ್ಣ ಸಣ್ಣ ಗೋಪಿಕೆಯರು ಹೋಗಿ ತಮ್ಮ ತಾಯಂದ್ರಿಗೆ ಹೇಳ್ಬಿಡ್ತಾರೆ, ಈಗ ಕೃಷ್ಣ ಹಿಂಗೆಲ್ಲ ಮಾಡ್ತಾರೆ, ದುಡ್ಡತನ ಮಾಡ್ತಾ ಇದ್ದಾನೆ. ಸೊ ಈ ಜಾಗದ ಹೆಸರು ಬಂತು ಧಾನಗಟ್ಟಿ, ಅಂದರೆ ಟ್ಯಾಕ್ಸ್ ಕಟ್ಟುವಂತಹ ಜಾಗ, ಕೃಷ್ಣ ಸಂಗ್ರಹ ಮಾಡ್ತಾ ಇದ್ದ. ಅದಾದ ನಂತರ ಎಲ್ಲ ಈ ತಾಯಂದ್ರಿಗೆ ಹೇಳಿದಾಗ ಅವರು ಏನು ಮಾಡ್ತಾರೆ, ಕೃಷ್ಣನ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಜಾಗ ಇದೆ ಅದು ಮುಂದೆ ಹೋದಾಗ ದಾನ ನಿವರ್ತನ ಕುಂಡ ಅಂತಿದೆ. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಅವರೆಲ್ಲ ಔಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಕೃಷ್ಣ ಮತ್ತು ಗೋಪಾಲರು ಹಿಂಗೆ ಟ್ಯಾಕ್ಸ್ ಕಲ್ಲು ಮಾಡೋಕ್ಕೆ ಬಂದಾಗ ಅವರೆಲ್ಲ ಬಂದು ಹಿಡ್ಕೊಂಡ್ಬಿಡ್ತಾರೆ, ಕೃಷ್ಣ ಹಿಡ್ಕೊಂಡ್ಬಿಡ್ತಾರೆ. ಕೃಷ್ಣನ ಹಿಡ್ಕೊಂಡ್ಬಿಟ್ಟು ಅವರಿಗೆ ಬೆದರಿಸ್ಲಕ್ಕೆ ಶುರು ಮಾಡ್ತಾರೆ, ಏನು ಇವರೆಲ್ಲ ಹುಡುಗಿರಿಗೆಲ್ಲ ನೀವು ಚುಡಾಯಿಸ್ತೀಯಾ, ಮಡಿಕೆ ಹೊಡಿತೀಯಾ, ಇತ್ತು ಅವ್ರಿಗೆಲ್ಲ ಚುಡಾಯಿಸ್ತಾ ಇದ್ದಲ್ಲ, ಅದರಿಂದ ನಿನಗೆ ಇವತ್ತು ಗೋಪಿಕೆ ಥರ ವಸ್ತ್ರ ಹಾಕ್ತೀನಿ ಅಂತ ಹೇಳಿ ಕೃಷ್ಣನಿಗೆ ಗೋಪಿ ಡ್ರೆಸ್ ಹಾಕ್ಬಿಡೋರು, ಆ ಥರ ಅಲಂಕಾರ ಮಾಡಿ. ಮತ್ತು ಅವನಿಗೆ ನೀನು ಅವ್ರಿಗೆಲ್ಲ ಮಡಿಕೆ ಹೊಡಿತಾ ಇದ್ದಲ್ಲ, ಇವಾಗ ನೀನು ಮಡಿಕೆ ಇಟ್ಕೊಂತ ಅವ್ರ ಮೇಲೆ ಮಡಿಕೆ ಇಟ್ಬಿಟ್ಟು, ಮತ್ತು ಗೋಪಿಕೆಯರು ಆ ಮಡಿಕೆನ ಒಡೆಯೋರು, ಕೃಷ್ಣ ಮೇಲೆಲ್ಲ ಹಾಲು ಮೊಸರು ಸುರಿದೋಗ್ಬಿಡೋದು. ಅಂತರ ಕ್ಷಮಾಪಣೆ ಕೇಳು, ಇನ್ನು ಮುಂದೆ ಮಾಡೋದಿಲ್ಲ, ಕ್ಷಮಾಪಣೆ ಕೇಳು, ರಾಧಾರಾಣಿ ಕ್ಷಮಾಪಣೆ ಕೇಳು ಅಂತ ಹೇಳಿ ಕ್ಷಮಾಪಣೆ ಕೇಳಿಸ್ತಾ ಇದ್ರು. ಆ ಜಾಗ, ಆ ಜಾಗದ ಹೆಸರು ದಾನ ನಿವರ್ತನ ಕುಂಡ. ಇಲ್ಲಿ ದಾನ ಕಲೆಕ್ಟ್ ಮಾಡ್ದ, ಆ ಕಲೆಕ್ಟ್ ಮಾಡಿದ್ದಕ್ಕೆ ಕ್ಷಮಯಾಚನೆ ಮಾಡಲಿಕ್ಕೆ ಇನ್ನೊಂದು ಜಾಗ ಬಂತು, ದಾನ ನಿವರ್ತನ ಕುಂಡ, ಕೃಷ್ಣ ಕ್ಷಮಯಾಚನೆ ಮಾಡಿದಂಥ ಜಾಗ. ಅನಂತರ ಮುಂದೆ ಹೋಗ್ತೀವಿ, ಅಲ್ಲಿ ಅನಿಯೋರ್ ಅನಿಯೋರರ್ ಅಂತ ಒಂದು ಊರು. ಅನಿಯೋರ್ ಊರು, ಈ ಜಾಗದಲ್ಲಿ ಎಲ್ಲ ವೃಂದಾವನ ನಿವಾಸಿಗಳು ಗೋವರ್ಧನಕ್ಕೆ ನೈವೇದ್ಯ ಹಚ್ಚಿದಂತಹ ಜಾಗ. ಎಲ್ಲ ಜಾಗ ಆ ಗೋವರ್ಧನ ಪರ್ವತ ಅಷ್ಟು ದೊಡ್ಡ ಜಾಗದಲ್ಲಿ ಅವರೆಲ್ಲ ಎಲ್ಲಿ ಸೇರಿದ್ರು, ಇಲ್ಲಿ ಆ ಊರಲ್ಲಿ ಸೇರಿದ್ರು, ಯಾವಾಗ ನೈವೇದ್ಯ ಅರ್ಪಣೆ ಮಾಡ್ತಾಯಿದ್ರು ಅಲ್ಲಿ ಆ ಗೋವರ್ಧನ ಪರ್ವತ ಕೃಷ್ಣ ಅನಿಯೋರ್ ಅಂದರೆ ಇನ್ನೂ ಬೇಕು ಅಂತ ಕೂಗ್ತಾ ಇದ್ದಂತೆ, ಇನ್ನೂ ತೊಗೊಂಬನಿ ಇನ್ನೂ ತೊಗೊಂಬನಿ ಅಂತ. ಸೊ ಅದರಿಂದ ಆ ಊರಿಗೆ ಹೆಸರು ಬಂತು ಅನಿಯೋರ್ ಅಂತ. ಸೊ ಈ ಜಾಗ ದರ್ಶನ ಆಗುತ್ತೆ. ಇದಾದಮೇಲೆ
ಮುಂದೆ ಹೋಗುತ್ತೆ ಸಂಕರ್ಷಣ ಕುಂಡ. ಸಂಕರ್ಷಣ ಕುಂಡ ಇಲ್ಲಿ ವಜ್ರನಾಭ ಅಂದರೆ ಕೃಷ್ಣನ ಮೊಮ್ಮಗ, ಕೃಷ್ಣನ ಮೊಮ್ಮಗ ವಜ್ರನಾಭ. ಯಾವ ಕೃಷ್ಣ ಅದೃಶ್ಯನ ಆಗಿದ್ದ ಅದಾದಮೇಲೆ ಅವನ ಮೊಮ್ಮಗ ಏನು ಉಳ್ಕೊತಾನೆ ವಜ್ರನಾಭ ಅಂತ. ಮೊಮ್ಮಗನ ಮಗ ಅಂದರೆ ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅದಾದಮೇಲೆ ಇನ್ನೊಬ್ಬ ವಜ್ರನಾಭ ಅಂತ ಇರ್ತಾನೆ. ಪಾಂಡವರು ಎಲ್ಲ ಅದೃಶ್ಯರಾದ್ಮೇಲೂ ಕೂಡ ವಜ್ರನಾಭ ಇರ್ತಾನೆ, ಅವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಪಾಂಡವರು ಸ್ವರ್ಗಲೋಕಕ್ಕೆ ಹೋದಾಗ ಈ ಕಡೆ ಕುರುಕ್ಷೇತ್ರದಲ್ಲಿ ಅವರು ಪರೀಕ್ಷಿತ್ ಮಹಾರಾಜನ ರಾಜ ಮಾಡ್ತಾರೆ, ಹಾಗೂ ಮಥುರಾ ರಾಜ್ಯಕ್ಕೆ ವಜ್ರನಾಭನ ರಾಜನಾಗಿ ಮಾಡಿ ಅವರು ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ವಜ್ರನಾಭ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ, ಅದು ಬಲರಾಮನ ವಿಗ್ರಹ. ಸೊ 5 ಅಡಿ ಎತ್ತರ ಇದೆ ಬಲರಾಮನ ವಿಗ್ರಹವನ್ನು. ಸೊ ಕೃಷ್ಣನ ಪೀಳಿಗೆಯಲ್ಲಿ ಬಂದ ವಜ್ರನಾಭ ಸ್ಥಾಪನೆ ಮಾಡಿದಂತಹ ಜಾಗ ಅದು ಸಂಕರ್ಷಣ ಕುಂಡ. ಸಂಕರ್ಷಣ ಅಂದರೆ ಸ್ವಯಂ ಬಲರಾಮ. ಅದಂತರ ಮುಂದೆ ಬರುತ್ತೆ ಗೋಪಾಲ ಪ್ರಕಟ ಸ್ಥಳಿ. ಗೋಪಾಲ ಪ್ರಕಟ ಸ್ಥಳಿ, ಸೊ ಗೋಪಾಲ ಪ್ರಕಟ ಸ್ಥಳಿ ಇಲ್ಲಿ ಇಲ್ಲೂ ಕೂಡ ಒಂದು ಸ್ವಯಂಭೂ ಕೃಷ್ಣನ ವಿಗ್ರಹ ಇತ್ತು. ಇದನ್ನು ಮಾಧವೇಂದ್ರಪುರಿಯವರು ಈ ವಿಗ್ರಹವನ್ನು ಕಂಡುಹಿಡಿತಾರೆ. ಕೃಷ್ಣ ಅದೃಶ್ಯವಾಗಬೇಕಾದ್ರೆ ಅವನ ನಾನಾ ಸ್ವಯಂಭೂ ವಿಗ್ರಹಗಳಿತ್ತು. ಆ ವಿಗ್ರಹ ಒಂದು ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿತ್ತು. ಮಾಧವೇಂದ್ರಪುರಿಯಲ್ಲಿ ಇರಬೇಕಾದ್ರೆ ಮಾಧವೇಂದ್ರಪುರಿಯವರ ಕನಸಲ್ಲಿ ಕೃಷ್ಣ ಬಂದು ಹೇಳ್ತಾನೆ, ನಾನು ಈ ಮಣ್ಣೊಳಗೆ ಇದ್ದೀನಿ, ದಯವಿಟ್ಟು ಇದನ್ನು ತೆಗಿ ಅಂತ, ತೆಗೆದು ನಾನು ಸ್ಥಾಪನೆ ಮಾಡು, ನೈವೇದ್ಯ ಹಚ್ಚು, ನನಗೆ ಮಂದಿರ ಮಾಡು ಅಂತ ಹೇಳ್ತಾರೆ. ಅದು ಗೋಪಾಲ ವಿಗ್ರಹ ಅಂತ. ಮಾಧವೇಂದ್ರಪುರಿಯವರು ಆ ಸ್ಥಳದಲ್ಲಿ ಬಂದು ಆ ವಿಗ್ರಹವನ್ನು ಮಣ್ಣಿಂದ ತೆಗೆದು ಅದಕ್ಕೆ ದೊಡ್ಡ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಗೋಪಾಲ ವಿಗ್ರಹ ಇರ್ತಕ್ಕಂತಹ ಜಾಗ. ನಂತರ ಕಾಲಕ್ರಮೇಣ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಅದು ಕೂಡ ವಿಗ್ರಹದ ಒಂದು ಕೈ ಮೇಲೆ ಹೆಡ್ತಿರ್ತಿದ್ದೆ. ಅನಂತರ ರಘುನಾಥ್ ದಾಸ್ ಗೋಸ್ವಾಮಿ ಅವರು ವಲ್ಲಭಾಚಾರ್ಯರ ಮಗ ವಿಠಲ ಅನ್ನೋನಿಗೆ ಈ ವಿಗ್ರಹವನ್ನು ಕೊಡ್ತಾರೆ ಆರಾಧನೆ ಮಾಡಲಿಕ್ಕೆ. ಕಾಲಕ್ರಮೇಣ ಮುಸ್ಲಿಂ ಆಕ್ರಮಣ ಮಾಡಿದಾಗ ಇಲ್ಲಿ ಡೆಲ್ಲಿಯಲ್ಲಿ ಮುಸ್ಲಿಮರು ರಾಜಧಾನಿಯಾಗಿತ್ತು. ಕೆಲವೊಮ್ಮೆ ಬಂದು ಇಲ್ಲಿ ಮಂದಿರಗಳನ್ನೆಲ್ಲ ಹೊಡೆದಾಗ್ತಾ ಇದ್ದ ವಿಗ್ರಹಗಳು ನಾಶ ಮಾಡ್ತಾ ಇದೆ. ಆಗ ಆ ವಿಠಲ ಅನ್ನೋಂಥವರು ಆ ವಿಗ್ರಹನ ತಗೊಂಡು ರಾಜಸ್ಥಾನಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಅದನ್ನೇ ದಿವಸ ಶ್ರೀನಾಥ್ ಜಿ ಅಂತ ಆರಾಧನೆ ಮಾಡ್ತಾರೆ. ರಾಜಸ್ಥಾನಲ್ಲಿ ಶ್ರೀನಾಥ್ ಜಿ ನೋಡಿದ್ದೀರಾ, ಶ್ರೀನಾಥ್ ಜಿ ವಿಗ್ರಹ ಅದು ಮೂಲವಾಗಿ ವೃಂದಾವನದಲ್ಲಿದ್ದಂಥದ್ದು, ಅದು ವರ್ಗಾವಣೆಯಾಗಿ ಅದು ಶ್ರೀನಾಥ್ ಜಿ ಗೋಪಾಲ ವಿಗ್ರಹ ಅಲ್ಲಿ ಶ್ರೀನಾಥ್ ಜಿ ಅಂತೇಳಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಮುಂದೆ ಹೋಗ್ತಾ ಬರುತ್ತೆ ಗೌರಿಕುಂಡ. ಸೊ ಗೌರಿಕುಂಡ ಇಲ್ಲಿ ಲೀಲೆ ನಡೆದಂಥದ್ದು ಏನು ಅಂತ ಹೇಳಿದ್ರೆ, ರಾಧಾರಾಣಿ ಇಲ್ಲಿ ಭೂಲೋಕದಲ್ಲಿದ್ದಾಗ ಅವಳಿಗೆ ಅಭಿಮನ್ಯುವನ ಜೊತೆ ವಿವಾಹ ಆಗಿತ್ತು. ಆದರೆ ಅದು ಕೇವಲ ಒಂದು ಲೀಲೆಗೋಸ್ಕರ ಅಷ್ಟೇ, ಅಂದರೆ ಒಂದು ರೀತಿ ಪತಿ ಇತ್ತು, ಆದರೂ ಕೂಡ ಕೃಷ್ಣನ ಭೇಟಿಗೆ ಆಗಲಿಕ್ಕೋಸ್ಕರ ಅವರೆಲ್ಲ ಮನೆಯೆಲ್ಲ ಬಿಟ್ಟು ಓಡಿ ಬರೋರು ಕೃಷ್ಣನ ಭೇಟಿ ಆಗಲಿಕ್ಕೆ ಅಂತ. ಇದು ಅದ್ಭುತವಾದಂಥ ಲೀಲೆ. ಸೊ ಎಲ್ಲರೂ ಅಭಿಮನ್ಯುಗೆ ಹೇಳ್ತಾ ಇದ್ರು, ನಿನ್ನ ಹೆಂಡತಿ ನಿನ್ನ ಬಿಟ್ಟು ಕೃಷ್ಣನ ಜೊತೆ ಭೇಟಿ ಆಗ್ಲಿಕ್ಕೆ ಹೋಗ್ತಾಳೆ, ಕದ್ಬುಚ್ಚು ಹೋಗ್ತಾಳೆ, ಏನು ನೀನು ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳಿ 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 ಅಭಿಮನ್ಯುಗೆ ಸಾಕಾಗ್ಬಿಡುತ್ತೆ. ಅವನಂತಾನೆ, ಸರಿ ನಾನು ವೃಂದಾವನದ ಮಥುರಕ್ಕೆ ಹೋಗ್ಬಿಡ್ತೀನಿ, ಅಲ್ಲಿ ಸಿಟಿಗೆ ಹೋಗ್ಬಿಡ್ತೀನಿ, ಅಲ್ಲಿ ದೂರ ಆಗ್ತಾರೆ, ಕೃಷ್ಣ ಇಲ್ಲಿದ್ದಾನೆ, ರಾಧಾರಾಣಿಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಇವ್ರು ಯಾರು ಇಲ್ಲಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಅಭಿಮನ್ಯು ತಾಯಿ ಇರ್ತಾಳೆ ಜಟಿಲ ಅಂತ. ಸೊ ಜಟಿಲ ಹೇಳ್ತಾಳೆ, ಸೊಸೆ ಪಾರ್ವತಿದೇವಿಗೆ ಆರಾಧನೆ ಮಾಡಿದ್ರೆ ಪಾರ್ವತಿದೇವಿ ಎಲ್ಲ ರೀತಿ ಐಶ್ವರ್ಯ ಕೊಡ್ತಾಳೆ, ಅದರಿಂದ ರಾಧೆಗೆ ಹೇಳು ನೀನು ಹೋಗಿ ಪಾರ್ವತಿಗೆ ಪೂಜೆ ಮಾಡಬೇಕು ಅಂತ. ಸೊ ಈ ಜಾಗದಲ್ಲಿ ಆ ಗೌರಿಕುಂಡ ಅಲ್ಲಿ ಪಾರ್ವತಿದೇವಿದು ವಿಗ್ರಹ ಇರುತ್ತೆ. ಸೊ ರಾಧಾರಾಣಿಗೆ ಹೇಳಿರ್ತಾಳೆ, ನೀನು ಹೋಗಿ ಪ್ರತಿನಿತ್ಯ ಹೋಗಿ ಗೌರಿಗೆ ಪೂಜೆ ಮಾಡಬೇಕು ಅಂತ. ಅವಳು ಯಾವಾಗಲೂ ಪೂಜೆ ಮಾಡೋಕ್ಕೆ ಬರ್ತಾಳೆ, ಕೃಷ್ಣ ಅಲ್ಲಿ ಬರ್ತಾ ಇದೆ ಭೇಟಿ ಆಗಿರ್ತಾರೆ, ರಾಧಾರಾಣಿ ಭೇಟಿ ಆಗಲಿಕ್ಕೆ. ಸೊ ಒಂದು ದಿವಸ ಅಭಿಮನಿಗೆ ಹೇಳಿಬಿಡ್ತಾರೆ, ಅವಳಿಗೆ ಕೃಷ್ಣನು ಬರ್ತಾನೆ, ಅಲ್ಲಿ ನೀನು ಪೂಜೆಗೆ ಅಂತ ಹೋಗ್ತಾಳೆ, ರಾಧಾ ಹಾಗೂ ಕೃಷ್ಣಲ್ಲಿ ಭೇಟಿ ಆಗ್ತಾರೆ. ಹೌದಾ ಅಂತ ನಿಜ ನಾನು ತಿಳಿಲಿಕ್ಕೆ ಅಭಿಮನ್ಯುವಲ್ಲಿ ಓಡ್ ಬರ್ತಾನೆ. ಆದರೆ ಕೃಷ್ಣ ಏನು ಮಾಡಿರ್ತಾನೆ, ಅವನು ಪಾರ್ವತಿದೇವಿದು ವಸ್ತ್ರಗಳು ಹಾಕ್ಕೊಂಡು ಅಲ್ಲಿ ವಿಗ್ರಹ ಮುಂದೆ ಅವನು ನಿಂತ್ಕೊಂಡಿರ್ತಾನೆ, ಗೌರಿ ವಿಗ್ರಹ ಮುಂದೆ ಅವನೇ ಗೌರಿ ಥರ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಸೊ ಅಭಿಮನ್ಯು ಅಲ್ಲಿ ಬಂದಾಗ ಅವನಲ್ಲಿ ಬರ್ತಾನೆ, ಆ ವಿಗ್ರಹ ಮಾತಾಡಿ ಅಂದರೆ ಕೃಷ್ಣ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹೇ ಅಭಿಮನ್ಯು,
ನೀನು ಮಥುರಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯಂತೆ ಮಥುರೆಗೆ ಹೋದ್ರೆ ಕಂಚ ನಿನ್ನ ತಲೆನ ಕತ್ತರಿಸಾಕ್ಬಿಡ್ತಾನೆ ಅಂತ ಅಭಿಮನ್ಯು ಭಯ ಆಗ್ಬಿಡುತ್ತೆ ಏನು ಮಾಡಿದೆ ಇಲ್ಲ ನಾನು ಏನು ಮಾಡಬೇಕು ನಾನು ಕಾಪಾಡಿ ಕಾಪಾಡಿ ಅಂತ ಆಯ್ತು ನೀನು ಪ್ರಮಾಣ ಮಾಡು ನೀನು ವೃಂದಾವನ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಮಾಣ ಮಾಡು ಅಂತ ಆಯ್ತು ನಾನು ಪ್ರಮಾಣ ಮಾಡ್ತೀನಿ ನಾನು ವೃಂದಾವನ ಬಿಟ್ಟು ಹೋಗೋದಿಲ್ಲ ಅಂತ ಸೊ ಹೀಗೆ ಕೃಷ್ಣ ಲೀಲೆ ಅವನು ಹೋಗಲಿಲ್ಲ ಸೊ ರಾಧಾರಾಣಿನೂ ಕೂಡ ಅಲ್ಲೇ ಉಳ್ಕೊಂಡು ಹೀಗೆ ಗೌರಿಕುಂಡ ಲೀಲೆ ಅನಂತರ ಮುಂದೆ ಹೋಗ್ತಾ ಹೋಗ್ತೀವಿ ಗೋವಿಂದ ಕುಂಡ ಸೊ ಗೋವಿಂದ ಕುಂಡ ಇಲ್ಲೂ ಕೂಡ ಕೃಷ್ಣ ಅಭಿಷೇಕ ಆದಾಗ ಹಾಲು ಮೊಸರು ಇದೆಲ್ಲ ಅಭಿಷೇಕ ಆಗಿರುತ್ತೆ ಗೋವರ್ಧನ ಲೀಲೆ ಆದಮೇಲೆ ಆ ಎಲ್ಲ ತುಳಸಿ ಕಮಲದ ಹೂಗಳೆಲ್ಲ ಸೇರಿ ಒಂದು ಕುಂಡ ಆಗಿದೆ ಗೋವಿಂದ ಕುಂಡ ಅನಂತರ ನೀಪಕುಂಡ ಸೊ ನೀಪಕುಂಡ ನೀಪಕುಂಡದಲ್ಲಿ ಅದರ ಸುತ್ತಮುತ್ತ ಎಲ್ಲ ಕದಂಬ ವೃಕ್ಷಗಳಿದೆ ಕೃಷ್ಣನಿಗೆ ಅರ್ಪಣೆಯಾಗುವಂತಹ ಶ್ರೇಷ್ಠವಾದಂತಹ ಒಂದು ಹೂಗಳಲ್ಲಿ ಕದಂಬ ಹೂಗಳು ತುಂಬ ಶ್ರೇಷ್ಠವಾದಂತಹದ್ದು ಆ ಕದಂಬ ವೃಕ್ಷಗಳಿಂದ ಕೂಡಿದೆ ಕದಂಬಕ್ಕೆ ಇನ್ನೊಂದು ಹೆಸರು ನೀಪ ಅಂತ ಅದರಿಂದ ಆ ಕುಂಡದ ಸುತ್ತ ಕದಂಬ ವೃಕ್ಷಗಳು ನೀಪಕುಂಡ ಅಂತ ಮುಂದೆ ಬರುತ್ತೆ ಜೂಲನ್ಶಿಲಾ ಅಲ್ಲಿ ರಾಧಾ ಹಾಗೂ ಕೃಷ್ಣ ಅವರು ಉಯ್ಯಾಲೆಯಲ್ಲಿ ಅಲ್ಲಿ ಆಟ ಆಡ್ತಾ ಇದ್ರು ಇವತ್ತು ಕೂಡ ನಾವು ಹೋದಾಗ ಆ ಒಂದು ಕಲ್ಲೇ ಕಂಡು ಬರುತ್ತೆ ಅನಂತರ ಬಲರಾಮ ಸ್ಥಳಿ ಅಲ್ಲಿ ಬಲರಾಮನ ವಿಗ್ರಹ ಇದೆ ಸೊ ಬಲರಾಮ ಹೆಂಗಿದೆ ಅಂತ ಹೇಳಿದ್ರೆ ಅವನು ಅಂಬೆಗಾಲು ಇಟ್ಕೋ ಥರ ಇದೆ ಸಣ್ಣ ವಿಗ್ರಹ ಇಲ್ಲಿ ಲೀಲೆ ಏನು ನಡೆದಿದ್ದು ಅಂತ ಹೇಳಿದ್ರೆ ಒಮ್ಮೆ ಕೃಷ್ಣ ಅಲ್ಲಿ ರಾಸಲೀಲೆ ಆಡ್ತಾ ಇದ್ದಂತೆ ಆ ರಾಸಲೀಲೆಯನ್ನು ಬಲರಾಮ ಒಂದು ಕಲ್ಲಿ ಹಿಂದೆ ಕದ್ಕೊಂಡು ನೋಡ್ತಾ ಇದ್ದಂತೆ ಹಿಂಗೆ ಹಿಂದೆಯಿಂದ ನೋಡ್ತಾ ಇದ್ದ ಅವನು ಯಾವಾಗ ಅದನ್ನು ನೋಡ್ತಾ ಬಲರಾಮ ಬೆಳ್ಳಗಿರ್ತಾನೆ ಅರೆ ಆ ಲೀಲೆ ಅವನು ನೋಡ್ತಾ ಅವನಿಗೆ ಎಷ್ಟು ಆಕರ್ಷಣೆ ಆಯಿತು ಅಂತ ಹೇಳಿದಾಗ ಬಲರಾಮನ ಬಣ್ಣ ಬಿಳಿ ಬಣ್ಣದಿಂದ ಕಪ್ಪು ಬಣ್ಣವಾಗಿ ಬದಲಾವಣೆಗೊಂಡು ಬಿಡುತ್ತಂತೆ ಆದ್ದರಿಂದ ಆ ಜಾಗದಲ್ಲಿ ಬಲರಾಮ ಇದ್ದಾನೆ ಅರೆ ಕಪ್ಪು ವಿಗ್ರಹ ಬಲರಾಮ ಅದು ಕೂಡ ಕಪ್ಪು ಬಣ್ಣದಲ್ಲಿದ್ದಾನೆ ಹಾಗೂ ಅವನು ಕದ್ದು ನೋಡ್ತಾ ಇರೋ ಥರ ಹಿಂಗೆ ಅಂಬೆಗಾಲು ಇಟ್ಕೊಂಡು ಅಲ್ಲಿ ಆ ವಿಗ್ರಹ ಅನ್ನೋದು ಕಂಡು ಬರುತ್ತೆ ಅನಂತರ ಮುಂದೆ ಬರುತ್ತೆ ನವಲಕುಂಡ ಸೊ ನವಲಕುಂಡ ಇದು ಗೋವರ್ಧನದ ಕೊನೆ ಪ್ರದೇಶ ಈಗ ನವಿಲು ನದಿದ ಮುಖ ಆಯಿತು ದಾನ ಕೇಳಿ ಅದರ ಕುತ್ತಿಗೆ ಆಯಿತು ಅನಂತರ ಅದರ ಶರೀರ ಆಯಿತು ಮತ್ತು ಇದು ಅದರ ನವಿಲಿನ ಬಾಲ ಶುರುವಾಗುತ್ತೆ ಸೊ ಅಲ್ಲಿ ನವಲಕುಂಡ ಇದೆ ಅಲ್ಲೊಂದು ಕುಂಡ ಅಲ್ಲೂ ಕೂಡ ಚೈತ್ರ ಮಾಸದಲ್ಲಿ ಕೃಷ್ಣ ರಾಸಲೀಲೆಯನ್ನು ಆಡ್ತಾ ಇದ್ದಂತೆ ಸೊ ಬೇರೆ ಬೇರೆ ತಿಂಗಳಲ್ಲಿ ರಾಸಲೀಲೆಗಳು ಬೇರೆ ಬೇರೆ ಜಾಗಗಳು ಆಗ್ತಾ ಇತ್ತು ಸೊ ಚೈತ್ರ ಮಾಸದಲ್ಲಿ ರಾಸಲೀಲೆ ನಡೆದಂತಹ ಜಾಗ ಈ ನವಲಕುಂಡದ ಸಮೀಪ ಅನಂತರ ಮುಂದೆ ಬರುತ್ತೆ ಅಪ್ಸರಕುಂಡ ಎಲ್ಲ ಅಪ್ಸರೆಯರು ಕೃಷ್ಣನಿಗೆ ಅಭಿಷೇಕ ಮಾಡಿದಂತಹ ಸ್ಥಳ ಅಭಿಷೇಕ ಮಾಡಿ ಅಭಿಷೇಕದ ನೀರಲ್ಲಿ ಸಂಗ್ರಹ ಆಗುತ್ತೆ ಅದರಿಂದ ಅದು ಅಪ್ಸರಕುಂಡ ಅನಂತರ ಮುಂದೆ ಬರುವಂತಹದ್ದು ನರಸಿಂಹ ಮಂದಿರ ನರಸಿಂಹ ಕೂಡ ಇದ್ದಾನೆ ನರಸಿಂಹ ದರ್ಶನ ಆಗುತ್ತೆ ನರಸಿಂಹ ರಕ್ಷಣೆ ಮಾಡ್ತಾನೆ ಅನಂತರ ಸುತಲಾಶ್ವವನ ಅಲ್ಲಿ ರಘುನಾಥ್ ಪಂಡಿತರು ಅಲ್ಲಿ ಭಜನೆ ಮಾಡ್ತಾ ಇದ್ರು ಅನಂತರ ಪೂಂಚಾಕೆ ಲೌಟ ಬಾಬಾ ಅನ್ನುವಂಥ ಮಂದಿರ ಇದೆ ಸೊ ಇಲ್ಲಿ ಏನು ಅಂತ ಹೇಳಿದಾಗ ಕೃಷ್ಣ 13 ವರ್ಷ ಆದಾಗ ಅಕ್ರೂರ ಬಂದು ಕೃಷ್ಣನ ಮಥುರೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಆಗ ಎಲ್ಲ ವೃಂದಾವನ ನಿವಾಸಿಗಳು ಕೃಷ್ಣ ಯಾವಾಗ ಬರ್ತೀಯಾ ಅಂತ ಹೇಳಿ ಅವರು ಪ್ರಾರ್ಥನೆ ಹಿಂದೆ ಹೋಗ್ತಾ ಇರ್ತಾರೆ ಅವಾಗ ಅಲ್ಲಿ ಒಬ್ಬ ಭಕ್ತ ಅವನಲ್ಲಿ ಕೇಳ್ತಾನೆ ಯಾವಾಗ ಬರ್ತೀಯಾ ಕೃಷ್ಣ ಅಂತ ಕೃಷ್ಣ ಹೇಳ್ತಾನೆ ಬರ್ತೀನಿ ನಾನು ನಾಡ್ದು ಬರ್ತೀನಿ ಅಂತ ಸೊ ಆಗ ಆ ವ್ಯಕ್ತಿ ಊಟ ತಿಂಡಿ ಏನು ತಿನ್ನದೆ ಕೃಷ್ಣ ಬರ್ತಾನೆ ಅಂತ ಅಲ್ಲಿ ಕಾಯ್ಕೊಂಡು ಕೂತ್ಕೋತಾನಂತೆ ಇದನ್ನೇ ಇವತ್ತು ಕೂಡ ಅಲ್ಲಿ ಪೂಂಚಾಕೆ ಲೌಟ ಬಾಬಾ ಅಂತ ಹೇಳಿ ಆ ಮಂದಿರ ಇದೆ ಅಲ್ಲಿ ಕೃಷ್ಣನಿಗೋಸ್ಕರ ಕಾಯ್ತಾ ಇರುವಂಥದ್ದು ಮುಂದೆ ಬರುತ್ತೆ ಸುರಭಿಕುಂಡ ಸುರಭಿ ಪ್ರಕಟವಾದಂತಹ ಜಾಗ ಸೊ ಇಂದ್ರ ಕ್ಷಮಾಪಣೆ ಕೇಳಿಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡಾಗ ಸುರಭಿಯಲ್ಲಿ ಪ್ರಕಟವಾಗ್ತಾಳೆ ಸುರಭಿಕುಂಡ ಅನಂತರ ಇಂದ್ರಕುಂಡ ಮುಂದೆ ಅಂತ ಇಂದ್ರಕುಂಡ ಸೊ ಇಂದ್ರ ಕೃಷ್ಣನ ಕ್ಷಮಾಪಣೆ ಕೇಳಿದಾಗ ಅಳಕ್ಕೆ ಶುರು ಮಾಡ್ತಾನಂತೆ ನನ್ನ ಕ್ಷಮಿಸು ನನ್ನ ತಪ್ಪ ಅಂದ್ಬಿಟ್ಟೆ ಅಂತ ಅತ್ತು 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 ಅವನ ಕಣ್ಣೀರು ಸುರಿದು ಒಂದು ಕುಂಡ ಆಗತ್ತೆ ಅದು ಇಂದ್ರಕುಂಡ ಅನಂತರ ಐರಾವತ ಮಾನಸಿ ಗಂಗಾಯಿಂದ ಅಂದರೆ ಇಂದ್ರನ ಆನೆ ಇಂದ್ರನ ವಾಹನ ಐರಾವತ ಅದು ಕೂಡ ಕೃಷ್ಣನ ಅಭಿಷೇಕ ಮಾಡಬೇಕು ಅಂಥೇಳಿ ಮಾನಸಿ ಗಂಗಾಯಿಂದ ನೀರು ತಂದು ಅವನು ತನ್ನ ಸೊಂಡಲಿಂದ ಕೃಷ್ಣ ಅಭಿಷೇಕ ಮಾಡುತ್ತೆ ಆ ನೀರು ಸಂಗ್ರಹ ಆಗುತ್ತೆ ಅದು ಐರಾವತ ಕುಂಡ ಅನಂತರ ಬರುತ್ತೆ ರುದ್ರಕುಂಡ ಸೊ ಕೃಷ್ಣ
ना ध्यान माता राधा कृष्णन ध्यान माता शिव कूदाने ध्यान माताने ಅವನಿಗೆ ಸಂತೋಷ ಬಂದು ಆನಂದವಾಗಿ ಶಿವನ ಕಣ್ಣೀರು ಸುರಿಯುತ್ತೆ ಆ ಅದೊಂದು ಕುಂಡ ಆಗುತ್ತೆ ಅದು ರುದ್ರಕುಂಡ ಅನಂತರ ಜಟಿಪುರ ಸೋ ಮಾಧವೇಂದ್ರಪುರಿ ಜಟಿ ಅಂದರೆ ಯತಿಗಳು ಯತಿ ಯತಿಪುರ ಮಾಧವೇಂದ್ರಪುರಿ ಅವರು ಅಲ್ಲಿ ನಿವಾಸ ಮಾಡ್ತಾ ಇದ್ರು ಅನಂತರ ಬರುತ್ತೆ ವಿಲಾಸವನ ರಾಧಾ ಹಾಗೂ ಕೃಷ್ಣ ಕೆಲವೊಮ್ಮೆ ಈ ಜಾಗದಲ್ಲಿ ಬಂದು ಅವರು ಮಾತಾಡ್ಕೊಂಡು ಕೂತ್ಕೋತಾ ಇದ್ರು ಸಮಯ ಕಳೀತಾ ಇದ್ರು ಅನಂತರ ಬರುತ್ತೆ ಸಖಿವನ ಸಖಿವನ ಇಲ್ಲಿ ಚಂದ್ರಾವಳಿ ಹಾಗೂ ಅವಳ ನಿಕಟವಾದಂತಹ ಗೋಪಿಕಾಸ್ತ್ರೀಯರು ಇದ್ದಂತಹ ಜಾಗ ಒಂದು ರಾಧಾರಾಣಿ ಮತ್ತು ಅದೊಂದು ಗ್ರೂಪ್ ಅದು ಗ್ಯಾಂಗ್ ಭಕ್ತರಲ್ಲಿ ಇನ್ನೊಮ್ಮೆ ಚಂದ್ರಾವಳಿ ಚಂದ್ರಾವಳಿ ಹಾಗೂ ಅನೇಕ ಗೋಪಿಕಾಸ್ತ್ರೀಯರು ಅವರಿದ್ದಂತಹ ಜಾಗ ಅದು ಸಖಿವನ ಅನಂತರ ಬರುತ್ತೆ ಉದ್ಧವ ಕುಂಡ ಸೊ ಉದ್ಧವ ಕೃಷ್ಣನ ದೂತನಾಗಿ ಬರ್ತಾನೆ ಉದ್ಧವ ಅಂದ್ಕೊಂಡಿದ್ದ ತಾನೇ ಭಕ್ತರಲ್ಲಿ ಶ್ರೇಷ್ಠವಾದಂಥ ದ್ವಾರಕ ನಿವಾಸಿಗಳಲ್ಲಿ ಯದುವಂಶದರಲ್ಲಿ ಶ್ರೇಷ್ಠವಾದ ಭಕ್ತ ಉದ್ಧವ ಅದು ಉದ್ಧವನನ್ನು ಕೃಷ್ಣ ದ್ವಾರಕೆಯಿಂದ ಕಳಿಸಿರ್ತಾನೆ ಗೋಪಿಕಾಸ್ತ್ರೀ ನನಗೋಸ್ಕರ ಕಾಯ್ತಾ ಇದ್ದಾರೆ 13 ವರ್ಷಕ್ಕೆ ನಾನು ಬಿಟ್ಟಂಥವನು ವಾಪಸ್ ಹೋಗೇ ಇಲ್ಲ 100 ವರ್ಷಗಳು ಅವನು ಹೋಗೋದೇ ಇಲ್ಲ ವಾಪಸ್ ಕೃಷ್ಣ 125 ವರ್ಷ ಲೀಲೆಗಳನ್ನು ಮಾಡಿದ್ದ ಉದ್ಧವನ ಕಳಿಸ್ತಾನೆ ಉದ್ಧವ ಬಂದು ನೋಡ್ತಾನೆ ಅವರ ಭಕ್ತಿ ಕಂಡುಬಿಟ್ಟು ಉದ್ಧವ ಹೇಳ್ತಾನೆ ನನಗೆ ಇನ್ನೊಂದು ಜನ್ಮ ಅಂತ ಸಿಕ್ಕಿದ್ರೆ ನಾನು ಈ ವೃಂದಾವನ ನಿವಾಸಿಗಳ ಈ ಜಾಗದಲ್ಲಿ ಒಂದು ಹುಲ್ಲಾಗಿ ಬಾಳಬೇಕು ಹುಲ್ಲಾಗಿದ್ದಾಗ ಆ ಗೋಪಿಕಾಸ್ತ್ರೀಯರ ಪಾದಗಳು ನನ್ನ ಮೇಲೆ ಸ್ಪರ್ಶ ಆಗುತ್ತೆ ಅವರ ಪಾದಗಳ ಸ್ಪರ್ಶದಿಂದ ನನಗೆ ಭಕ್ತಿಯನ್ನು ಸಿಗುತ್ತೆ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿಕೊಂಡಿದ್ದಂತೆ ಇಂದ ಆ ಜಾಗ ಉದ್ಧವ ಕುಂಡ ಅನಂತರ ಮುಂದೆ ಹೋಗ್ತಾ ಬರುತ್ತೆ ಶಿವಖರ ಶಿವ ಕುಂಡ ಶಿವ ಅಂತ ಹೇಳಿದ್ರೆ ನರಿ ಇಲ್ಲಿ ಕತೆ ಏನು ಅಂತ ಹೇಳಿದ್ರೆ ಒಮ್ಮೆ ಅಲ್ಲೊಂದು ನರಿ ಊರಿಗೆ ಬಂದಿರುತ್ತೆ ಅವರು ಗೋವರ್ಧನ ಪರ್ವತ ಹತ್ರ ಆಗ ಅಲ್ಲಿರೋ ಸಣ್ಣ ಸಣ್ಣ ಹುಡುಗರು ಆ ನರಿನ ಅಟ್ಟಿಸ್ಕೊಂಡು ಹೋಗ್ತಾರೆ ಅದನ್ನು ಸಾಯಿಸ್ಬೇಕು ಅಂತ ಆ ನರಿ ಭಯದಿಂದ ಹೋಗಿ ಒಂದು ಸಣ್ಣ ಕಲ್ಲಿನ ಹಂದೆ ಒಂದು ಸಣ್ಣ ಗುಡ್ಡ ಒಂದು ಗುಹೆಗಳ ಥರ ಹಾಗೆ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದು ಆಗ ಎಲ್ಲ ಹುಡುಗರು ಸೇರ್ಕೊಂಡು ಏನು ಮಾಡ್ತಾರೆ ಎಲ್ಲ ಎಲೆಗಳು ಸೇರಿ ಬೆಂಕಿ ಹಚ್ಚಿಬಿಡ್ತಾರೆ ಅದಲ್ಲೇ ಸಾಯಿಲಿ ಅಂತ ಆವಾಗ ನರಿ ಒಳಗಡೆಯಿಂದ ಕೂಕ್ಕೊಳಕ್ಕೆ ಶುರು ಮಾಡುತ್ತಂತೆ ಓ ಅಂತ ಆಗ ಆ ಸಮಯದಲ್ಲಿ ರಾಧಾರಾಣಿ ನಡ್ಕೊಂಬರ್ತಾ ಇರ್ತಾಳೆ ರಾಧಾರಾಣಿ ಆ ನರಿದು ಶಬ್ದ ಕೇಳಿ ಮಕ್ಕಳನ್ನ ಓಡಿಸ್ಬಿಡ್ತಾಳೆ ಆ ಅಗ್ನಿನ ಆರಿಸ್ಬಿಟ್ಟು ಆ ನರಿನ ವಾಪಸ್ ತೆಗಿತಾಳೆ ವಾಪಸ್ ತೆಗೆದಾಗ ಆ ನರಿ ತುಂಬ ಸಂತೋಷದಿಂದ ನನ್ನ ಕಾಪಾಡಿದ್ದಕ್ಕೆ ತುಂಬ ಸಂತೋಷ ಧನ್ಯವಾದಗಳು ಅಂತ ಹೇಳಿ ರಾಧಾರಾಣಿಯ ಕಾಲಿಗೆ ಬೀಳ್ತಾಳೆ ಆಗ ರಾಧಾರಾಣಿ ಆ ನರಿನ ಸ್ಪರ್ಶ ಮಾಡಿ ಆ ನರಿಗೆ ಮೋಕ್ಷ ಪ್ರದಾನ ಮಾಡ್ತಾಳೆ ನೀನು ನನ್ನ ಸನಾತನವಾದ ಸೇವಕನಾಗು ಅಂತ ಹೇಳಿ ಅದಕ್ಕೆ ವರ ಕೊಡ್ತಾಳೆ ಅದರಿಂದ ಆ ಜಾಗಕ್ಕೆ ಬರುತ್ತೆ ಶಿವಕುಂಡ ಶಿವ ಅಂತ ಹೇಳಿದ್ರೆ ನರಿ ನರಿಯ ನರಿಗೆ ರಾಧಾರಾಣಿ ಆಶೀರ್ವಾದ ಮಾಡಿದಂತಹ ಜಾಗ ಅನಂತರ ಮುಂದೆ ಬರುತ್ತೆ ಮಲ್ಯಹಾರಿ ಕುಂಡ ಮಲ್ಯಹಾರಿ ಕುಂಡ ಇಲ್ಲಿ ಇಲ್ಲೊಂದು ಕೂಡ ಅದ್ಭುತವಾದಂತಹ ಲೀಲೆ ಇದೆ ರಾಧಾರಾಣಿ ಗೋಪಿಕಾಸ್ತ್ರೀಯರು ಬೇರೆ ಬೇರೆ ಜಾಗಕ್ಕೆ ಹೋಗಿ ಹೂಗಳನ್ನು ಸಂಗ್ರಹ ಮಾಡಿ ಹೂಮಾಲೆ ಮಾಡ್ತಾ ಇದ್ರು ಮುಂದಿನ ಸಾರಿಯಲ್ಲಿ ಕೂತ್ಕೊಂಡು ಅವರು ಮುತ್ತಿನ ಹಾರ ಮಾಡ್ತಾ ಇರ್ತಾರೆ ಕೃಷ್ಣ ಅಲ್ಲಿ ಬರ್ತಾನೆ ಕೃಷ್ಣ ಬಂದು ಕೇಳ್ತಾನೆ ನಂಗೊಂದು ಹಾರ ಕೊಡಿ ನಂದೊಂದು ಕರು ಇದೆ ಆ ಕರುವಿಗೆ ಮಾಲೆ ಮಾಡಬೇಕು ಒಂದು ಮುತ್ತು ಕೊಡಿ ಆಗ ಅವ್ರು ಹೇಳ್ತಾರೆ ನಮ್ಮದು ಮುತ್ತಿನ ಹಾರ ಇದೇನು ಬೆಲೆ ಬಾಳುವಂಥ ಹಾರ ದನಗಳು ಕಟ್ಟಲಿಕ್ಕೆ ಹಾರ ಮಾಡ್ತಾ ಇದ್ವಿ ಏನು ಕೊಡೋದಿಲ್ಲ ಅಂತ ಹೇಳಿ ಒಂದು ಮಣಿ ಕೊಡು ಸಾಕು ನಂದು ಕರು ಕಟ್ಟಬೇಕು ಒಂದು ಮಣಿ ಕೊಡಿಲ್ಲ ಒಂದು ಮಣಿನೂ ಕೊಡೋದಿಲ್ಲ ಸೊ ಕೃಷ್ಣ ವಾಪಸ್ ಬರ್ತಾನೆ ಮನೆಗೆ ಹೋಗ್ತಾನೆ ಯಶೋಧನ ಕೇಳ್ತಾನೆ ನನಗೆ ಮುತ್ತಿನ ಹಾರ ಬೇಕು ನಾನು ನಂಗೊಂದು ಮುತ್ತು ಕೊಡು ಸಾಕು ಅಂತ ಒಂದು ಮುತ್ತಿನ ಏನು ಮಾಡ್ತೀಯ ನಾನು ಮುತ್ತಿನ ಗಿಡಗಳು ಬೆಳೆಸ್ತೀನಿ ಅಂತ ಮತ್ತೆ ಅದು ಹೆಂಗೆ ಸಾಧ್ಯ ನಿಂಗೆ ಅದೆಲ್ಲ ಬೇಡ ನೀನು ಕೊಡು ಸಾಕು ಅಂತ ಆಯಿತು ಅಂತ ಹೇಳಿ ಕೃಷ್ಣ ಆ ಒಂದು ಮುತ್ತಿನ ಹಾರ ಅದು ತೊಗೊಂಬರ್ತಾನೆ ಮತ್ತು ಅದನ್ನು ನೆಲದಲ್ಲಿ ಬೀಜಗಳ ಥರ ಹಾಕ್ಬಿಡ್ತಾನೆ ಎಲ್ಲ ಗೋಪಿಕಾಸ್ತ್ರೀಯರೆಲ್ಲ ನೋಡ್ತಾ ಇರ್ತಾರೆ ಅವ್ರು ಮುಂದೆ ನೋಡ್ಕೊಂಡು ಹಾಕ್ಬಿಡ್ತಾನೆ ಅದನ್ನು ನಗ್ತಾ ಇರ್ತಾರೆ ಇದು ಏನು ಮುಟ್ಟಾಳ ಇವನು ಮತ್ತು ಏನು ಗಿಡದಲ್ಲಿ ಬೆಳೆಯುತ್ತೇನೋ ಅದು ಚಿಪ್ಪಲ್ಲಿ ಬೆಳೆಯೋದು ಏನು ಕಪ್ಪೆ ಚಿಪ್ಪೊಳಗಡೆ ಬಡುವಂಥದ್ದು ಅದೆಲ್ಲ ನೀ ಚಿಂತನೆ ಮಾಡಿಬಿಡ ನೋಡು ಅಂಥೇಳಿ ಅದೆಲ್ಲ ಮುತ್ತನ್ನು ಹಾಕ್ತಾನೆ ಅದು ಗಿಡಗಳಾಗಿ ಬೆಳೆದು ಬಿಡುತ್ತೆ ಅದು ಆ ಗಿಡಗಳಾಗಿ ಬೆಳೆದು ಮತ್ತು ಅದರಿಂದ ಮುತ್ತುಗಳು ಹೊರಗೆ ಬರುತ್ತೆ ಮುತ್ತುಗಳೆಲ್ಲ ಬರುತ್ತೆ ಆಮೇಲೆ ಕೃಷ್ಣ
ಅದೆಲ್ಲ ನಮ್ಮ ತೊಗೊಂಡು ಸಂಗ್ರಹ ಮಾಡಿ ಎಲ್ಲ ಆಕಳುಗಳಿಗೂ ಹಾರ ಮಾಡ್ತಾರೆ, ಮತ್ತೆ ಹಾರ ಮಾಡಿಬಿಟ್ಟು ಧರಿಸ್ಬಿಡ್ತಾರೆ. ಗೋಪಿಕಾಸ್ತ್ರೀಯರಿಗೆಲ್ಲ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನು ಅದ್ಭುತ, ಕೃಷ್ಣ ಮಾಡ್ಬೋದಂದ್ರೆ ನಾವು ಮಾಡ್ಬೋದು. ಅವರು ಕೂಡ ಮನೆಗೆ ಹೋಗ್ತಾರೆ, ತಮ್ಮ ಇದ್ದಂತಹ ಏನೋ ಮುತ್ತಿನ ಹಾರಗಳಿತ್ತು, ತಾಯಿದ ಮುತ್ತಿನ ಹಾರಗಳೇನಿತ್ತು ಅದನ್ನು ಕತ್ಕೊಂಡು ಬಂದ್ಬಿಡ್ತಾರೆ. ಅವ್ರೇನು ಅಂದ್ಕೋತಾರೆ, ನಾವು ಇನ್ನು ದೊಡ್ಡ ದೊಡ್ಡ ಮುತ್ತಿನ ಹಾರ ಮಾಡಿ ತಾಯಿಗೆ ಕೊಡಿಸಿದ್ರೆ ಅದು ಅವಳು ಸಂತೋಷ ಪಡ್ತಾಳೆ ಅಂತ ಹೇಳಿ ಗೊತ್ತಿಲ್ಲದೆ ಎಲ್ಲ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ನೆಲಕ್ಕೆ ಹಾಕಿ ಎಲ್ಲನ ಮಣ್ಣು ಹಾಕಿ ನೀರು ಹಾಕೋಕ್ಕೆ ಶುರು ಮಾಡ್ತಾರೆ. ಕೆಲವು ದಿವಸ ಆದಮೇಲೆ ಏನಾಗುತ್ತೆ, ಆ ಮುತ್ತುಗಳೆಲ್ಲ ನಷ್ಟ ಆಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ಏನಿದ್ರು ಹಿಂಗಾಗೋಯ್ತು, ಅಳಕ್ಕೆ ಶುರು ಮಾಡ್ತಾರೆ, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು. ಗೋಪಿಕಾ ರಾಧಾನೇ ಹೇಳ್ತಾರೆ, ಹೋಗಿ ಕೃಷ್ಣನ ಕೇಳು, ಕೃಷ್ಣ ಹತ್ರ ಅಷ್ಟೊಂದಿದೆ ಮತ್ತೆ ಹೆಂಗೆ ಕೇಳೋದು, ಅದು ಏನು ಮಾಡೋದು, ಬೇರೆ ದಾರಿ ಇಲ್ಲ, ತಾಯಿ ಗೊತ್ತಾದರೆ ಹೂ ಏನು ಮುತ್ತಿನ ಹಾರೆಲ್ಲ ಹೋಗ್ಬಿಟ್ಟಿದೆ, ಕೇಳೋಣ. ಆಯಿತು ಹೋಗಿ ಕೃಷ್ಣ ಕೇಳ್ತಾರೆ, ಕೃಷ್ಣ ಸ್ವಲ್ಪ ಹಾರ ನಮಗೂ ಬೇಕಿತ್ತು, ಸ್ವಲ್ಪ ಮುತ್ತು ಕೊಡು ಅಂತ. ಆಯಿತು ಅಂತ ಹೇಳಿ ಕೃಷ್ಣ ಪ್ರೀತಿಯಿಂದ ಎಲ್ಲ ರಾಧಾರಾಣಿಗೆ ಹಾಗೂ ಗೋಪಿಕಾಸ್ತ್ರೀಯರಿಗೆ ಮುತ್ತಿನ ಹಾರವನ್ನು ಕೊಡ್ತಾನೆ. ಸೊ ಹೀಗೆ ಈ ನೀರೆ ನಡೆದಂತಹ ಜಾಗ ಮಲ್ಯಹಾರಿ ಕುಂಡ. ಅನಂತರ ಮುಂದೆ ಬರುತ್ತೆ ರಾಧಾಕುಂಡ ಶ್ಯಾಮಕುಂಡ. ಸೊ ರಾಧಾಕುಂಡ ಶ್ಯಾಮಕುಂಡ ಇಲ್ಲೂ ಕೂಡ ಒಂದು ಅದ್ಭುತವಾದ ಡೀಲೆ. ಇನ್ನೊಬ್ಬ ಅಸುರ ಇರ್ತಾನೆ, ವತ್ಸಾಸುರ, ಅರಿಷ್ಟಾಸುರ. ಸೊ ಕಂಸ ನಾನಾ ರೀತಿಯ ಅಸುರಗಳನ್ನು ಕಳಿಸ್ತಾ ಇರ್ತಾನೆ. ಸೊ ಅರಿಷ್ಟ ಅನ್ನುವಂತಹ ವ್ಯಕ್ತಿ ಅವನು ಎತ್ತು ರೂಪ ತಗೊಂಡಿರ್ತಾನೆ, ಎತ್ತು ರೂಪ ತಗೊಂಡು ಇಲ್ಲಿ ಆಕ್ರಮಣ ಮಾಡ್ತಾ ಇರ್ತಾನೆ. ಆ ಕೃಷ್ಣ ಪರಮಾತ್ಮ ಆ ಎತ್ತನ್ನು ಸಾಯಿಸ್ಬಿಡ್ತಾನೆ. ಆಗ ಮತ್ತೆ ಕೃಷ್ಣ ಅವನು ಸಾಯಿಸ್ಬಿಟ್ಟು ಎಲ್ಲ ಗೋಪಿಕಾಸ್ತ್ರ ಜೊತೆ ಆಟ ಆಡ್ಲಿಕ್ಕೆ ಅಂತ ಹೋದಾಗ ಗೋಪಿಕಾಸ್ತ್ರ ಅದನ್ನು ಹೇಳ್ತಾರೆ, ಇಲ್ಲ ಇಲ್ಲ ನೀನೊಬ್ಬ ಪಾಪಿಷ್ಟ, ಎತ್ತನ್ನು ಸಾಯಿಸ್ಬಿಟ್ಟಿದ್ಯಾ, ಎತ್ತು ತಂದೆ ಇದ್ದ ಹಾಗೆ, ಆಕಳು ತಾಯಿ ಇದ್ದ ಹಾಗೆ, ಇದು ಗೋಹತ್ಯೆಯ ಪಾಪ ಇದೆ, ಅದನ್ನು ನೀನು ಎಲ್ಲ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಯಾಕೆ ಎಲ್ಲ ಹೋಗಬೇಕು, ನಾನು ನದಿಗಳ ಇಲ್ಲೇ ಕರೆಸ್ತೀನಿ ಅಂತ ಹೇಳಿ ಅಲ್ಲಿ ಕೃಷ್ಣ ಹಿಂಗೆ ತನ್ನ ಕೊಳಲಿಂದ ಹಿಂಗೆ ತೂತು ಮಾಡ್ತಾನೆ, ಒಂದು ಮುನ್ನ ತೆಗಿತಾನೆ, ಎಲ್ಲ ನದಿಗಳನ್ನ ಆಹ್ವಾನ ಮಾಡ್ತಾನೆ, ಎಲ್ಲ ನದಿಗಳು ಬರುತ್ತೆ, ನದಿಗಳು ಬಂದು ದೊಡ್ಡ ಕುಂಡ ಆಗದೆ ಕೃಷ್ಣ ಸ್ನಾನ ಮಾಡ್ತಾನೆ, ನನ್ನ ಪಾಪ ಎಲ್ಲ ಹೋಯಿತು ಹೇಳಿ ಆಚೆ ಬರ್ತಾನೆ. ಮತ್ತು ರಾಧಾರಾಣಿ ಹೇಳ್ತಾನೆ, ನೀರು ಕೂಡ ಸ್ನಾನ ಮಾಡು, ಯಾಕಂದರೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬಂದಿದೆ ಅಲ್ಲ ಅಂತ. ರಾಧಾರಾಣಿ ಹೇಳ್ತಾಳೆ, ನಿನ್ನ ಪಾಪ ಇರುವಂತಹ ಜಾಗ ಅದು, ಎಲ್ಲ ಪಾಪ ನಿನ್ನ ಪಾಪಗಳ ಸೇರ್ಕೊಂಡ್ಬಿಟ್ಟಿದೆ, ನಿನ್ನ ಕುಂಡಲ್ಲಿ ನಾನು ಯಾಕೆ ಸ್ನಾನ ಮಾಡಿ, ನಾವೊಂದು ಕುಂಡ ಮಾಡ್ತೀವಿ ಅಂತ ಹೇಳಿ ರಾಧಾರಾಣಿ ಮತ್ತು ಎಲ್ಲ ಗೋಪಿಕಾಸ್ತೆಯರು ತಮ್ಮ ಬಳೆಗಳನ್ನು ಒಡೆದಾಕ್ಬಿಟ್ಟು ಅವ್ರದ್ದು ಕುಂಡ ಅಗಲಿಕ್ಕೆ ಶುರು ಮಾಡ್ತಾರೆ. ಅಗಿತಾರೆ 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 ಅಗಿತಾರೆ, ಏನು ಸಿಗೋದೇ ಇಲ್ಲ, ಸಣ್ಣ ಕುಂಡ ಆಗತ್ತೆ, ನೀರು ಸಿಗೋದಿಲ್ಲ. ನಂತರ ಅವರು ಬಿಂದಿಗೆ ತಗೊಂಡು ಮಾನಸಿ ಗಂಗಾಯಿಂದ ನೀರು ತಗೊಂಡು ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ಎಷ್ಟು ಹಾಕಿದ್ರು ಕೂಡ ಭೂಮಿ ಒಳಗಡೆ ಸೇರ್ಕೋತಾ ಇರುತ್ತೆ. ಆನಂತರ ಕೃಷ್ಣ ನದಿಗಳಿಗೆ ಹೇಳ್ತಾನೆ, ನೀವೆಲ್ಲ ಹೋಗಿ ರಾಧಾರಾಧನ ಕೇಳಿ, ಆ ಕುಂಡಕ್ಕೆ ನಾವು ಪ್ರವೇಶ ಮಾಡ್ಬೋದಾ ಅಂತ. ಹಾಗೆಯೇ ಎಲ್ಲ ಆ ನದಿಗಳು ಹೋಗಿ ರಾಧಾರಾಣಿ ಕೇಳ್ಕೋತಾರೆ, ರಾಧಾರಾಣಿ ನಮಗೂ ನಿಮಗೆ ಸೈನ್ ಮಾಡೋ ಅವಕಾಶ ಕೊಡಿ, ನೀವು ಅನುಮತಿ ಕೊಟ್ಟರೆ ಈ ಕುಂಡವನ್ನು ನಾವು ಪ್ರವೇಶ ಮಾಡ್ತೀವಿ ಅಂತ. ಸೊ ಆಗ ಎಲ್ಲ ನದಿಗಳು ಹೋಗಿ ಆ ಕುಂಡದಲ್ಲಿ ಸೇರಿಕೊಳ್ಳುತ್ತೆ. ಆಗ ರಾಧಾರಾಣಿ ಗೋಪಿಕಾಸ್ತ್ರ ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ, ಕೃಷ್ಣನೂ ಕೂಡ ಅಲ್ಲಿ ಸ್ನಾನ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಜಗತ್ತಲ್ಲಿ ಅತ್ಯಂತ ಪ್ರಿಯವಾದಂಥದ್ದು ಈ ರಾಧಾಕುಂಡ. ಸೊ ಯಾರು ಈ ಕುಂಡದಲ್ಲಿ ಸ್ನಾನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವರಿಗೆ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ ಪ್ರಾಪ್ತಿ ಆಗುತ್ತೆ, ಸಕಲ ಕಲ್ಮಶಗಳು ನಾಶ ಆಗುತ್ತೆ, ಹಾಗೆ ಅವರಿಗೆ ಕೃಷ್ಣ ಪ್ರೇಮ ಅನ್ನೋದು ಉತ್ಪನ್ನ ಆಗುತ್ತೆ. ಜಗತ್ತು ನನಗೆ ತುಂಬ ಇಷ್ಟವಾದಂತಹ ಜಾಗ ಅಂತ ಹೇಳಿದರೆ ಈ ರಾಧಾಕುಂಡ ಅಂತ ಹೇಳಿ ಕೃಷ್ಣ ಘೋಷಣೆ ಮಾಡ್ತಾನೆ. ಸೊ ಹೀಗೆ ಇವತ್ತು ಕೂಡ ಅಲ್ಲಿ ಪ್ರತಿ ವರ್ಷ ಮಾರ್ಚ್ ಚೈತ್ರ ಮಾಸದಲ್ಲಿ ಇದು ಉತ್ಪನ್ನ ಆಗಿರುತ್ತೆ, ರಾಧಾಕುಂಡ ಶ್ಯಾಮಕುಂಡ. ಭಕ್ತಾದಿಗಳು, ಕೃಷ್ಣ ಭಕ್ತಾದಿಗಳು ಹೋಗಿ ಅಲ್ಲಿ ದೀಪಗಳಿಂದ ಬೆಳಗ್ತಾರೆ, ಸ್ನಾನ ಮಾಡ್ತಾರೆ, ವಿಶೇಷವಾದಂತಹ ದಿವಸ. ಶ್ರೀ ರಾಧಾಕುಂಡ ಶ್ಯಾಮಕುಂಡಕ್ಕೆ ಸೊ ಈ ಮುಂದೆ, ಹಾಗೂ ಈ ಕುಂಡದ ಸುತ್ತ ಪಾಂಡವರು ಕೂಡ ಇದ್ದಾರೆ, ಪಾಂಡವರು ಮರಗಳಾಗಿ ಅಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಸೊ ಕಾಲಕ್ರಮೇಣ 5000 ವರ್ಷಗಳ ಹಿಂದೆ ಆದಂತಹ ಕುಂಡ ಅದೃಶ್ಯವಾಗ್ಬಿಟ್ಟಿತ್ತು. 500 ವರ್ಷಗಳ ಚೈತನ್ಯ ಮಹಾಪ್ರಭುಗಳು ಹೋದಾಗ ಆ ಕುಂಡವನ್ನು ಅವರು ಪುನರ್ಸ್ಥಾಪನೆಗೊಳಿಸ್ತಾರೆ, ಕಂಡಿಡಿತಾರೆ, ಅದು ಇದೇ ಕುಂಡಗಳು ಅಂತ ಹೇಳಿ ಇವತ್ತು ವಿಶಾಲವಾದಂತಹ ಕುಂಡಗಳಿದೆ. ನಂತರ ಮುಂದೆ ಬರುತ್ತೆ ಕುಸುಮ ಸರೋವರ. ಕುಸುಮ ಸರೋವರ ಇಲ್ಲಿ ಆ ಕುಂಡದಲ್ಲಿ ಎಲ್ಲ ಸುತ್ತಮುತ್ತ ಒಂದು ದೊಡ್ಡ ಉದ್ಯಾನವನ ಇರುತ್ತೆ, ಅಲ್ಲೂ ಕೂಡ ಎಲ್ಲ ಗೋಪಿಕಾಸ್ತೆಯರು ಸೇರಿ ಒಮ್ಮೆ ಹೂಮಾಲೆ ಮಾಡಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದು ದಿವಸ ಅವರೆಲ್ಲ ಆ ಗಿಡಗಳಿಂದ ಹೂವನ್ನು ಸಂಗ್ರಹ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಬಂದು ಅವರು ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ, ಯಾರಿದು ನನ್ನ ವನದಿಂದ ನೀವೆಲ್ಲ ಹೂ ಕಿತ್ಕೋತಾ ಇದ್ದೀರಾ ಅಂತ ಹೇಳಿ ಅವನು ಬೈಲಿಕ್ಕೆ ಶುರು ಮಾಡ್ತಾನೆ.
ಆಗ ರಾಧಾರಾಣಿ ಹೇಳ್ತಾಳೆ ನಿನ್ನವನ ನಿನ್ನವನ ಹೇಗಾಯ್ತಿದ್ರು ಇದು ವೃಂದಾವನ ಇದು ವೃಂದಾವನದಲ್ಲಿ ಎಲ್ಲ ಹೂಗಳ ಮೇಲೆ ಎಲ್ಲರಿಗೂ ಅಧಿಕಾರ ಇದೆ ನೀನು ಯಾವಾಗ ಇದ್ರ ಮೇಲೆ ಆಕ್ರಮಣ ಮಾಡಿಕೊಂಡೆ ಅಂತ ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ ತುಂಬ ಬಲಿಷ್ಠನಾಗಿರ್ತಾನೆ ಒಂದು ಕಟ್ಟಿಗೆ ತಗೊಂಡು ಓಡಿಸ್ಬಿಡ್ತಾನೆ ಇವೆಲ್ಲ ಬಂದರೆ ತಿರುಗ ಹೊಡಿತೀನಿ ಅಂತೇಳಿ ಮೊದಲು ರಾಧಾರಾಣಿ ಇರೋದಿಲ್ಲ ಕೇವಲ ಗೋಪಿಕಾಸ್ತರೇ ಇರ್ತಾರೆ ಆನಂತರ ಎಲ್ಲರೂ ಗೋಪಿಕಾಸ್ತರು ಹೋಗಿ ರಾಧಾರಾಣಿಗೆ ದೂರು ಸುರಿಸ್ತಾರೆ ನೋಡು ಯಾರೊಬ್ಬ ಬಂದ್ಬಿಟ್ಟಿಗೆ ನಮ್ಮನ್ನೆಲ್ಲ ಓಡಿಸ್ತಾನೆ ಹೂ ಸಂಗ್ರಹ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಹೌದಾ ಯಾರದು ಯಾರದು ನಮ್ಮನ್ನು ಓಡಿಸೋಕ್ಕೆ ಯಾರಿಗೆ ಧೈರ್ಯ ರಾಧಾರಾಣಿ ಕೂಡ ಅವಳು ರಾಣಿ ಅವಳು ವೃಷಭಾನುವಿನ ಮಗಳು ಅವಳು ಬರ್ತಾಳೆ ಯಾರದು ತೋರಿಸು ಅಂತ ಅವಳು ಬಂತು ಕೇಳ್ತಾಳೆ ಯಾರು ನಿನ್ನ ನಿಲ್ಲಿಸ್ಲಿಕ್ಕೆ ಅಂತ ಅವನು ಹೇಳ್ತಾನೆ ಇದು ನನ್ನ ಜಾಗ ನನ್ನ ವನ ಇದು ಅಂತ ನಿನ್ನ ವನನೋ ಅದೆಲ್ಲ ಇಲ್ಲ ಇದೆಲ್ಲರಿಗೂ ವನ ನಾವಿಂದ ಹೂ ಕಿತ್ತೇ ಕೀಳ್ತೀವಿ ಹೂ ಕಿತ್ತು ನಾವು ಮಾಲೆ ಕೃಷ್ಣನಿಗೆ ಅರ್ಪಣೆ ಮಾಡೇ ಮಾಡ್ತೀವಿ ಏನು ಮಾಡ್ತೇವೆ ಮಾಡ್ಕೊ ಅಂತ ಹೌದು ಅಷ್ಟೊಂದು ಏರ ನಿಂಗೆ ಹಿಂಗೆ ಎದುರು ಮಾತಾಡ್ತೀಯ ಅಂತ ಹೇಳಿ ಆ ವ್ಯಕ್ತಿ ಹಿಂಗೆ ಒಂದು ಕಟ್ಟಿಗೆ ತಗೊಂಡು ರಾಧಾರಾಣಿಗೆ ಹೊಡಿಲಿಕ್ಕೆ ಬರ್ತಾನೆ ಯಾವಾಗ ಹಿಂಗೆ ಕಟ್ಟಿಗೆ ತಡೆಗೆ ಹೊಡಿಲಿಕ್ಕೆ ಹಿಂಗೆ ಕೈ ಎತ್ತಾನೆ ಆವಾಗ ಇಲ್ಲಿ ಸೊಂಟದಲ್ಲಿ ಕೊಳಲ್ ಕಾಣುತ್ತೆ ಆವಾಗ ಎಲ್ರಿಗೂ ಗೊತ್ತಾಗುತ್ತೆ ಇದು ಕೃಷ್ಣನೇ ಕೃಷ್ಣ ನಮ್ಮನ್ನು ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಮುನಿಸ್ಕೊಂಡ್ಬಿಡ್ತಾರೆ ಮುನಿಸ್ಕೊಂಡು ಅವರು ಕೂತ್ಕೊಂಡ್ಬಿಡ್ತಾರೆ ರಾಧಾರಾಣಿ ನಿನ್ನ ಜೊತೆ ನಾನು ಮಾತಾಡೋಕೆ ಹೋಗೋದಿಲ್ಲ ನಾವು ಎಷ್ಟೆಲ್ಲ ಕಷ್ಟಪಟ್ಟು ನಿನಗೋಸ್ಕರ ಹೂಮಾಲೆ ಮಾಡಕೊಂಡು ಬರ್ತಾ ಇದ್ವಿ ನೀವು ಹಿಂಗೆಲ್ಲ ನಮ್ಮನ್ನು ಚುಡಾಯಿಸ್ತೀಯ ಹಿಂಗೆಲ್ಲ ಹೆದರಿಸ್ತೀಯ ಅಂತ ಹೇಳಿ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಏನು ಮಾಡೋದು ಕ್ಷಮಾಪಣೆ ಕೇಳ್ತೀವಿ ಕೃಷ್ಣ ಕ್ಷಮಾಪಣೆ ಕೇಳ್ತೀವಿ ಕ್ಷಮಿಸು 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 ಅಂತ ಆಗ ಎಲ್ಲ ಗೋಪಿಕಾಸ್ತ್ರಿಯರು ಹೇಳ್ತಾರೆ ಆಯಿತು ನಾವು ಇಷ್ಟು ದಿವಸ ನಿನಗೋಸ್ಕರ ಹಾರ ಮಾಡ್ತಾ ಇದ್ವಲ್ಲ ಇವತ್ತು ನೀನು ರಾಧಾರಾಣಿಗೋಸ್ಕರ ಹಾರ ಮಾಡು ಅಂತ ಹೇಳಿ ಮತ್ತೆ ಏನಾಗುತ್ತೆ ಸೊ ಕೃಷ್ಣ ಹೂಮಾಲೆ ಮಾಡ್ತಾನೆ ಹೂಮಾಲೆ ಕಟ್ಟಿ ರಾಧಾರಾಣಿಗೆ ಹೂಮಾಲೆ ಕಟ್ಟಲಿಕ್ಕೆ ಹೋಗ್ತಾನೆ ಮತ್ತೆ ಎಲ್ಲ ಗೋಪಿಕಾಸ್ತ್ರಿಯರು ಹೇಳ್ತಾರೆ ಆಯಿತು ಅವನು ಕ್ಷಮಾಪಣೆ ಕೇಳ್ತಾನೆ ಕ್ಷಮೆ ಕೊಡು ಅವನೇ ನಿನ್ನ ತಲೆಯಲ್ಲೇ ಬಾಚಿಬಿಟ್ಟು ಹೂ ಮುಡಿಸ್ತಾನೆ ಅಂತ ಆಯಿತು ಅಂತ ಹೇಳಿ ಸೊ ರಾಧಾರಾಣಿ ಕೂತ್ಕೋತಾಳೆ ಕೃಷ್ಣ ರಾಧಾರಾಣಿ ತಲೆಯೆಲ್ಲ ಬಾಚಿ ಮತ್ತು ಹೂ ಮುಡಿಸ್ತಾ ಇರ್ತಾಳೆ ಸೊ ರಾಧಾರಾಣಿ ಈ ಥರ ಸರಿ ಹೆಂಗಿದೆ ಹೂ ಚೆನ್ನಾಗಿದೆ ರಾಧಾರಾಣಿ ಕನ್ನಡಿಯಲ್ಲಿ ಹಿಂಗೆ ನೋಡಿಕೊಂಡು ಚೆನ್ನಾಗಿದೆ ಸೊ ಕನ್ನಡಕ ಇಟ್ಕೊಂಡು ಅವಳು ತನ್ನ ಮುಖ ನೋಡ್ಕೋತಾ ಇರಲ್ಲ ಅವಳೇನು ನೋಡ್ತಾ ಇರ್ತಾಳೆ ಕೃಷ್ಣ ಹಿಂದೆ ನಿಂತಲ್ಲ ಕೃಷ್ಣ ಮುಖ ನೋಡ್ತಾಳೆ ಸೊ ಆ ಕುಸುಮ ಸರೋವರ ಅಲ್ಲಿ ಒಂದು ಮಂದಿರ ಇದೆ ಆ ಮಂದಿರದಲ್ಲಿ ಇದೇ ರೀತಿ ವಿಗ್ರಹಗಳಿದೆ ರಾಧಾರಾಣಿ ಇದ್ದಾಳೆ ಕೃಷ್ಣ ಇದ್ದಾನೆ ಮತ್ತು ರಾಧಾರಾಣಿ ಕನ್ನಡಕ ಇಟ್ಕೊಂಡು ಕೃಷ್ಣ ನೋಡ್ತಾ ಇರೋಂಥ ವಿಗ್ರಹ ಇದೆ ಸೊ ಕುಸುಮ ಸರೋವರ ಅಂತ ಅದ್ಭುತವಾದ ಲೀಲೆ ನಡೆದಂಥದ್ದು ಕುಸುಮ ಸರೋವರದಲ್ಲಿ ಅಂತ ಮುಂದೆ ಬರುತ್ತೆ ಉದ್ಧವ ಮಂದಿರ ಇದೆ ಅನಂತರ ಬರುತ್ತೆ ನಾರದವನ ಸೊ ನಾರದ ಮುನಿಗಳು ಕೂಡ ತುಂಬ ಕೇಳಿರ್ತಾರೆ ರಾಸಲೀಲೆ ಸೊ ಅವನು ಕೂಡ ರಾಸಲೀಲೆಯಲ್ಲಿ ಭಾಗವಹಿಸಬೇಕು ಅಂತ ಅವನಿಗೆ ಆಸೆ ಇರುತ್ತೆ ರಾಸಲೀಲೆಯಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಯಾರು ಪುರುಷರಿಗೆಲ್ಲ ಅನುಮತಿ ಇಲ್ಲ ಅದರಿಂದ ಹೋಗಿ ನಾರದ ಮುನಿ ವೃಂದಾದೇವಿಯನ್ನು ಕೇಳ್ಕೊತಾಳೆ ತುಳಸಿದೇವಿ ವೃಂದಾದೇವಿ ಕೇಳ್ಕೊತಾಳೆ ನನಗೂ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡು ಅಂತ ವೃಂದಾದೇವಿ ಹೇಳ್ತಾಳೆ ನೀನು ಈ ರೂಪದಲ್ಲಿ ಆಗೋದಿಲ್ಲ ನೀನು ಹೋಗಿ ಕುಸುಮ ಸರೋವರದಲ್ಲಿ ಸ್ನಾನ ಮಾಡ್ಕೊಂಬ ಆಮೇಲೆ ಪ್ರವೇಶ ಸಿಗುತ್ತೆ ಅಂತ ನಾರದ ಮುನಿ ಹೋಗಿ ಕುಸುಮ ಸರೋವರ ಪ್ರವೇಶ ಮಾಡಿದಾಗ ನಾರದಿ ಒಂದು ಗೋಪಿ ರೂಪ ಆಗ್ಬಿಡ್ತಾಳೆ ಸ್ತ್ರೀ ರೂಪ ತೊಗೊಂಡ್ಬಿಡ್ತಾಳೆ ಸೊ ಆಗ ಅಳಸಿನ ಕರ್ಕೊಂಬಂದು ರಾಸಲೀಲೆಯಲ್ಲಿ ಭಾಗವಹಿಸ್ತಾನೆ ಮತ್ತು ಅವನಿಗೆ ಗೊತ್ತಾಗುತ್ತೆ ರಾಸಲೀಲೆ ಅಂದರೆ ಏನು ಆ ಭಕ್ತಿಯ ಪ್ರತೀಕ ಸಂಪೂರ್ಣವಾಗಿ ಆನಂದ ಕೃಷ್ಣ ಪರಮಾತ್ಮ ಆ ಎಲ್ಲ ಗೋಪಿಕಾಸ್ತ್ರ ನೃತ್ಯ ಮಾಡ್ತಾನೆ ಅದು ಶ್ರೇಷ್ಠವಾದಂಥ ಲೀಲೆ ಎಲ್ಲ ಲೀಲೆಗಳಲ್ಲಿ ಶ್ರೇಷ್ಠವಾದಂಥದ್ದು ಆ ರಾಸಲೀಲೆ ಇಲ್ಲಿ ಕೃಷ್ಣ ಪರಮಾತ್ಮ ಆ ಎಲ್ಲ ತನ್ನ ಶುದ್ಧ ಭಕ್ತಾದಿಗಳ ಜೊತೆ ಅವನು ಆನಂದಿಸ್ತಾನೆ ನೃತ್ಯ ಮಾಡ್ತಾನೆ ಅನ್ನೋದು ಅವನು ತಿಳಿಯುತ್ತೆ ಅಂತರ ಬಂದು ಮತ್ತೆ ಪುನಃ ಕುಸುಮ ಸ್ನಾನ ಮಾಡ್ತಾನೆ ಹಾಗೂ ಮತ್ತೆ ಅವನಿಗೆ ತನ್ನ ಅನಾಥ ಶರೀರ ಪ್ರಾಪ್ತಿ ಆಗುತ್ತೆ ಅನಂತರ ಅವರು ನಾರದ ಭಕ್ತಿ ಸೂತ್ರ ಅನ್ನು ಬರೀತಾರೆ ಅನೇಕ ಸೂತ್ರಗಳು ಬರೀತಾರೆ ಭಕ್ತಿಗೆ ಬಗ್ಗೆ ಇದು ನಡೆದಂಥ ಜಾಗ ನಾರದವನ ಅನಂತರ ಬರುತ್ತೆ ಶ್ಯಾಮವನ ಮುಂದೆ ಬರುತ್ತೆ ಶ್ಯಾಮವನದಲ್ಲಿ ಒಬ್ಬ ಅಸುರ ಇದ್ದ ಶಂಕಾಸುರ ಅಂತ ಅವನ ಆ ಅಸುರನ ತಲೆಯಲ್ಲಿ ಒಂದು ಶಂಕದ ಆಕಾರದಲ್ಲಿ ಒಂದು ಅದ್ಭುತವಾದಂಥ ರತ್ನ ಇತ್ತು ಅವನೇನು ಮಾಡಿರ್ತಾನೆ ಒಂದು ದಿವಸ ಇಲ್ಲಿ ಕೃಷ್ಣ ಹಾಗೂ ಗೋಪಿಕಾಸ್ತ್ರಿಯರು ಮಿಲನ ಆಗುವಂಥ ಜಾಗದಲ್ಲಿ ಬಂದು ಗೋಪಿಕೆಯರನ್ನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಕೃಷ್ಣ ಹಾಗೂ ಬಲರಾಮ ಇಬ್ಬರು ಅಟ್ಟಿಸ್ಕೊಂಡು ಹೋಗ್ತಾರೆ ಶಂಕಾಸುರ ಆಗ ಭಯದಿಂದ ಅವನು ಎಲ್ಲ ಗೋಪಿಕೆಯರು ಬಿಟ್ಟು ಓಡೋಗ್ಬಿಡ್ತಾನೆ ಆದರೆ ಕೃಷ್ಣ ಬಿಡೋದಿಲ್ಲ ಗೋಪಿಕನೆಲ್ಲ ಬಲರಾಮನ ರಕ್ಷಣೆ ಇಟ್ಬಿಟ್ಟು ಅಟ್ಟಿಸ್ಕೊಂಡು ಹೋಗ್ತಾನೆ ಅವನು ಹೊಡೆದು ಸಾಯಿಸ್ಬಿಟ್ಟು
ಅವನ ತಲೆಯಲ್ಲಿದ್ದಂತಹ ಆ ಅದ್ಭುತವಾದಂತಹ ರತ್ನ ಆ ಶಂಖಚೂಡ ಅದನ್ನು ಕಿತ್ಕೊಂಡು ವಾಪಸ್ ಬರ್ತಾನೆ. ಸೊ ಇದನ್ನು ನಡೆದಂತಹದ್ದು ಶ್ಯಾಮವನದಲ್ಲಿ. ಅನಂತರ ಬರುತ್ತೆ ಗ್ವಾಲಪೋಖರ. ಸೊ ಗ್ವಾಲಪೋಖರ ಈ ಸ್ಥಳದಲ್ಲಿ ಎಲ್ಲ ಗೋಪಾಲ ಬಾಕಲು ಕೃಷ್ಣ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅನಂತರ ಬರುತ್ತೆ ಯುಗಲಕುಂಡ, ಇಲ್ಲಿ ನಂದ ಮಹಾರಾಜ ನಿವಾಸ ಮಾಡ್ತಾ ಇದ್ದ. ಅನಂತರ ಬರುತ್ತೆ ಗೋವರ್ಧನ ಕಿವಿ. ಸೊ ಗೋವರ್ಧನ ಆ ಪರ್ವತದ ಕಿವಿ ಇರುವಂತಹ ಜಾಗ ಅಲ್ಲಿ ಈ ಥರ ನಿರ್ದೇಶಿಸಲಾಗಿದೆ. ನಂತರ ಕೊನೆಯದಾಗಿ ಬರುವಂತಹದ್ದು ಪಂಚತೀರ್ಥ ಕುಂಡ. ಸೊ ಈ ಜಾಗದಲ್ಲಿ ಗೋಮತಿ, ನರ್ಮದಾ, ಸರಾಯು, ವೇತ್ರಿ ಮತ್ತು ಕಂಚಿ ಈ ನದಿಗಳು, ಪಂಚ ನದಿಗಳು ಈ ನಿವಾಸ ಮಾಡುತ್ತೆ, ಪಂಚ ತೀರ್ಥ. ಸೊ ಹೀಗೆ ಗೋವರ್ಧನ ಪ್ರದಕ್ಷಿಣೆ ಹಾಕಬೇಕಾದ್ರೆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಆಗುತ್ತೆ. ಇದು ಸಣ್ಣ ಪ್ರದಕ್ಷಿಣೆ, 23 ಕಿಲೋಮೀಟರ್. ಇದಲ್ಲದೆ ಇನ್ನೊಂದು ದೊಡ್ಡ ಪರಿಕ್ರಮ ಇದೆ, ಅದು 40 ಕಿಲೋಮೀಟರ್ ಆಗುತ್ತೆ, 40 ಮೈಲಿ. ಅದನ್ನು ಸನಾತನ ಗೋಸ್ವಾಮಿಗಳು ಇರಬೇಕಾದ್ರೆ ಪ್ರತಿ ದಿವಸ ಈ ಪ್ರದಕ್ಷಿಣೆ ಹಾಕ್ತಾರೆ. 40 ಮೈಲಿ ಪ್ರತಿ ದಿವಸ ಅವರು ಹೋಗ್ತಾ ಇದ್ರು. 1008 ಬಾರಿ ದಂಡವತ್ ಸಾಕ್ತಾ ಇದ್ರು. ಯಾರೆಲ್ಲರೂ ಸಿಗ್ತಾರೆ ಎಲ್ಲರಿಗೂ ನಮಸ್ಕಾರ. 1008 ಬಾರಿ ಪ್ರತಿ ದಿವಸ ಅವರು ನಮಸ್ಕಾರ ಮಾಡ್ತಾರೆ ಸನಾತನ ಗೋಸ್ವಾಮಿಗಳು. ಸೊ ಇಂತಹ ಶುದ್ಧವಾದಂತಹ ಭಕ್ತರ ಒಂದು ಸ್ಥಳ ವೃಂದಾವನ, ಅದರ ಗೋವರ್ಧನ ಪರ್ವತ. ಸೊ ಇದನ್ನು ನಾವು ಆ ಗೋವರ್ಧನ ಪರ್ವತವನ್ನು ನಮ್ಮ ಶಕ್ತಿಯನುಸಾರ ಇಲ್ಲಿ ಗೋಮಯದಲ್ಲಿ ಮಾಡಿ ಎಲ್ಲ ಲೀಲೆಗಳನ್ನು ಶ್ರವಣ ಮಾಡ್ತಾ ಪ್ರದಕ್ಷಿಣೆ ಹಾಕ್ತಾ ನಾವು ಆ ಗೋವರ್ಧನ ಪರ್ವತವನ್ನು ಪ್ರಾರ್ಥನೆ ಮಾಡ್ಕೋತೀವಿ. ನಮಗೂ ಕೂಡ ನಿಮ್ಮ ಮೇಲೆ ಆ ಕೃಷ್ಣ ಬಲರಾಮರ ಪಾದ ಚಿಹ್ನೆಗಳು ಹೇಗೆ ಬಿದ್ದಿದೆಯೋ ಹಾಗೆಯೇ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಕೃಷ್ಣನ ಪಾದ ಚಿಹ್ನೆಗಳು ಇರಲಿ, ಆ ಚಿಂತನೆಯನ್ನು ಸ್ಮರಣೆ ನಮ್ಮಲ್ಲಿ ಇರಲಿ ಎಂದು ಪ್ರಾರ್ಥನೆ ಮಾಡ್ಕೋತೀವಿ. ಕೃಷ್ಣ ಪ್ರಾರ್ಥನೆ ಮಾಡ್ಕೋತೀವಿ, ಹೇಗೆ ನೀನು ಗೋವರ್ಧನ ಪರ್ವತ ಎತ್ತಿ ಹಿಡಿದೆ ಹಾಗೆ ನಮ್ಮ ಪಾಪಗಳನ್ನೆಲ್ಲ ನಮ್ಮಿಂದ ದೂರ ಮಾಡು. ಕೃಷ್ಣನಿಗೆ ಮಾತ್ರ ಶಕ್ತಿ ಇರೋದು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಸುಚ, ಕೃಷ್ಣ ಪರಮಾತ್ಮ ಬೋಧ ಹೇಳಿದ್ದಾನೆ. ಯಾರು ಪಾಪಗಳು ತೆಗಿತಾನೆ, ಯಾರು ಪ್ರತಿಜ್ಞೆ ಮಾಡ್ತಾರೆ ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ, ಇನ್ನು ಮುಂದೆ ನಾನು ಭಕ್ತಿ ಮಾಡ್ತೀನಿ ಅನ್ನೋರು ಪಾಪಗಳು ತೆಗಿತಾರೆ. ನಾನು ಪಾಪ ತೆಗೀನಿ, ನಾನು ಹೋಗ್ತಿರ್ಗ ಪಾಪ ಮಾಡ್ತೀನಿ, ತಿರ್ಗ ಬರ್ತೀನಿ, ಹಿಂಗೆ ಹೋಗೋದು ಬರೋದು ಮಾಡ್ತಾರೆ, ಕೃಷ್ಣ ಅಂಥವ್ರು ಪಾಪ ತೆಗೆಯೋದಿಲ್ಲ. ಪ್ರಾಯಶ್ಚಿತ ಅಂತಂದ್ರೆ ಏನು, ಇನ್ನು ಮುಂದೆ ನಾನು ಪಾಪ ಮಾಡಲಿಕ್ಕೆ ಹೋಗೋದಿಲ್ಲ. 4 ನಿಯಮಗಳು, ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಮತ್ತು ಮಾಂಸ ಭಕ್ಷಣೆ ಇಲ್ಲ. ಇದು 4 ನಿಯಮಗಳು. ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಟ ಆಡಬಾರ್ದು, ಮದ್ಯಪಾನ ಮಾಡಬಾರ್ದು, ಅನೈತಿಕ ಸಂಬಂಧ ಮಾಡಬಾರ್ದು. ಇದು ಧರ್ಮದ 4 ಕಂಬಗಳು. ಇದು ಪಾಲನೆ ಮಾಡಿದ್ರೇ ಧರ್ಮ ಉಳಿಯುತ್ತೆ. ಇದ್ರ ಜೊತೆಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಶ್ರೀ ಗೋವರ್ಧನ ಪೂಜಾಕಿ ಈಗ ನಾವೆಲ್ಲ ಸೇರಿ ಗೋಪೂಜೆ ಮಾಡೋಣ. ಗೋಪೂಜೆ ಮಾಡಿ ಮತ್ತೆ ಗೋವರ್ಧನ ಪೂಜಾಗೆ ಬರೋಣ. ಸರಿ, ಹರೇ ಕೃಷ್ಣ. ಸರಿ.